ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಮದುವೆಗೆ ಮುಂಚೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯಲ್ಲಿ ತಾವು ಹೀಗೆ ಕೇಳ್ಕೊತಿದ್ರಿ ಅಲ್ವೇ? ಸಾಕು ಸುಮ್ಮನೆರಿ, ಏನ್ ಹುಡುಗಾಟ? ಶಾಂತಿ, ನಿಮ್ಮ ಅಣ್ಣಂದ್ರನ್ನಿಬ್ರನ್ನು ಕರೆದು ಭಂಡಾರ ಇಡಮ್ಮ, ಅಡಿಗೆಯಲ್ಲಿ ತಂದ್ಬಂದು. ಇನ್ನೇನು ಒಗ್ಗರಣ ಹಾಕಿದ್ರಾಯ್ತು. ಬೇಕು ಸಿದ್ಧ ಬರ್ತ ಹಿರಿಯ ಮಗ ನಾನು, ಮೊದಲು ನಾನು ಹೊಡಿಬೇಕು ಈ ಮನೆಯಲ್ಲಿ. ಪ್ರೀತಿ ಕಿರಿ ಮಗ ನಾನು, ನಾನು ಮೊದಲು ಹೊಡಿಬೇಕು. ನೋಡಪ್ಪ, ನೀ ಸುಮ್ಮನೆ ಈ ತರ ಪಂಚಾಯತಿ ಶುರು ಮಾಡ್ಬೇಡ. ಏನ್ ಪಂಚಾಯತಿ? ಪಂಚಾಯತಿ ಮಾಡ್ತಾರೋ ನೀನು ನಾನು? ಆಗಲ್ಲ ಇದ್ದೀನಿ. ನೋಡ, ಈ ಮನೇಲಿ ಪ್ರೀತಿ ಕಿರಿ ಮಗ ನಾನಂತಾನೆ? ಹೌದು, ನಾನೇ ತಾನೇ ಮೊದಲು ಹೊಡಿಬೇಕು. ಹೌದು, ನಮ್ಗೊಂದು ಮಗು ಆಗೋವರೆಗೂ ನಾವ್ ಎಳೆ ಮಕ್ಳು ಹಾಗೆ ಅಲ್ವ? ಅಮ್ಮ ನೋಡಮ್ಮ, ನಾನು ಹಿರಿಯ ಮಗ, ನಾನು ತಾನೇ ಹೊಡಿಬೇಕಿದ್ದೀನ. ಅರೆ ಅರೆ, ನನ್ನ ಶ್ರೀಧರ್, ನಾನು ನಿನ್ಗೊಂದು ವಿಷಯ ಹೇಳದ್ನೆ ಮರೆತು ಬಿಟ್ಟಿದ್ದಲ್ಲ ಆಯ್ಲ್ ಭಾಯ್. ಏನದು? ಅಲ್ಲ, ನೀನ್ ದೊಡ್ಡ ಮನುಷ್ಯ, ನಾನು ನೀನು ಪೇಟೆ ಬಿದ್ದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕುತ್ತಿ ನಮ್ಮ ಗೋಪಾಲ. ಏನೇ ಏನೇ ಇದು ಶಾಂತಿ? ಜುಜುಬಿ ನಾನು ಕಾಣೆ ಇಟ್ಟಿದ್ಯಲ್ಲೇ,
ಅವಳಿ ಮದುವೆ ಆಗಿ ಒಳ್ಳೆ ಗಂಡ ಬಂದ್ರೆ 100 ರೂಪಾಯಿ ಇರ್ತಾಳೆ ನೋಡ್ತಾ ಇರಿ. ಅಂದಾಗೆ ಶಾಂತಿ ಎಂತ ಗಂಡ ಬೇಕು ಅಂತ ದೇವ್ರನ್ನ ಕೇಳ್ಕೊಂಡಿಯ? ನನಗ್ ಗೊತ್ತು ಅವಳ ಎಂತ ಗಂಡ ಬೇಕು ಅಂತ ದೇವ್ರನ್ನ ಕೇಳ್ಕೊಂಡಿದ್ದಾಳೆ ಅಂತ ಹೇಳ ಹೇಳ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ಬೆಡಗಿ ಹೆಣ್ಣೆಂದು ಬಿಡದೆ ತಾಳಿಯ ಕಟ್ಟುವ ತಮ್ಮಯ್ಯ ಕಟ್ಟುವ ತಮ್ಮಯ್ಯ ಬೆಡಗಿ ಹೆಣ್ಣೆಂದು ಬಿಡದೆ ತಾಳಿಯ ಕಟ್ಟುವ ಅಣ್ಣಯ್ಯ ಕಟ್ಟುವ ಅಣ್ಣಯ್ಯ ಕುಂಟಿರುವಾಗ ಕುಂಟು ನೆಪ ಮಾಡಿ ತಂಟೆಗೆ ಬರುತ್ತಾನೆ ಕೇಳಮ್ಮ ಕುಂಟಿಗಿರುವಾಗ ಕುಂಟು ನೆಪ ಮಾಡಿ ತಂಟೆಗೆ ಬರುತ್ತಾನೆ ಕೇಳಮ್ಮ ಅತ್ತೆ ಮಗಳೆಂದು ಇತ್ತ ಬಾ ಎಂದು ಮುತ್ತನೆ ಕೊಡುತ್ತಾನೆ ಹೋಗಣ್ಣ ಮುತ್ತಿನ ನತ್ತನು ಕೊಡುತ್ತಾನೆ ತಂಗಮ್ಮ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ಓಯ್ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ಮಲ್ಲಿಗೆ ಹೂ ತಂದು ನಲ್ಲ ಬಂದಾಗ ನೆಲ್ಲಗೆ ಓಡುವೆ ನೀ ಗೊತ್ತಮ್ಮ ಮಲ್ಲಿಗೆ ಹೂ ತಂದು ನಲ್ಲ ಬಂದಾಗ ನೆಲ್ಲಗೆ ಓಡುವೆ ಗೊತ್ತಮ್ಮ ಗಲ್ಲ ಹಿಡಿದಾಗ ನಲ್ಲೆ ಎಂದಾಗ ಎಲ್ಲ ಮರೆಯುವೆ ಏನು ಇಲ್ಲ ಎಲ್ಲರ ಮರೆತು ಅಲ್ಲಿರುವೆ ತಂಗಮ್ಮ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ನಂಜನಗೂಡಿಂದ ನಂಜುಂಡ ಬರ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ನಿಮಿಷ ಆದಂತೆ ವರುಷ ಕಳೆದಾಗ ಹರುಷ ಎದೆಯಲ್ಲಿ ಕೇಳಮ್ಮ ನಿಮಿಷ ಆದಂತೆ ವರುಷ ಕಳೆದಾಗ ಹರುಷ ಎದೆಯಲ್ಲಿ ಕೇಳಮ್ಮ ಎಂದು ಇರದಂತ ಅಂದ ಮೊಗದಲ್ಲಿ ಮಡಿಲಲ್ಲಿ ಕಂದನ ತಾಯಾಗಿ ಬರುವೆ ನೀ ಶಾಂತಮ್ಮ ಹೇ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ ನೋಡೆ ಅಮ್ಮಯ್ಯ ಲಾ 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 ಇದಪ್ಪ ಮನೆ ಗಣೇಶರಾಯ ನೀನ್ ಬಂದಿದ್ದು ತುಂಬಾ ಸಂತೋಷನ ಇವತ್ತು ವರ್ಷಿಸಿದಾರ ಹಬ್ಬ ಒಳ್ಳೆ ಸಮಯಕ್ಕೆ ಬಂದಿದೀಯ ಇರ ನಮ್ಮ ಭಂಡಾರ ತರ್ತೀನಿ ಏನು ಚೀಲದಲ್ಲಿ ಅಷ್ಟು ಗೊತ್ತಾಗ್ಲಿಲ್ವೇ ನಿನಗೆ ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗ್ತೀನಿ ಅಂತ ನೆಪ ಮಾಡ್ಕೊಂಡು ಅತ್ತೆ ಕಣ್ಣು ಮಣ್ಣು ಎರ್ಸ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಏನ್ ಕಳಿ ಭಯ ಈ ಗುಡಿ ಬಂಡೆ ಗಣೇಶ ನಾನು ಅಷ್ಟು ಹೆಣ್ಬೇಕು ಅಂತ ತಿಳ್ಕೊಂಡ್ಬಿಟ್ಟ್ಯಾ ನೋ 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 ಈಗ ಈ ಗಣೇಶ ನಾನು ಖರ್ಚನೆ ಕೇಳಿದ್ರೆ ನನ್ನ ಹೆಂಡತಿ ತಾನ ಧನಲಕ್ಷ್ಮಿ ಹೆದರಿ ತತ್ತಿ ಹಾಕೋಬೇಕು
ಕಣ್ಣಲ್ಲಿ ನೀರು ನಕ್ಷಾದೀಶ್ವರಾನಿ ಇದಕ್ಕಿಂತ ಹೆಚ್ಚಿಗೆ ದೋಷಕ್ಕೆ ಈ ಬಡ ಸಂಖ್ಯೆಗಿಲ್ವಲ್ಲ ಅಂತ ಬಿಡ್ತು ಅಂದಮ್ಮ ಸಾಕು ನೀನಮ್ಮ ಬಡವಳು ಚಿನ್ನದಂತ ಗಂಡ ಮುತ್ತನಂತ ಮಕ್ಕಳು ಇದಕ್ಕಿಂತ ಐಶ್ವರ್ಯ ನಿನಗೆ ಇನ್ನೇನು ಬೇಕಮ್ಮ ಈ ಉಡುಗೊರೆನ ಹಣದ ಬೆಲೆ ನಡೆಯೋಕ್ಕಾಗಲ್ಲಮ್ಮ ಇದ್ರ ಹಿಂದಿರೋ ಪ್ರೀತಿ ವಾತ್ಸಲ್ಯ ಕೋಟಿ ಬಂದು ಕೊಟ್ರು ಸಿಗಲ್ಲಮ್ಮ ಸಿಗಲ್ಲ ಅಣ್ಣ ಅಪರೂಪಕ್ಕೆ ಬಂದಿದೀಯ ಇವತ್ತು ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ ಬಾ ಅಣ್ಣ ಬೇಡಮ್ಮ ಬೇಡಮ್ಮ ಒಂದು ಲೋಟ ಪಾಯಸ ಕೊಟ್ಬಿಡಮ್ಮ ಸಾಕು ನಾನೇನಾದ್ರೂ ಇದು ಊಟ ಮಾಡಿದ್ರೆ ಅಲ್ಲಿ ನನ್ನ ಹೆಂಡತಿ ಧನ ಧನಲಕ್ಷ್ಮಿ ಮೋಹಿನಿ ನಿಮ್ಮ ಅಪ್ಪ ಎಲ್ಲಿ ನೆಗೆದಿದ್ದೋದ್ರೆ ವರ್ಷಕ್ಕೊಂದ್ ಹಬ್ಬ ಗಂಡ ಜೊತೆಲಿರ್ಲಿ ಭಕ್ತಿಯಾಗಿ ಪೂಜೆ ಮಾಡೋಣ ಅಂದ್ರೆ ಎಲ್ಲೋ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ ನಾಸಂಬಟ್ಟ ಬಂದಿಲ್ಲ ಮಾವ್ರೆ ನೈವೇದ್ಯಕ್ಕೆ ಪಾಯಸ ತಗೊಂಡ್ಬರ ಕಣ್ ಮುಚ್ಚಿಬಿಡಲಿ ತರ್ತೀನ ಮಾವ್ರೆ ಮೋಹಿನಿ ಮೋಹಿನಿ ಗಂಡನ್ ಪೂಜೆ ಮಾಡ್ಬಾರಮ್ಮ ಮಮ್ಮಿ ನಾನ್ ಫಿಲಿಂ ಫೇರ್ ಓದ್ತಿದ್ದೀನಿ ನಾನ್ ಡಿಸ್ಟರ್ಬ್ ಮಾಡ್ಬೇಡ ನನಗ್ ಬಂದು ನೀನೆ ಪೂಜೆ ಮಾಡ್ಬಿಡ ಬರ್ಬೇಕು ಯಾವಾಗ್ಲೂ ಹೇಗೆ ನೀನು ಏನ್ ಮಮ್ಮಿ ನೋಡ್ ಮಗು ಹೆಂಡತಿ ಮಾತಿಗೆ ತಗ್ಗಿ ಬಗ್ಗಿ ನಡೆಯೋ ಅಂತ ಗಂಡನ್ ಕೊಡುವಂತ ದೇವನ್ ಕೇಳ್ಕೊಂಬ ಇದು ಭೀಮೇಶ್ವರ ಶತಮಾವಳಿ ಅಷ್ಟೋತ್ತರ ಸಂಪೂರ್ಣ ಪೂಜೆ ಮುಗ್ದು ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ ನಿಮ್ಮಪ್ಪ ಆ ಸಾವಿತ್ರಿ ಮನೆಯಲ್ಲಿ ಬುರುಡೆ ಬಿಡ್ತಾ ಇದ್ದಾರನು ಇವತ್ತು ಬರ್ಲಿ ಸರಿಯಾಗಿ ಪೂಜೆ ಮಾಡ್ತೀನಿ ಈಗ ಬಂದಿದ್ದೀನಲ್ಲೇ ಏನೇ ಬಂದಿದೆ ನಿಮ್ಗೆ ಹೇಳೋರು ಕೇಳೋರು ಯಾರಿಲ್ವಾ ಹೊತ್ತು ಸರಿಯಾಗಿ ಮನೆಗೆ ಬರ್ಬೇಕು ಅಂತ ಜ್ಞಾನ ಬೇಡ ಅಕ್ಕೆ ಕಣೆ ಮೂರ್ತ ನೋಡ್ಕೊಂಡು ಹಾಜರಾಗ್ತಾ ಇದ್ದೀನಿ ಇವತ್ತು ಗಂಡನ್ ಪೂಜೆ ದಿವಸ ಅಲ್ವೇನೆ ಭಯ ಭಕ್ತಿಯಿಂದ ನಿನ್ನ ತಲೆನ ನನ್ನ ಎರಡು ಪಾದಗಳ ಮೇಲೆ ಇಟ್ಟು ನಮಸ್ಕಾರ ಮಾಡು ನಾನು ಆಶೀರ್ವಾದ ಮಾಡ್ತಿದ್ದು ಅದೆಲ್ಲ ನನಗೆ ಗೊತ್ತು ಊಟ ಆದ್ಮೇಲೆ ಬನ್ನಿ ಊಟ ಆದ್ಮೇಲೆ ಯಮಗಂಡ ಕಾಲ ಕಣೆ ನಿಂದೆ ತಲೆನೋ ಕಪ್ಪಿಡ್ದು ಗುಂಡು ಈ ವರ್ಷ ಕಳೆದ್ರೆ ಜೈನ್ ಓದ್ ಮುಗಿಯುತ್ತೆ ಇನ್ನು ಅವಳು ಮದುವೆ ವಿಷಯ ತಾನೆ ಆಗತ್ತೆ ತುಂಬಾ ಲೆಟರ್ಸ್ ಬರ್ತಾ ಇದೆ ಎಸ್ ಎಂ ನಾಯ್ಡು ಅಂಡ್ ಕಂಪನಿ ಡೆಲ್ಲಿಯಿಂದ ಐನೂರು ಮೂಟೆ ಗೋಧಿ ಇಟ್ಟು ರವೆ ಬೇಕು ಅಂತ ಬಲವಂತ ಮಾಡಿ ಬರ್ತಿರೋ ನಾಲ್ಕನೇ ಲೆಟರ್ ಈಗ ನಮ್ಮಿಂದ ಸಾಧ್ಯವಿಲ್ಲ ಅಂತ ಬರ್ತಾರೆ ನಮಗೆ ಬರ್ತಿರೋ ಗೋಧಿ ಸ್ಟಾಕ್ ರೆಗ್ಯುಲರ್ ಕಸ್ಟಮರ್ ಸಪ್ಲೈ ಮಾಡೋದೇ ಕಷ್ಟವಾಗಿದೆ ನಾವು ಸ್ವಲ್ಪ ಬೇರೆ ಕಡೆಯಿಂದ ಅವೈಲೇಬಲ್ ಆಗಿರೋ ಗೋಧಿ ತರಿಸ್ಕೊಂಡ್ರೆ ಸಿಕ್ ಸಿಕ್ಕಿದ ತರಿಸ್ಕೊಂಡು ಹೀಟ್ ಮಾಡೋ ಹಾಕಿದ್ರೆ ಈ ಹೆಸರು ಇಟ್ಟಿರಲಿಲ್ಲ ಇಷ್ಟೊಂದು ಆರ್ಡರ್ಸು ಇಟ್ಟಿರಲಿಲ್ಲ ಶಿವಶಂಕ ವ್ಯಾಪಾರದಲ್ಲಿ ಲಾಭ ಎಷ್ಟು ಮುಖ್ಯ ಅನ್ನೋ ಹೆಸರು ಅದಕ್ಕಿಂತಲೂ ಮುಖ್ಯ ಏನು ಇದು ಕಾಲೇಜಿಗೆ ರಜೆ ಏನು ರಜಾ ಅಲ್ಲ ರಿಸೈನ್ ಅಂದ್ರೆ ಓದಿಗೆ ರಿಸೈನ್ ಮಾಡ್ಬಿಟ್ಟೆ ಹಾಸ್ಟೆಲ್ ನ ಖಾಲಿ ಮಾಡ್ಬಿಟ್ಟೆ ಅಯ್ಯೋ ನಿನ್ಗೇನ ಬಂತು ಬೇಜಾರು ಸಾಯೋವರೆಗೂ ಓದ್ತಾನೆ ಇದ್ರೆ ಲೈಫ್ ನ ಎಂಜಾಯ್ ಮಾಡೋದು ಯಾವಾಗ ತಲೆ ನರ್ತೋದ್ಮೇಲೇನು ನೋಡ ಓದ್ ಮರ ಬಿಟ್ಬಿಟ್ಟು ಉಂಡಾಡಿ ಗುಂಡಾಗೆ ಗಿಂಡಾಯನ ಮಹಾ ಅಂತ ಕೂತ್ಕೊಳ್ಳೋ ಹಾಕಿದ್ರೆ ಈ ಮನೆ ನಿನಗ್ ಜಾಗಿಲ್ಲ ಗೊತ್ತಾಕೇನು ನೋಡಕ್ಕ ಭಾವನ ಸುಭದ್ರ ಕಡೇ ಮಾತು ನಿನ್ ತಮ್ಮನ್ ಹೇಳ್ಬಿಡು ಓದು ಹಾಕಿದ್ರೆ ಓದ್ಲಿ ಇಲ್ದೇ ಇದ್ರೆ ಗೌರವವಾಗಿ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳಿ ಎರಡೂ ಬೇಡ ಅಂದ್ರೆ ಬಂದಾರಿ ಸುಂಕವಿಲ್ಲ ಹೋಗ್ಲಿ ನೀನೇನ್ ಹೇಳ್ತಕ್ಕ ಅವ್ರು ಹೇಳ್ತಾ ಇರೋ ಸರಿಯಾಗಿ ಚೇಚೆ ನಿನ್ನಂತ ಸಿಸ್ಟರ್ ತಮ್ಮ ಹುಟ್ಟಿದ್ ನನ್ ತಪ್ಪು ಭಾವ ನನ್ನ ಕೆಲಸ ಕೊಡಿಸೋ ಹೊಣೆ ನೀವು ಹೊತ್ಕೊಳ್ಳೋದಾದ್ರೆ ಪಾಪ ಅಂತ ನಿಮ್ಗೋಸ್ಕರ ಕೆಲ್ಸಕ್ಕೆ ಸೇರ್ತೀನಿ ಯಾವ ಟೈಪ್ ಕೆಲಸ ನಿಮ್ಗಿಷ್ಟ ಪ್ರೊಪ್ರೈಟರ್ ಕೆಲಸ ಟ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಂಡು ಎಲ್ಲರ ಮೇಲೆ ರೋಪ್ ಹಾಕೋದಾದ್ರೆ ಈಗಲೇ ರೆಡಿ
ಈ ಎಕ್ಕಡ ಪಿಕ್ಕನ್ ಮಾತಿಗೆ ನೀನೇನಾಗಬೇಕು? ಹೋದ ಕಡೆಯಲ್ಲೆಲ್ಲ ಹೀಗೆ ಆರ್ತಿರ್ಲಿ, ಇವನ್ನ ಎರಡು ದಿನದ ಮೇಲೆ ಯಾರು ಕೆಲಸಕ್ಕೆ ಇಟ್ಕೊಳ್ಳ? ಅಂದ್ಹಾಗೆ ನಮ್ದೇ ಮಿಲ್ ಇರುವಾಗ ಇವನ್ ಬೇರೆ ಕಡೆ ಯಾರು ಕೆಲಸಕ್ಕೆ ಸೇರ್ಬೇಕು? ನೀವೇ ಸೇರ್ಕೋಬಾರ್ದೆ? ಅದು ಸರಿಯೇನು ಮಿಸ್ಟರ್ ಶಿವಶಂಕರ್, ನಾಳೆಯಿಂದ ಇವನ್ ಮಿಲ್ಲಿಗೆ ಬರ್ತಾನೆ. ಇವನ್ ಜೊತೆಲೆ ಕೂರಿಸ್ಕೊಂಡು ವ್ಯಾಪಾರದ ವ್ಯವಹಾರ ಚೆನ್ನಾಗಿ ಹೇಳ್ಕೊಡಿ. ಸ್ಯಾಲ್ರಿ ಎಷ್ಟು ಫಿಕ್ಸ್ ಮಾಡಿದ್ರಿ ಭಾವ? ಸ್ಯಾಲ್ರಿ ನಿಮಗೆ ಹುಚ್ಚಿಚ್ಚೇನು? ಊಟ ಇಲ್ಲಿ ಇರೋದಿಲ್ಲ, ನಿಮಗೆ ಸ್ಯಾಲ್ರಿ ಬೇರೆ ಕೇಳು. ಊಟ ತಂದು ಯಾವಾಗ್ಬಿಟ್ರೆ ಜೀವಮಾನ ಮುಗಿದೋಯ್ತು ತಿಳ್ಕೊಂಬಿಟ್ರಾ? ಆಗ್ಲಯ್ಯ, ನಿನಗೆ ತಿಂಗಳು 100 ರೂಪಾಯಿ ಪಾಕೆಟ್ ಎಕ್ಸ್ಪೆನ್ಸಸ್ ಕೊಡ್ತೀನಿ, ಸರಿಯೇ? 100 ರೂಪಾಯಿ ಬೆಳೆ ಹೋಗಿ ಎಷ್ಟೋ ಕಾಲ ಆಗಿದೆ, 500 ರೂಪಾಯಿ ಕಮ್ಮಿ ಕೈ ಮುಟ್ಟೋದೇ ಇಲ್ಲ. ಅಕ್ಕ ಎಲ್ಲಿ ದೇಹ ಕಾಣ್ತಾ ಇಲ್ಲ? ಅವಳೇ ನಿನ್ನ ಹಾಗೇನೋ, ಕಾಲೇಜ್ನಲ್ಲಿ ಓದ್ತಿರೋ ಹುಡುಗಿ. ಹೋಗೋರು ಬರೋರ್ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ಓಡಾಡಿ. ನಿಗಾ ಇಟ್ಕೊಂಡೆ ಮೇಡಮ್, ಓಡಾಡ್ತಾ ಇರೋದು. ನಿಗಾ ಇಟ್ಕೊಂಡೇ ಓಡಾಡ್ತಾ ಇದ್ರೆ ಎದುರಿಗೆ ಬರೋರ್ ಕಣ್ಣು ಕಾಣಿಸ್ತಿರ್ಲಿಲ್ವೇ? ಗಿಣಿ ಹಾಗೆ ದೊಡ್ಡದಾಗಿ ಬಾಯಿ ಬಿಟ್ಬಿಟ್ರು. ಮೇಡಮ್ ಗಿಣಿ ಎಲ್ಲ ದೊಡ್ಡದಾಗಿ ಬಾಯಿ ಬಿಡೋದು ನೀರಾನೆ. ಏನು ಮೆತ್ತಿಗೆ ನಾನೇ ಅಂತಿದ್ದೀರಾ? ಮೆತ್ತಿ ಯಾಕಂತ ಜೋರಾಗಲ್ಲ ನೀರಾನೆ. ನೀ ಯಾರು ಆನೆ? ನೀವ್ ಆನೆ, ನಿಮ್ಮ ಅಪ್ಪ ಆನೆ, ನಿಮ್ ತಾತ ಆನೆ. ಆನೈತ್ ಆನೈತ್, ನಿಮ್ಮಪ್ಪನೋ ನಮ್ಮಪ್ಪನೋ ಯಾರೋ ಒಬ್ರು ಆನೆ ಆಗ್ಲಿ, ಏನ್ ಇನ್ಸಲ್ಟ್? ಇನ್ಸಲ್ಟ್ ಸುಂದರ್ ನೋಡು, ನಿನ್ ಫ್ರೆಂಡು ನನ್ನ ಹಿಪ್ಪಾ ಪೊಟಮಸ್ ಅಂತಿದ್ದಾರೆ. ತಪ್ಪು, ಮಹಾ ತಪ್ಪು. ಏನಯ್ಯ, ನಮ್ಮ ಅಕ್ಕನ್ನ ನನ್ನ ಡಿಯರ್ ಸಿಸ್ಟರ್ನ ನೀರಾಣೆ ಅಂತ ಕರೀತ್ಯಾ? ಬೇರೆ ಪ್ರಾಣಿ ಯಾವ್ದು ನಿಮ್ ಸಿಕ್ಲಿಲ್ವಾ? ಸಿಂಪಲ್ ಆಗಿ, ಕ್ಲೀನ್ ಆಗಿ, ಗಂಭೀರವಾಗಿ ಕತ್ತೆ. ಯಾರೋ ಕತ್ತೆ, ನೀನ್ ಕತ್ತೆ. ನೀನ್ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿಯಾ? ಕಾಲ್ ಕೆರ್ಕೊಂಡು ಅವರೇ ಜಗಳ ಬಂದಿತ್ತು ಗೊತ್ತಾ? ಬೇರೆ ಕೆಲಸ ಇಲ್ಲ ನಮಗೆ, ಜಗಳಾಡದೆ ಕೆಲಸ. ಏನಯ್ಯ ನೀನಾಗ ನೀನೇ ಕಾಲ್ ಕೆರ್ಕೊಂಡು ತಗೊಳಕ್ ಹೋಗಿಯಾ? ಎಲ್ಲಾದ್ರೂ ಉಂಟೇನೆ, ಹೋಗಿ ಹೋಗಿ ಈ ಬಾಯಿನ ಕೆಣಕೋದು ಅಷ್ಟು ಬುದ್ಧಿ ಬೇಡ ನಿನಗೆ? ಈಗ ನನಗೆ ಟೈಮ್ ಇಲ್ಲ ಮೇಡಮ್, ಸಾಯಂಕಾಲ ಸಿಗ್ತೀನಿ, ನಿಧಾನವಾಗಿ ಮಾತಾಡ. ಮಾತಾಡೋದಿರ್ಲಿ, ಮೊದಲ ಪುಸ್ತಕ ಕೊಡಿ. ಹೌದು, ಗಾಂಧೀಸ್ ಟ್ರೂತ್. ಈ ಪುಸ್ತಕಕ್ಕೋಸ್ಕರ ನಾನು 1 ವೀಕ್ ಇಂದ ವೇಟ್ ಮಾಡ್ತಾ ಇದ್ದೀನಿ. ದೊಡ್ಡ ಮನುಷ್ಯರು ಬಂದ್ ತಗೊಂಡ್ಬಿಟ್ರು. ಕೊಡಿ, ತಗೊಳ್ಳಿ, ನಿಮ್ ತಾತ ಮನೆ ಪ್ರಾಪರ್ಟಿ, ಲೈಬ್ರರಿ ಬುಕ್ ರೀ ಇದು, ಲೈಬ್ರರಿ. ಐ ನೋ ದಟ್. ಮರ್ಯಾದೆ ಪುಸ್ತಕ ಕೊಡ್ತೀರೋ ಇಲ್ಲ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ಲ. ಮಾಡಿ, ಏನು ಹೇಳ್ತೀರ? ನನ್ನ ಕೋಪ ಬರ್ತದೆ. ಕೋಪ ಬೇರೆ ಬರ್ತಾ, ಕೋಪ ಬರ, ಮುಖ ನೋಡ. ಸುಮ್ನೆ ಕೆಳಗ್ಬೇಡಿ ನನ್ನ. ಅಯ್ಯ ಏನ್ರಿ ಮಾಡ್ತೀರಿ? ಏನ್ ಮಾಡ್ತೀರ? ಏನ್ ಮಾಡ್ತೀರ? ಈ ತರ ಹಾಕ್ತಾರ ಜಗಳಾಡಿ ಸುಮ್ನೆ ಅವಳು ಡಿಸಪಾಯಿಂಟ್ ಮಾಡ್ಬೇಡ. ಮತ್ತೆ ಅವಳದೇನಿದ್ರು ಮಾರಾಮಾರಿ ಪುಸ್ತಕ ಕೊಡು ಇಲ್ಲ ಜಗಳಾಡು. ಅಯ್ಯೋ ನನಗೆ ಇಂಥವ್ರ ಜೊತೆ ಜಗಳಾಡಿ ಅಭ್ಯಾಸ ಇಲ್ಲ. ಅಯ್ಯೋ ನಿನಗೆ ಜಗಳಾಡ ಅಭ್ಯಾಸ ಇಲ್ಲ, ಅವಳಿಗೆ ಜಗಳಾಡಿದ್ರೆ ನೆಮ್ಮದಿ ಇಲ್ಲ. ನನಗೊಳ್ಳೆ ಪಜಿಟಿ ಬಂತಲ್ಲ ನೋಡು ಸುಂದ್ರು, ನಾವಿನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಜಗಳಾಡೋ ಈ ದುರಭ್ಯಾಸ ನಮಗೂ ಬಂದ್ಬಿಡುತ್ತೆ. ನಡಿ ಹೋಗೋಣ. ಏಯ್ ಸುಂದರ್, ಮನೆಗೆ ಬಾ ಮಾಡ್ತೀನಿ. ಮನೇಲಿ ಉಪ್ಪಿಟ್ಟು ರೆಡಿ ಆಗಿರುತ್ತೆ, ಚೆನ್ನಾಗಿ ಮಾಡು. ನೀನ್ ಮಾಡಲ್ಲ ಅಯ್ಯ. ಏನ್ ಚಪ್ಪ, ತಂದೆ ಕಾಲೇಜ್ ಬಿಟ್ಟಾಗ ನಮ್ಮ ಮನೆಗೆ ಬಾ, ಆ ಪುಸ್ತಕ ನಾನು ಕೊಡ್ತೀನಿ. ಪುಸ್ತಕನಾ? ಹ್ಮ್. ಪುಸ್ತಕ ಯಾರಿಗೆ ಬೇಕು ಹೋಗಿ? ಓಹೋ, ಅಮ್ಮವ್ರಿಗೆ ಸುಮ್ನೆ ಜಗಳ ಬೇಕಾಗಿತ್ತು ಅಂತ ಕಾಣುತ್ತೆ. ಅಲ್ಲೊಂದು ಅಷ್ಟು ಗೊತ್ತಿದ್ರೆ ಎಷ್ಟಿದಾರ ಜಗಳಗಂತಿದ್ದ ಅಯ್ಯ ಅಂತ. ಯೂ ಕುಳ್ಳಿ, ಕಮಲ್ ಗೋ. ಹೌದೇನೋ ಅಜ್ಜರಿ, ಯಾಕೆ ಮನೆ ಕಡೆ ಬರ್ಲಿಲ್ಲ? ನನ್ಗೆ ಅಟ್ಮಾಸ್ಫಿಯರ್ ಹಿಡ್ಸೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಆ ಆನಂದನ್ ತಲೆ ಹರಟೆ, ಆ ಶಾಂತಿ ಪ್ರತಿಷ್ಠೆ, ಅಪ್ಪಬ್ಬಬ್ಬ, ಐ ಹೇಟ್ ಇಟ್. ಏನ್ ಮಾಡಕ್ ಮೋಹಿನಿ, ನಾನು ಇಷ್ಟ ಅಂದ್ಮೇಲೆ ನಾನು ಇರೋ ಜಾಗ ನೀನು ಇಷ್ಟಪಡ್ಬೇಕು. ತಾವ್ರ ಹೂ ಇಷ್ಟ ಅಂತ ಯಾರಾದ್ರೂ ಕೆಸರಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೇನು? ಎಲ್ಲಿಗೆ? ನಾನು ಹಬ್ಬಕ್ಕೆ ಸ್ಯಾರಿ ತಗೋಬೇಕು, ನಿಮ್ಗೆ ಇಷ್ಟವಾದ ಕಲರ್ನ ನೀನೇ ಸೆಲೆಕ್ಟ್ ಮಾಡುವಂತೆ. ಬಾ ಹೋಗೋಣ. ಇವಾಗ ಕಾಲೇಜ್ ಟೈಮ್, ಸಾಯಂಕಾಲ ಹೋಗೋಣ. ಓ ಸಾಯಂಕಾಲ ನನಗೆ ಮಮ್ಮಿ ಜೊತೆಲಿ ಬೇರೆ ಪ್ರೋಗ್ರಾಮ್ ಇದೆ, ಪ್ಲೀಸ್ ನೀದರ್ ಕಮ್ ಆನ್. ಆಲ್ ರೈಟ್ ನಚ್ಚು, ನನಗೆ ಬಂದು ನೀನೇ ಅಟೆಂಡ್ ಕೊಟ್ಬಿಡಪ್ಪ ಪ್ಲೀಸ್. ಥ್ಯಾಂಕ್ ಯು. ಹಾಳಾದ ಎದುರಿಗೆ ಬರ್ತಿರೋ ಕಣ್ಣೆತ್ ನೋಡಿದ್ರೆ ಸೈಕಲ್ ಬಂದು ಟಿಕ್ಕಿ ಹೊಡೆದ್ಬಿಟ್ಟ, ಬಟ್ಟೆ ಎಲ್ಲ ಹಾಳಾಗುತ್ತೆ. ಎದುರಿಗೆ ಬರ್ತಿರೋ ಸೈಕಲ್ನು ಕಾರ್ನು ಗಮನಿಸ್ತೆ, ಯಾಕಪ್ಪ ಅಷ್ಟು ಅವಸರವಾಗಿ ಹೋಗ್ಬೇಕು? ನಿನ್ಗೇನಮ್ಮ ಗೊತ್ತಾಗುತ್ತೆ, ಕಾಲೇಜ್ ಒಂದ್ ಕೊನೆ, ಆಸ್ಪತ್ರೆ ಇನ್ನೊಂದ್ ಕೊನೆ, ಮನೆನೋ ಮತ್ತೊಂದ್ ಕೊನೆ, ನಡ್ಕೊಂತಾನೆ ಸುತ್ತಾಡ್ಬೇಕು. ಬಸ್ನಲ್ಲಿ ಹೋಗ್ಬೋದಲ್ಲ? ಬೆಂಗಳೂರಿನಲ್ಲಿ ಬಸ್ ಸಿಕ್ಕಾದ್ರು ಮನೆ ಬಂದಿರೋದ್ಗೆ
ತಲೆಯೆಲ್ಲ ನೆತ್ತು ಹಲ್ಲೆಲ್ಲ ಬಿದ್ದೋಗಿರುತ್ತೆ. ಅದಕ್ಕೆ ನನಗೊಂದು ಸ್ಕೂಟರ್ ಇದ್ದಿದ್ರೆ ಈ ತಾಪತ್ರೆ ಏನೂ ಇರ್ತಿರಲಿಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ಸ್ಕೂಟರ್ ತಗೊಳ್ಳೋ ಶಕ್ತಿ ನಮಗೆಲ್ಲಿದೆ ಶ್ರೀಧರ? ಫಸ್ಟ್ ಸ್ಕೂಟರ್ ಅಲ್ಲಮ್ಮ, ನನ್ನ ಸ್ನೇಹಿತ ಒಬ್ಬ ಅವನು ಸ್ಕೂಟರ್ ಮಾರಬೇಕು ಅಂತಿದ್ದಾನೆ, ಎರಡೇ ಸಾವಿರಂತೆ. ಬರೋ ಸಂಬಳ ಎರಡು ಹೊತ್ತಿನ ಊಟಕ್ಕೆ ಸಾಲದು ಅನ್ನೋ ಹಾಗಿದೆ. ಶ್ರೀಧರಣ, ನನಗೊಂದು ಆರು ತಿಂಗಳ ಅವಕಾಶ ಕೊಡು. ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಸೇರಿಸಿ ನೀನ್ ಸೇರಿಸೋವರೆಗೂ ಈ ಸ್ಕೂಟರ್ ಕಾದಿರ್ತಾ. ಈಗಾಗಲೇ ಎರಡು ಮೂರು ಆಫರ್ ಬಂದಿದೆ ಅದಕ್ಕೆ. ಆನಂದ್ ತಗೊಳ್ಳಿ ಬಳಿಗಳ ಅಮ್ಮ, ನನ್ನ ಸರಾನು ಅಮ್ಮನ ಬಳಿಗಳನ್ನ ಮಾರ್ಕೊಂಡು ಸ್ಕೂಟರ್ ತಗೊಳ್ಳದೆ ಹೋದ್ರೆ ವಿದ್ಯಾಭ್ಯಾಸ ನಡೆಯೋದಿಲ್ವೇನೋ ಪಾಪ. ಸರಿಯಾಗಿ ಹೇಳಿದೆ ಕಣೋ ಆನಂದ. ನಮ್ಮನೆ ಸ್ಥಿತಿಗತಿಗಳು ಅವನ್ ಕಣ್ಣಿಗೆ ಕಾಣಲ್ಲಪ್ಪ. ಎಲ್ಲ ಕಾಣಿಸ್ತಾ ಇದೆ. ಏನೋ ಸ್ಕೂಟರ್ ಇದ್ರೆ ಅನುಕೂಲವಾಗಿರೋದು ಅಂತ ಕೇಳಿದೆ. ಅವನ್ಗೇನೋ ಸೈಕಲ್ ಇದೆ, ಜುಮ್ಮ ಹೊಡ್ಕೊಂಡು ಹೋಗ್ತಾನೆ. ಆ ಜುಮ್ಮ ನೀನೇ ಹೊಡ್ಕೊಂಡು ಹೋಗು, ನಾನು ನಡ್ಕೊಂಡು ಹೋಗ್ತೀನಿ. ಸೈಕಲ್ ತುಳಿಯೋದು ನನ್ನ ಪ್ರಕೃತಿ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲದಿದ್ದ ನಾನೇ ಸ್ಕೂಟರ್ ಕೇಳ್ತೀನಿ, ನನಗೇನು ಅಕ್ಕೂತಿ ಇಲ್ವೇ. ಸರಿಯಪ್ಪ, ಎರಡು ದಿನ ಟೈಮ್ ಕೊಡೋ ಸ್ವೀಕರ. ನಮ್ಮ ಯಜಮಾನ್ರ ಹತ್ರ ಸಾಲ ಕೇಳಿ ನೋಡ್ತೀನಿ, ತಿಂಗಳಿಗೆ ಒಂದೊಂದಷ್ಟು ತೀರಿಸ್ತಾಯ್ತು. ಬರೋ ಸಂಬಳದಲ್ಲಿ ತಿಂಗಳು ತಿಂಗಳು ಸಾಲಕ್ಕೆ ಅಂತ ಹಿಡ್ಕೊಂಡ್ರೆ ಮನೆ ಗತಿ? ಯಾಗೋ ಆಗತ್ತೆ ಬಿಡೆ. ಅಪ್ಪ ಏನಪ್ಪ, ಇವತ್ತಾದ್ರೂ ಡಾಕ್ಟರ್ ಹತ್ರ ಹೋಗಿದ್ರು ಇಲ್ಲೂ? ಹೋಗಿದ್ರಲ್ಲ, ಇವತ್ ಹೋಗ್ದೆ ಇದ್ರೆ ನೀನ್ ಎಲ್ಲಿ ಕೋಪ ಮಾಡ್ಕೋತೀಯ ಅಂತ ಹೇಳ್ಕೊಂಡು ಹೋಗಿದ್ರು. ಏನ್ ಹೇಳಿದ್ರಪ್ಪ ಡಾಕ್ಟರ್? ಏನಿಲ್ಲ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಈ ಪಿಲ್ಸ್ ತಗೊಂತಂದ್ರು, ಹೆಚ್ಚಿಗೆ ಯೋಚನೆ ಮಾಡ್ಬೇಡ ಅಂತ ಡಾಕ್ಟರ್ ಏನ್ ಸುಲಭವಾಗಿ ಹೇಳ್ಬಿಡ್ತಾರೆ. ಸಂಸಾರ ಅಂತಂದ್ಮೇಲೆ ಹೇಳ್ಕೊಡಿ ಅದನ್ನ. ಸಾಯಂಕಾಲ ಬರುವಾಗ ನಾನು ಔಷಧ ತಗೊಂಡ್ಬಿಡ್ತೀನಿ. ಇದಷ್ಟೇ ಜೋಪಾನವಾಗಿರುತ್ತೆ ಅನ್ನೋದು ನನಗೆ ಗೊತ್ತು ಸೀತಾರಾಮಯ್ಯ. ಶ್ರೀರಾಮ ಫ್ಲೋರ್ ಮಿಲ್ಸ್. ಕ್ಯಾನ್ ಯು ಸ್ಪೀಕ್ ವಿತ್ ಮದನ್ ಪ್ಲೀಸ್? ಯಾರು? ಮದನ್ ಮೋಹನ್. ಒನ್ ಮಿನಿಟ್ ಪ್ಲೀಸ್ ಮದನ್, ನಿಮಗೆ ಫೋನ್ ಬಂದಿದೆ. ಹಲೋ, ಲಿಲ್ಲಿ ಸ್ಪೀಕಿಂಗ್. ಹಾಯ್ ಲಿಲ್ಲಿ, ಮೈ ಸ್ವೀಟ್ ಡಾರ್ಲಿಂಗ್. ಊರಿಗೆ ಬಂದು ನಾಲ್ಕು ದಿನ ಆದ್ರು ಮನೆ ಕಡೆನೆ ಬರಲಿಲ್ಲ. ಸಾರಿ ಡಿಯರ್, ತುಂಬಾ ಕೆಲಸ ಇತ್ತು, ಕೋಪ ಮಾಡ್ಕೋಬೇಡ ಚಿನ್ನ. ಖಂಡಿತ ಬರ್ತೀನಿ. ವಾಟ್ ಅಬೌಟ್ ಮೈ ಪ್ರಸನ್ ಡಿಯರ್? ಓ, ಡೈಮಂಡ್ ರಿಂಗ್ ತಾನೆ? ಹಾ, ಬರ್ತಾ ತರ್ತೀನಿ. ಓಕೆ, ಥ್ಯಾಂಕ್ ಯು. ಮಿಸ್ಟರ್ ಶಿವಶಂಕರ್, ಮಿಲ್ ಕ್ಯಾಶ್ ಎಲ್ಲ ಡೀಲ್ ಮಾಡ್ತಾ ಇರೋದು ನಮ್ ಸೀತಾರಾಮನ್ ಅವ್ರೆ. ಮಿಸ್ಟರ್ ಸೀತಾರಾಮನ್ ಅವರೇ, ಸ್ವಾಮಿ, ಅಕೌಂಟ್ ಅಲ್ಲಿ ಕ್ಯಾಶ್ ಎಷ್ಟಿದೆ? ಯಾಕೆ ಸ್ವಾಮಿ? ರೀ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಷ್ಟು ಇದೆ? ಒಂದು ಮೂವತ್ತು ಸಾವಿರ ರೂಪಾಯಿ ಇದೆ. ವೆರಿ ಗುಡ್, ಅದರಲ್ಲೊಂದು ಎರಡು ಸಾವಿರ ರೂಪಾಯಿ ಕೊಡಿ. ಯಜಮಾನ್ರನ್ನ ಕೇಳ್ತೀನಿ. ಈ ಚಿಲ್ಲರೆ ವಿಷಯಕ್ಕೆಲ್ಲ ಯಜಮಾನ್ ನಿಮಗೆ ಕೇಳೋದು? ಅವ್ರ ಪರ್ಮಿಷನ್ ಇಲ್ಲದೆ ಒಂದು ನ್ಯಾಯಪತಿಯನ್ನು ತೆಗೆಯೋ ಹಾಗಿಲ್ಲ ಸ್ವಾಮಿ. ನಾನು ಅವ್ರ ಬ್ರದರ್ ಅಂದ್ಲ. ಅದು ಮನೆಯಲ್ಲಿ ಸ್ವಾಮಿ. ಇಲ್ಲ, ಒಳ್ಳೆ ಮಾತ್ರ ಹಣ ಕೊಡ್ತಿರೋ ರೀ. ಯಜಮಾನ್ರ ಪರ್ಮಿಷನ್ ಇಲ್ಲದೆ ಯಾರಿಗೂ ಏನು ಕೊಡೋದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಕೊಡಲ್ಲ ಹೇಳಿದ್ದನ್ನ ಎರಡೆರಡು ಸತಿ ಹೇಳೋ ಅಭ್ಯಾಸ ಇಲ್ಲ ಸ್ವಾಮಿ. ತಾತ್ರ ಮನೆ ಕಟ್ಟೇನ್ರಿ. ಮಿಸ್ಟರ್ ಮದನ್ ಮೋಹನ್, ಇದು ಆಫೀಸು, ನಾನು ಚೀಫ್ ಅಕೌಂಟೆಂಟ್. ಇಲ್ಲಿ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಹೋದ್ರೆ ನಾನು ಗೊತ್ತು ಮಾಡಬೇಕಾಗುತ್ತೆ. ಹಲೋ ಮಿಸ್ಟರ್ ಆನಂದ್. ಹಲೋ. ಓ, ನೀವು? ಏನ್ ಸಮಾಚಾರ? ಏನಿಲ್ಲ, ನಾವಿಲ್ಲಿ ಕೂತ್ಕೋಬೇಕು, ಸ್ವಲ್ಪ ಜಾಗ ಕೊಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ನಿಮ್ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ನನ್ ಫ್ರೆಂಡ್ಸ್ ಇಷ್ಟ ಪಡಲ್ಲ. ಅವ್ರಿಗೆ ಇಷ್ಟ ಇದೆ ಬೇಡ, ನಿಮ್ಗೆ ಇಷ್ಟ ಇದೆ ಅಲ್ವೋ? ನೀವು ಕೂತ್ಕೊಳ್ಳಿ, ಬೇಕಾದ್ರೆ ನಿಮ್ ಪಕ್ಕದಲ್ಲಿ ಅವ್ರು ಕೂತ್ಕೊಳ್ಳಿ. ನಾನು ಹೇಳೋದು, ದಯವಿಟ್ಟು ತಮ್ಮ ಶ್ರೀಪಾದನ ಇಲ್ಲಿಂದ ಬೆಳೆಸ್ತೀರಾ ಅಂತ. ಏಕೆ? ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಓಹೋ, ನಾನು ಕೂತ್ಕೊಂಡು ಜಾಗನೇ ಬೇಕು ನಿಮ್ಗೆ ಟೈಮ್ ಪಾಸ್ ಮಾಡೋದಕ್ಕೆ? ಇನ್ನೆಲ್ಲೂ ತಳ ಊರಲ್ಲ ಅನ್ನತ್ತೆ. ನೋಡಿ ಮಿಸ್ ಜಯ, ಇದು ಕಾಲೇಜ್ ಕ್ಯಾಂಪ್, ನಿಮ್ ಮನೆ ಮುಂದಿನ ಗಾರ್ಡನ್ ಅಲ್ಲ. ಇಷ್ಟ ಇದ್ರೆ ಕೂತ್ಕೋಬಹುದು, ಕಷ್ಟ ಆದ್ರೆ ನಿಮ್ ಶ್ರೀಪಾದನ ಬೆಳೆಸ್ತಾ ಇರಬಹುದು. ಅಧಿಕ ಪ್ರಸಂಗತನ, ಸ್ವಲ್ಪ ಅಬ್ಲೇಸಿಂಗ್ ನೇಚರೇ ಇಲ್ಲ. ಅಯ್ಯ, ಎಲ್ಲದಕ್ಕೂ ಪೈಪೋಟಿ. ಐ ಸೇ ಯು ಆರ್ ಮೈ
ಫಸ್ಟ್ ಎನಿಮಿ ಥ್ಯಾಂಕ್ ಯು ವೆರಿ ಮಚ್ ರೈಟ್ ಮಿಸ್ ಜಯ ನನಗೆ ಎನಿಮಿಸ್ ಅಂದ್ರೆ ಬಹಳ ಇಷ್ಟ ಅದರಲ್ಲೂ ನೋಡೋದಕ್ಕೆ ನಿಮ್ಮಷ್ಟು ಲಕ್ಷಣವಾಗಿದ್ರಂತೂ ಇನ್ನೂ ಬಲಿ ಚಂದ ಯೋ ಕಮ್ ಆನ್ ಮೆಲ್ಲಜಿ ನಡೆ ಮೆಲ್ಲಜಿ ಲಲ್ಲಲ್ಲಾ ಲಲ್ಲಾ ಲಲ್ಲಾ ಲಲ್ಲಲ್ಲಲ್ಲಾ ಅಷ್ಟು ವಯಸ್ಸಾಗಿದೆ ಅವರಿಗೆ ಕತ್ತಿಗೆ ಬಂದ ವಯಸ್ಸು ಬಂದಿದೆ ಅಂತ ಕೇಳಿದ್ರಲ್ಲ ಕತ್ತೆ ನೀವ ಅವರ ಅಂತ ಏಯ್ ಏನೋ ತಲೆ ಎಲ್ಲ ಹರಡ್ತಿದ್ಯಾ ತಲೆಯೆಲ್ಲ ಹರಡ್ತಾ ಇರೋದು ಬಾಯಿ ಕಣ್ಣು ಹರಡ್ತಾ ಇರೋದು ಕತ್ತೆ ಮಗನೇ ಬಾಯಿ ಕಣ್ಣು Thank you.
ಮಾಡ್ತೀರ ಕೊಬ್ಬನ ಆ ಇನ್ನೊಂದು ದಿವಸ ನಮ್ಮ ಅಪ್ಪನ ವಿಷಯವಾಗಿ ಏನಾದರೂ ಈ ತರ ಕೊಬ್ಬನ ಮಾತಾಡಿದ್ರೆ ಇವತ್ತು ಒದ್ದಿದ್ದೀನಿ ಆವತ್ತು ನಿಮ್ಮಿಬ್ಬರು ಚಿತ್ರ ಮಾಡ್ತೀನಿ ಹೋಗಿ ಮೈಕ್ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ इन वद्रबिटा बंद इवर को ಸೀರಿಯಸ್ ಮೋಡ್ ನಮ್ಮ ಅಕ್ಕಯ್ಯ ಚಿತ್ರಕಾರ ರವಿವರ್ಮ ಜ್ಞಾಪಿಸ್ಕೊತಾ ಇದ್ದಾಳು ಪೇಂಟಿಂಗ್ ಯಾವಾಗಿಂದ ಅಭ್ಯಾಸ ಮಾಡಿದ್ರಿ ಮೇಡಂ ಅಯ್ಯೋ ಕರ್ಮ ಈ ತರ ಪೇಂಟಿಂಗ್ ಅಭ್ಯಾಸ ಮೇರೆ ನೋಡ ಒಂದು ಬಣ್ಣ ತಗೊಳ್ಳೋದು ಒಂದು ಪೇಪರ್ ತಗೊಳ್ಳೋದು ಪೇಪರ್ ಮೇಲೆ ಬಣ್ಣ ಚೆಲ್ ಬಿಡೋದು ಕಸ್ಬರ್ಗೆ ತಗೊಂಡು ಹೀಗೆ ಗಂಡ ಬಿಡೋದು ಅದೇ ಪೇಂಟಿಂಗ್ ಮೇಡಂ ಏನಿದು ಸೊಂಡ್ಲು ಗಣೇಶನ ಸೊಂಡ್ಲು ಇದ್ರೆ ಅಯ್ಯೋ ಸೊಂಡ್ಲಲ್ಲ ರೀ ಅದು ಹೀಗೆ ಬಣ್ಣ पूजे सूर्य सर मैडम कस अयो नपेटिंग मत्ते सुधु ನಾನು ಮಾಡಿಟ್ಟಿದ್ದೀನಿ ಆ ಪೇಂಟಿಂಗ್ ತಗೋಪ್ಪ ನಮ್ಮ ಪೇಂಟಿಂಗ್ ಅಂತ ತೋರಿಸ್ತೀವಿ ಗೊತ್ತಾಗಲ್ಲ ನೋಡಿ ಇವನು ನನ್ನ ತಮ್ಮ ನನಗೆ ಎನಿಮಿ ಸಂದ್ರ ಏನಿದು ಮಾಡ್ರನ್ ಪೇಂಟಿಂಗ್ मैडम अर्थ मो बहुत तले बहुत तले मनुष्य नग्न जीवन याके मनुष्य आरोग्य का श्रेष्ठ कले ಜನಿಸಿದ ದಿನವೂ ಅಳುವೆ ನೀ ಸಾಯುವ ದಿನವೂ ಅಳುವೆ ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿ ನೀ ಮನವೇ ನೀ ಜನಿಸಿದ ದಿನವೂ ಅಳುವೆ ಎಂಬುದು ಚಿನ್ನ ಮಾತು ಎಂಬುದು ಮುತ್ತು ಮೌನವೆಂಬುದು ಚಿನ್ನ ಮಾತು ಎಂಬುದು ಮುತ್ತು
ಮಾತಿನ ಬೆಲೆಗ ತಿಳಿಯದೆ ಆಡಲು ಮಾತೆ ತರುವುದು ಮೃತ್ಯು ನೀ ಜನಿಸಿದ ದಿನವೂ ಅಳುವೆ ಬೆನ್ನೇಗಿರುಳು ಕಷ್ಟವು ಸೌಖ್ಯದ ನೆರಳು ಹಗಲಿನ ಬೆನ್ನೇಗಿರುಳು ಕಷ್ಟವು ಸೌಖ್ಯದ ನೆರಳು ಒಂದರ ಹಿಂದೆ ಇನ್ನೊಂದೆಂಬ ಅರಿವೇ ಬಾಳಿನ ತಿರುಳು ನೀ ಜನಿಸಿದ ದಿನವೂ ಅಳುವೆ ವೈರದಿ ನೆಮ್ಮದಿಯಿಲ್ಲ ಪ್ರೀತಿಗೆ ಮಣಿವರು ಎಲ್ಲ ವೈರದಿ ನೆಮ್ಮದಿಯಿಲ್ಲ ಪ್ರೀತಿಗೆ ಮಣಿವರು ಎಲ್ಲ ಒಬ್ಬರ ನೋವಲಿ ಹರುಷವ ಕಾಣುವನೆಂದಿಗೂ ಮಾನವನಲ್ಲ ನೀ ಜನಿಸಿದ ದಿನವೂ ಅಳುವೆ ನೀ ಸಾಯುವ ದಿನವೂ ಅಳುವೆ ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿ ನೀ ಮನವಿ ಇಲ್ಲಿ ಸ್ವಲ್ಪ ಡ್ರಿಂಕ್ ತಗೋಮ್ಮ ಓಕೆ ಶಿವಶಂಕರ್ ನನ್ನ ಸಹವಾಸ ಎಂತದಂತ ಇನ್ನೂ ಆನಂದನ ಗೊತ್ತಿಲ್ಲ ಹಾವು ಬರೀ ಅಲ್ಲಲ್ಲ ವಿಷ ನನಗೆ ಮೈಯೆಲ್ಲ ವಿಷ ಇದೆ ಅಂತ ತೋರಿಸಿದೆ ಆವತ್ತವ ನಮ್ಮ ಮೇಲೆ ಕೈ ಮಾಡ್ದ ನೋಡು ಆ ಕೈಗಳು ಕತ್ತರಿಸೋವರೆಗೆ ನನಗೆ ಸಮಾಧಾನ ಇಲ್ಲ ನಾಲ್ಕು ಜನ ರೌಡಿಗಳನ್ನ ಬಿಟ್ಬಿಟ್ಟು ಅವನ ಕೈ ಕಾಲು ಮುರಿಸ್ಬಿಟ್ಟು ಮುಗಿತು ವರ್ಡ್ ದಿವ್ಸ್ ಎರಡು ದಿನ ಮನೆಗಿರ್ತಾನೆ ಆಮೇಲೆ ಡಿವೋರ್ಸ್ ಮನುಷ್ಯ ಬರ್ತಾನೆ ಆನಂದನ ಮೇಲೆ ನಾವು ಕೇಳಿ ತಿಳ್ಕೋಬೇಕಾದ್ರೆ ಅವರಪ್ಪ ಸೀತಾರಾಮಯ್ಯ ಮುಂದಿಟ್ಕೋಬೇಕು ಸೀತಾರಾಮಯ್ಯ ಹೌದು ಈ ಮದನ್ ಮೋಹನ್ ಪ್ಲಾನ್ ಹಾಕಿದ್ರೆ ಮುಗಿದೋಯ್ತು ಒಂದೇ ಕಣ್ಣಲ್ಲಿ ಎರಡು ಹಾಕಿ ಹೊಡಿಬೇಕು ಆನಂದ ಎದೆ ಹೊಡ್ಕೊಂಡು ಸಾಯಿದೆ ನಮ್ ಕೈಲಿದೆಯಮ್ಮ ಅದು ದಾಗು ಕಾಲು ಮುರಿದಿರೋ ನಿನ್ನ ಗಂಡನಿಗೆ ನೀನೀಗ ಊರುಗೋಲಾಗಿ ನಿಂತ್ಕೋಬೇಕಮ್ಮ ಸಮಾಧಾನ ತಂತಮ್ಮ ಸಮಾಧಾನ ಪಾಪ ತುಂಬಾ ಸಾಧು ಪ್ರಾಣಿ ಸೀತಾರಾಮಯ್ಯ 20 ವರ್ಷದಿಂದ ನಮ್ಮ ಇಲ್ಲಿನಲ್ಲಿ ಮೂಗೆಟ್ಟಿನ ಹಾಗೆ ದುಡಿದ್ರು ಕೂಡಲೇ ಅವನ ಕೆಲಸದಿಂದ ತಿದ್ದಾಗ್ಬಿಡ್ತು ಅಂದ್ರೆ ಆ ಬಡ ಸಂಸಾರದ ಗತಿ ಏನಾಗಬೇಕು ಹಾಗಂತ ಎಷ್ಟು ದಿನ ಅಂತ ರಜೆ ಕೊಡಕ್ ಸಾಧ್ಯ ಅವ ಅವ್ರಿಗೆ ಡಯಾಬಿಟಿಸು ಬ್ಲಡ್ ಪ್ರೆಷರ್ ಎಲ್ಲ ಇದೆ ಕೊನೆ ಪಕ್ಷ ಒಂದು ವರ್ಷವಾದರೂ ಬೆಟ್ಟರ್ ಇರಬೇಕು ಅಂತ ದೊಡ್ಡ ಡಾಕ್ಟರ್ ಹೇಳಿದ್ದಾರೆ ನೀವು ಹೇಳಿದಾಗ ಒಂದು ವರ್ಷ ರಜಾ ಕೊಡ್ತೀವಿ ಅಂತ ಇಟ್ಕೊಳ್ಳಿ ಆಮೇಲೆ ಅದು ಅವ್ರು ವಾಸಿ ಆಗುತ್ತೆ ಅನ್ನೋದು ಏನ್ ಖಾತ್ರಿ ನೀ ಹೇಳೋದು ನಿಜ ಮದನ್ ಈ ತಿಂಗಳ ಇನ್ಕಮ್ ಟ್ಯಾಕ್ಸ್ಗೆ ಅಕೌಂಟ್ಸ್ ಬೇರೆ ಸಬ್ಮಿಟ್ ಮಾಡಬೇಕು ನಿಮ್ಮ ದೃಷ್ಟಿಯಲ್ಲಿ ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಅಕೌಂಟೆಂಟ್ ಇದ್ದಾರೇನು ಇದ್ದಾರೆ ಸರ್ ಆದ್ರೆ ಟೆಂಪ್ರರಿಯಾಗಿ 6 ತಿಂಗಳು ಒಂದು ವರ್ಷ ಅಂದ್ರೆ ಯಾರು ಬರಲ್ವಲ್ಲ ಸರ್ ಸರಿ ಹಾಗಾದ್ರೆ ರೆಗ್ಯುಲರ್ ಆಗಿ ಫಿಕ್ಸ್ ಮಾಡ್ಬಿಡಿ ಶಿವಶಂಕರ್ ಒಂದ್ ವೇಳೆ ನಾವು ಕಾಂಪೆನ್ಸೇಷನ್ ಕೂಡ ಹಾಕಿದ್ರೆ ಸುಮಾರು ಎಷ್ಟು ಕೊಡಬಹುದು ಅವ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಬೀದಿಲಿ
ಬಿಲ್ಲರ್ ಆಗಿದ್ರೆ ಕಾಂಪನ್ಸೇಷನ್ ಕೊಡಬೇಕಾದ ನ್ಯಾಯ ನ್ಯಾಯ ಅನ್ಯಾಯ ಎಲ್ಲ ನನಗೆ ಸೇರ್ತು ಲೀವ್ ದಟ್ ಟು ಮೀ ಐ ಸೇ ಇದರಲ್ಲಿ 20,000 ರೂಪಾಯಿ ಹಣ ಇದೆ ಗ್ರಾಚ್ಯುಟಿ ಫಂಡ್ ಪ್ರಾವಿಡೆಂಟ್ ಫಂಡ್ ಎಲ್ಲ ಸೇರಿಸಿ ಅವರ ಮನೆಗೆ ತಲುಪಿಸ್ಬಿಡಿ ಗೌರ್ಮೆಂಟ್ ಇಂದ ಬಂದ ಮೇಲೆ ಲೆಕ್ಕಾಚಾರ ಮಾಡ್ಕೊಳ್ಳಿ ಸರ್ ಮನೆಯ ಕೂಡಲೇ ಜ್ಞಾಪಕ ಬಂತು ಸರ್ ನಮ್ಮ ಮಿಲ್ ಕ್ವಾರ್ಟರ್ಸ್ ನಲ್ಲಿರೋ ಅವ್ರನ್ನ ಖಾಲಿ ಮಾಡಿ ಅಂತ ಹೇಳಿ ಸರ್ ಡೋಂಟ್ ನೋ ವಾಟ್ ಶಿಟ್ ಯು ಆರ್ ಟಾಕಿಂಗ್ ನಾನು ಅವ್ರ ಮನೆ ಫ್ರೀ ಆಗಿ ಕೊಟ್ಟಿದ್ದೀನಿ ಅವ್ರ ಅಲ್ಲೇ ವಾಸ ಮಾಡಬೇಕು ರಿಮೆಂಬರ್ ನನ್ ಆಫ್ ಯು ಹ್ಯಾವ್ ಎನಿ ರೈಟ್ ಟು ಟಾಕ್ ಆನ್ ದಟ್ ಸ್ಕಾ ಪರಿಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಂಕಟ ಆಗ್ತಿದೆ ಸೀತಾರಾಮಯ್ಯನವರೇ ದೇವರು ನಿಮ್ಮಂತವರಿಗೆ ಇಂಥ ಅನ್ಯಾಯ ಮಾಡಬಾರದು ನಮ್ಮ ಪಾಪ ಕರ್ಮಕ್ಕೆ ದೇವರ ನ್ಯಾಯ ಅನ್ಬೇಕು ಹೇಳಿ ಏನು ಮಾಡಲಿ ಸೀತಾರಾಮಯ್ಯನವರೇ ನಮ್ಮ ಭಾವಾರ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ವಹಿಸಿಬಿಟ್ಟಿದ್ದಾರೆ ಇಷ್ಟು ದಿವಸ ನೀವು ಮಿಲಿನ ಏಳಿಗೆಗೋಸ್ಕರ ನಿಮ್ಮ ದೇಹನೇ ಸವಿಸ್ಬಿಟ್ಟಿದ್ದೀರಿ ಅಂಥವ್ರನ್ನ ಇಂಥ ಕಷ್ಟಕಾಲದಲ್ಲಿ ನಮ್ಮ ಭಾವ ಕೆಲಸ ಬೇಕಾಗಬಾರ್ದು ಏನ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇಂಥನ್ಗೆ ಲೆಕ್ಕ ವಾಪಸ್ ಹೋದ್ರೆ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತು ಏನಾದರೂ ಕಾಂಪನ್ಸೇಷನ್ ಕೊಡೋಣ ಅಂತ ಅಂದ್ರೆ ಆಕ್ಸಿಡೆಂಟ್ ಆಗಿದ್ದು ಮಿಲ್ಲಲ್ಲೆಲ್ಲ ಎಲ್ಲೋ ದಾರಿಯಲ್ಲ ಆಗಿದ್ದಕ್ಕೆ ನಾವು ಹೇಗೆ ಹೊಣೆ ಅಂತ ಹೇಳ್ಬಿಟ್ರು ಯಜಮಾನ್ರು ನನಗೆ ಗೊತ್ತು ನಿಮ್ಗೆ ಈ ಪರಿಸ್ಥಿತಿಲಿ 108 ಖರ್ಚುಗಳಿರುತ್ತೆ ಅದಕ್ಕೇನೆ ನಿಮ್ ಪ್ರಾವಿಡೆಂಟ್ ಫಂಡ್ ಗ್ರಾಚ್ಯುಟಿ ಎಲ್ಲ ಲೆಕ್ಕಾಚಾರ ಮಾಡಿದ್ವಿ 5,000 ರೂಪಾಯಿ ಬಂತು ಅದರಲ್ಲಿ ನಿಮ್ಮ ಮಗನ ಸ್ಕೂಟರ್ಗೋಸ್ಕರ ಸಾಲ ತಗೊಂಡಿದ್ರಲ್ಲ ಅದನ್ನ ಮಾತ್ರ ಹೇಳ್ಕೊಂಡಿದೆ ಬಾಕಿ ಹಣ ಇದಕ್ಕೆ ಸೈನ್ ಮಾಡ್ತೀರಾ ನಮ್ಮ ಭಾವನ ಕೊಟ್ಟಿರೋ ಈ ಕ್ವಾರ್ಟರ್ಸ್ ನಲ್ಲಿ ಈಗಿದ್ದಾಗೆ ನೀವು ಫ್ರೀ ಆಗಿರ್ಬೋದಂತೆ ನಾವಿನ್ ಬರ್ತೀವಿ ನಮಸ್ಕಾರ ಯಾಕೆ ಮಾಡ್ತಾ ಇದೀಯ ಅಳೋದಲ್ಲದೆ ಇನ್ನೇನಪ್ಪ ಉಳಿದಿದೆ ನನ್ನ ಭಾಗಕ್ಕೆ ಏನಾಯ್ತಮ್ಮ ಇವಾಗ ಕಷ್ಟವೋ ಸುಖವೋ ಹೇಗೋ ಹೆಣಗಾಡ್ಕೊಂಡು ನಿಮ್ ತಂದೆ ಈ ಸಂಸಾರನ ತೂಗಿಸ್ತಾ ಇದ್ರು ಆ ದೇವ್ರು ಅವ್ರ ಕಾಲು ಮುರಿದು ಕೂರಿಸ್ಬಿಟ್ಟ ಈಗ ಕೆಲಸನೂ ಕಿತ್ಕೊಂಡ್ಬಿಟ್ಟ ಇನ್ಮೇಲೆ ಈ ಸಂಸಾರನ ನಾವು ನೋಡ್ಕೋತೀವಮ್ಮ ನಾವು ನೋಡ್ಕೋತೀವಮ್ಮ ಅದನ್ನ ಯಾವತ್ತೂ ನಿರ್ಧಾರ ಮಾಡಿ ಆಯ್ತು ಸುಮ್ಮನೆ ಅಳತಾ ಕುತ್ಕೊಂಡ್ರೆ ಮುರಿದು ಹೋದ ಕಾಲ ಮತ್ತೆ ಬರುತ್ತೆ ಆನಂದ್ ಹೌದಮ್ಮ ದೇವ್ರು ತಿನ್ನೋದಕ್ಕೆ ಒಂದು ಬಾಯಿ ಕೊಟ್ಟಿದ್ರೆ ದುಡಿಯೋದಕ್ಕೆ ಎರಡು ಕೈಗಳು ಕೊಟ್ಟಿದ್ದಾನೆ ನೀನ್ ಧೈರ್ಯವಾಗಿರು ಹೇಗೋ ಧೈರ್ಯವಾಗಿರ್ಲಿ ಇನ್ನೂ ನಿನ್ ಓದ್ ಮುಗ್ದಿಲ್ಲ ಶ್ರೀಧರ್ನ ಕಾಲೇಜ್ ಮುಗ್ದಿಲ್ಲ ಅಮ್ಮ ವಿದ್ಯಾಭ್ಯಾಸ ಅನ್ನೋದು ದೊಡ್ಡ ಸಮುದ್ರ ಇದ್ದ ಹಾಗೆ ಎಷ್ಟು ಓದಿದ್ರು ಇದ್ದೇ ಇರುತ್ತೆ ಅದಕ್ಕೇನು ಮೊದಲೇ ಕೊನೆ ವ್ಯವಹಾರ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಓದಿಸಿದ್ದೀರಿ ದುಡಿಯೋಕ್ ಶಕ್ತಿ ಬರೋವರೆಗೂ ಬೆಳೆಸಿದ್ದೀರಿ ನಮ್ಗೆಷ್ಟು ಸಾಧ್ಯ ಆನಂದ್ ನೀನು ಹೇಳಿದ್ದೇನೆ ಸರಿ ಆದ್ರೆ ನಾನು ಈಗ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ರೆ ಇಷ್ಟು ದಿವಸ ನಾನು ಓದಿದ್ದು ಹಣ ಖರ್ಚು ಮಾಡಿದ್ದು ಸೀಟ್ಗೋಸ್ಕರ ಕಷ್ಟಪಟ್ಟಿದ್ದು ಎಲ್ಲ ವ್ಯರ್ಥ ಆಗೋಗುತ್ತೆ ಆದ್ರೆ ಏನ್ ಮಾಡೋದು ನೀನಿಂಥ ನಟದೃಷ್ಟ ತಾಯಿ ಹುಟ್ಟಿಲಿ ಹುಟ್ಟುಬಿಟ್ಟೆಲ್ಲ ಅಮ್ಮ ಹೇಗೋ ಒಂದ್ ವರ್ಷ ಓದಿ ಡಾಕ್ಟರ್ ಅಂತ ಡಿಗ್ರಿ ತಗೊಂಡ್ಬಿಟ್ರೆ ಆಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಾನು ವಹಿಸ್ಕೋಬಹುದು ಶಾಂತಿಗೂ ಒಳ್ಳೆ ಒಂದ್ ಗಂಡು ನೋಡಿ ಮದುವೆ ಮಾಡ್ಕೊಡ್ಬೋದು ಶ್ರೀಧರಣ್ಣ ನೀನ್ ಓದು ನೀ ಕಂಟಿನ್ಯೂ ಮಾಡ ಹೇಳ್ತೀನಿ ನಾನು ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೋತೀನಿ ನೀನ್ ಓದು ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕಾಗಿಲ್ಲ ನೀನೊಬ್ಬ ಓದಿ ವಿದ್ಯಾವಂತ ಆದ್ರೆ ಸಾಕು ಅಲ್ವಾ ಆನಂದ್ ನೀನೊಬ್ನೇ ಈ ಸಂಸಾರದ ಹೊಣೆ ಎಲ್ಲ ಹೇಗೆ ಹೊತ್ಕೋತೀಯೋ ಹಾಗೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನಮ್ಮ ಇಷ್ಟು ವರ್ಷಗಳ ಕಾಲ ನಮ್ಮ ಅಪ್ಪ ಹೊತ್ಕೊಳ್ಳಿಲ್ವ ಹೊರೇನಾ ಹಾಗೆ ಆನಂದ್ ಬಂದೆಪ್ಪ ಏಪ್ಪ ಏನಪ್ಪ ನಾನು ಬದುಕಿರುವಾಗಲೇ ನಿನ್ ತಲೆ ಮೇಲೆ ಹೊರಬಾರ್ದು ಹೊರ ಹೊರಿಸ್ಬಿಡ್ತಲ್ಲೋ ಹೊರಿಸ್ಬಿಡ್ತಲ್ಲೋ ನನ್ನನ್ನು ಕ್ಷಮಿಸ್ಬಿಡಪ್ಪ ನೋಡಿ ನೋಡಿ
ನೀವು ಹೀಗೆಲ್ಲ ಮಾತ್ರ ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ ಏನಪ್ಪ ಯಾಕೆ ಇದನ್ನೆಲ್ಲ ಮನಸ್ಸು ಕಚ್ಚಿಕೊಂಡು ಕೊಡಬೇಕು ನೀವು ಅಂತ ಅಪ್ಪ ಅಪ್ಪ ನೀವು ನೆಮ್ಮದಿಯಿಂದಿರಪ್ಪ ಪ್ರತಿಯೊಂದು ನಾನು ನೋಡ್ಕೋತೀನಿ ಏನಪ್ಪ ನೋಡಿದ್ದೆ ಏನೇ ರಾಜ ಆನಂದ್ ಕಾಲೇಜ್ ಬಿಟ್ಬಿಡ್ತಾನಂತೆ ಹೌದಯ್ಯ ಪಾಪ ಮನೆಯಲ್ಲಿ ಏನೋ ತೊಂದರೆ ಅಂತೆ ಆನಂದ್ ನಮ್ಮ ಜೊತೆಲಿ ಇದ್ದಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಆಫ್ ಕೋರ್ಸ್ ಏನೇ ಮಾಡೋದು ಆನಂದ್ ಆ ಕಾಲೇಜ್ ಬಿಟ್ಟು ಹೋದ್ರೆ ನಮ್ಗೆಲ್ಲ ಬೋರ್ ಏನಾದ್ರೂ ಮಾಡಿ ಕಂಟಿನ್ಯೂ ಮಾಡು ಅಂತ ಹೇಳ್ಬೇಕಣ್ಣ ನೋಡು ಆನಂದ್ ನಿಮಗೆ ಫೀಸ್ ಗೀಸ್ ಏನಾದ್ರೂ ತೊಂದರೆ ಆಗಿದ್ರೆ ನನ್ ಕೇಳು ನಾನು ನೋಡ್ಕೋತೀನಿ ನೀನ್ ಏನಾದ್ರೂ ಮಾಡಿ ಅಂತಲ್ಲ ಬಿ ಎಸ್ ಇನ್ ಕಂಪ್ಲೀಟ್ ಮಾಡಿ ಹೇಗೆ ಸಾಧ್ಯ ಸರ್ ಸಂಸಾರದ ಹೊಣೆ ಪೂರ ನನ್ನ ಮೇಲೆ ಬಿದ್ದಿದೆ ನಾನೀಗ ಕೆಲಸಕ್ಕೆ ಸೇರ್ಲೇಬೇಕು ನಮಗೂ ಗೊತ್ತಿದೆ ಅದಕ್ಕೋಸ್ಕರ ಇಂತ ನಿರ್ಧಾರಕ್ಕೆ ಬರೋದು ಕಾಲೇಜ್ ಬಿಡಬೇಕು ಅನ್ಕೊಳ್ಳೋಕೆ ಮುಂಚೆ ನಮಗೊಂದು ಮಾತು ಹೇಳೋದು ಬೇಡ ನಾವೆಲ್ಲ ನಿಮ್ ಫ್ರೆಂಡ್ಸ್ ಅಲ್ಲ ಸಮಯ ಅಂದ್ರೆ ಹೆಲ್ಪ್ ಮಾಡಲ್ಲ ಅಂತ ತಿಳ್ಕೊಂಡ್ಬಿಟ್ರ ಜಗಳಾಗ್ಬೇಡಿ ಬಡಬಡ ಅಂತ ಮಾತಾಡಬೇಡಿ ನನಗೊಂದು ಅರ್ಥವಾಗೋದಿಲ್ಲ ಸ್ವಲ್ಪ ತಿಳಿಯೋ ಹಾಗೆ ಹೇಳಿ ನೀವು ಓದ್ ನಿಲ್ಲಿಸ್ಬಿಡುದು ನಮ್ ತಂದೆ ಖರ್ಚು ಕೊಡೋದು 100 ರೂಪಾಯಿ ಪಾಕೆಟ್ ಮನಿನ ನಿಮಗೆ ತಂದು ಕೊಟ್ಬಿಡ್ತೀನಿ ಹೌದು ಆನಂದ್ ನಿಮ್ ವಿಶ್ವಾಸ ನನ್ ತುಂಬಾ ಋಣಿ ಆಗಿದೆ ದೇವ್ರ ಮೈಯಲ್ಲಿ ಶಕ್ತಿ ಕೊಟ್ಟಿರುವಾಗ ಇನ್ನೊಬ್ಬರ ಸಹಾಯಕ್ಕೆ ಆಸೆ ಪಡೋದು ಸರಿಯಲ್ಲ ನಮ್ಮನ್ನ ಅವರು ಇವರು ಅಂತ ಯಾಕೆ ತಿಳ್ಕೊತೀರಿ ನಿಮ್ಮವರು ಅಂತ ತಿಳ್ಕೊಳ್ಳಿ ಬಹಳ ಸಂತೋಷ ಆದ್ರೂ ಕೆಲವು ಮನುಷ್ಯರಿಗೆ ಸ್ವಾಭಿಮಾನ ಹೊಂದಿರುತ್ತಲ್ವೇ ಸಾರ್ ಸುಮ್ಮನೆ ರೀ ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಸ್ವಾಭಿಮಾನ ಇರೋದು ನಮಗೂ ಇದೆ ಆನಂದ್ ದುಡುಕು ಯಾವ ಯಾರಕ್ಕೂ ಬಂದ್ಬಿಡ ಸ್ವಲ್ಪ ಯೋಚನೆ ಮಾಡಿ ನೋಡು ನೀನ್ ಇಲ್ಲಾಂದ್ರೆ ನಮಗ್ ಬಹಳ ಬೇಜಾರಾಗುತ್ತೆ ಅವ್ರನ್ನೇನ ಕೇಳೋದು ನಮ್ ಪ್ರೀತಿ ವಿಶ್ವಾಸ ಬೆಲೆ ಕೊಡೋ ಹಾಗಿದ್ರೆ ಕಂಟಿನ್ಯೂ ಮಾಡೇ ಮಾಡ್ತಾರೆ ಪ್ರೀತಿ ವಿಶ್ವಾಸಕ್ಕಿರೋ ಬೆಲೆನ ಇದ್ರಲ್ಲೆಲ್ಲ ಹ್ಯಾಕ್ ತೋರ್ಸೋಕಾಗುತ್ತೆ ಅದಿರೋ ಸ್ಥಳದಲ್ಲಿ ಇದ್ದೇ ಇರುತ್ತೆ ನೋಡಿ ಇನ್ನೊಂದ್ಸಲ ನಿಧಾನವಾಗಿ ಸಿಗ್ತೀನಿ ನಿಮಗೆ ಜಗಳ ಕಾಯ್ದು ಅಂದ್ರೆ ತುಂಬಾ ಇಷ್ಟ ಅಲ್ಲ ಅದ್ ಬೇಕಾದಷ್ಟು ಜಗಳ ಕಾಯ ಬರ್ಲ ಸುಂದ್ರ ಹೀಗೆ ಹೇಳ್ತೀನಿ ಅಂತ ಮನಸ್ಸು ಬೇಸರ ಪಟ್ಕೋಬೇಡಿ ಕಷ್ಟಗಳು ಮನುಷ್ಯನಿಗೆ ಬರುತ್ತೆ ಹೊರತು ಮರಕ್ಕೆ ಬರೋಲ್ಲ ದೇವರು ಯಾವಾಗಲೂ ಒಳ್ಳೆಯವನ್ನೇ ಪರೀಕ್ಷೆ ಮಾಡ್ತೇನೆ ಅನ್ನೋ ಮಾತು ನಿಜ ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಯಾವ ಜನ್ಮದಲ್ಲಿ ಯಾರ ಕಾಲ ಮುರಿದಿದ್ನೋ ಅದರ ಪ್ರಾಯಶ್ಚಿತ್ತ ಈಗ ಅನುಭವಿಸ್ತಾ ಇದ್ದೆ ನೀವು ಆ ಮಾತು ಹೇಳ್ಕೊಡ್ದು ಅದ್ ಸರಿ ಅಂದಾಗೆ ನಾ ಹಣ ಕಳಿಸಿದ್ನೆಲ್ಲ ಬಂದು ತಲುಪ್ತೆ ಒಳ್ಳೆ ಸಮಯದಲ್ಲಿ ನೀವು ಕೆಲಸದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನನ್ನ ನಿಮ್ಮ ಸಂಬಂಧ ಮುಗಿದೋತು ಅಂತ ತಿಳ್ಕೊಬೇಡಿ ಏನಾದ್ರೂ ಸಮಯ ಸಂದರ್ಭ ಬಿದ್ದರೆ ಕೂಡಲೇ ಫೋನ್ ಮಾಡಿ ತಕ್ಷಣ ಬರ್ತೀನಿ ಇನ್ನು ನಾ ಬರ್ತೇನೆ ಸಿದ್ದರಾಮಯ್ಯ ತುಂಬಾ ಶ್ರಮ ತಗೊಂಡ್ರಿ ನೀವು ಹಾಗೆ ಹೇಳ್ಕೊಡ್ತ ಬರ್ಲ ಅಪ್ಪ ಮಾತ್ರೆ ತಗೊಳ್ಳಿಪ್ಪ ಆಗ್ಲೇ ತಗೊಂಡಲ್ಲಮ್ಮ ತಗೊಂಡು 4 ಗಂಟೆ ಹೊತ್ತಾಯ್ತು ತಗೊಳ್ಳಿಪ್ಪ ಯಾವುದೇ ಶಾಂತಿ ಇವಾಗ ಮುಗಿತಲ್ಲ ಕಾರು ಅಪ್ಪ ನಡ್ಕೊಳಕ್ ಮೇಲ್ಬದ್ರೆ ಹೌದಾ ಅಮ್ಮ ಮನೆಯಲ್ಲೇನ ಎಲ್ಬಂತು ಮತ್ತೆ ಏನದು ಮತ್ತೆ ಮತ್ತೆ ಇಲ್ಲೇ ಇಲ್ಲ ಹೋಗಿದಾಳಪ್ಪ ಬರ್ತಾಳೆ ನನಗೆ ಗೊತ್ತಪ್ಪ ಯಾವುದೋ ವಿಷಯ ನನ್ನಿಂದ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದೀರಿ ಅಲ್ಲ ಹೇಳಿ ಶಾಂತಿ ಎಲ್ಬಂತು ಅಮ್ಮ ಅರೆ ನಿನ್ನ ಕಡೆ ಕೇಳಿದಾರ ಅಪ್ಪನ್ನ ನೋಡ್ತಾ ಇದೀಯ ಅಲ್ಲಿ ಅಮ್ಮ ಗಣೇಶ್ ಭವನ್ ಮನೆಗೆ ಹೋಗಿದ್ದಾಳೆ ಯಾತಕ್ಕಂತೆ ಏನಿಲ್ಲ ನಮ್ಮ ಶ್ರೀಧರ್ ಓದಿಗೆ ಸಹಾಯ ಕೇಳಕ್ ಹೋಗಿದ್ದಾರೆ ಸರಿ ಸರಿ ಚೆನ್ನಾಗಿದೆ ಒಬ್ರ ಮುಂದೆ ಕೈ ಒಡ್ಡದ್ ಬೇಡ ಒಬ್ರ ಹಂಗಿನಲ್ಲಿ ಬಾಳೋದು ಬೇಡ ಅಂತ ಇದ್ರೆ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ ಹಾಗೆ ಅವ್ರ ಮನೆಗೆ ಹೋಗೋದು ಏನಪ್ಪ ನೀವಾದ್ರು ಹೇಳ್ಬಾರ್ದಾಗಿತ್ತೆ ಅಮ್ಮನಿಗೆ ಏನ್ ಹೇಳಪ್ಪ ಆನಂದ್ ಮುಳುಗುತ್ತಿರೋ ಕುರುಡ ಓಡ್ತಿರೋ ಕುಂಟ ಹಿಡಿಯಕ್ಕಾಗತ್ತೆ ಇನ್ಮೇಲೆ ಏನಿದ್ರು ಮುಗ್ಗಸುನಾಗಿ ಮೂಲೆಯಲ್ಲಿ ಕೂತಿರೋದು ಅಷ್ಟೇ ನನ್ನ ಬದುಕು ಯಾಕಪ್ಪ ಇಂತ ಮಾತಾಡ್ತಾ ಇದ್ದೀರಿ ನೀವು ಬ್ರಹ್ಮ ಕಪಾಲ ಹಿಡಿದು ಭಿಕ್ಷೆ ಬೇಡ ಆ ಕ್ಷಣಕ್ಕೆ ಶಿವನ ಪೂಜೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಕಮ್ಮಿ ಆಗ್ಬಿಟ್ಟೇನಪ್ಪ ನೀವೇಪ್ಪ ಈ ಮನೆ ದೇವರು ನೀವೇಪ್ಪ ಈ ಮನೆ ದೇವರು ಈ ಕುಟುಂಬದ ಕಂಡು ನೀವು ಒಬ್ರು ನಗದಂತ ಇದ್ರೆ ಸಾಕು ಬೆಟ್ಟದಂತ ಕಷ್ಟ ಬರಲಿ ನಾನು ಎದುರಿಸ್ತೀನಿ ಅದನ್ನ
ಐದು ನಿಮಿಷ ಬಂದ್ಬಿಡ್ತೀನಿ. ಬಂದಿರೋ ರೀತಿಲೇ ನನ್ಗೆ ಅರ್ಥವಾಯ್ತು, ಮಗನ MBBS ಓದಿಸ್ಬೇಕು, ಸಹಾಯ ಮಾಡಿ ಅಂತ. ಆ ದಡಿಯನ್ನು ಓದಿಸಿ ಮಗಳನ್ನು ಕೊಟ್ಟು ಎರಡು ಖರ್ಚು ಹಾಕೊಂಡು ಮದುವೆ ಮಾಡೋದಕ್ಕೆ ದುಡ್ಡು ನನ್ನ ಹತ್ರ ಬಿಟ್ಟು ಬಿದ್ದಿಲ್ಲ. ಅಮ್ಮ ಏನ್ ಬಂದಿದ್ಯಮ್ಮ ನಿನ್ಗೆ, ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಮುಚ್ಚ ಬಾಯಿ, ಯಾರು ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದು? ಏನೋ ಗತಿ ಇಲ್ಲದೆ ಇದ್ದಾರಲ್ಲ, ನಾಲ್ಕು ಅಕ್ಷರ ಕಲ್ತ್ಕೊಂಡ್ರೆ ಬೀಗ್ತನ ಮಾಡೋಣ ಅಂತ ಅಪ್ಪಿ ತಪ್ಪಿ ಒಂದ್ ಮಾತು ಹೇಳಿದ್ದಕ್ಕೆ ಕಬ್ಬಣದ ಪೆಟ್ಟಿಗೆಗೆ ಕಣ್ಣ ಹಾಕೋಕೆ ಬಂದಿದಾರಲ್ಲ. ನಾವು ಬಡವರು ನಿಜ ಅದಕ್ಕೆ, ಆದ್ರೆ ಕಂಡೋರ್ ಒಡವೆಗೆ ಖಂಡಿತ ಆಸೆ ಪಡೋರಲ್ಲ. ಇಲ್ಲ, ಕಂಡೋರ್ ಒಡವೆ ನಾನ್ ಆಸೆ ಪಟ್ಟು ನಿನ್ ಮನೆ ಬಾಗಿಲಿಗೆ ಬಂದು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಹಲ್ಲು ಗಿಂಚ್ಕೊಂಡು ಕೇಳ ಬಂದಿದ್ನಲ್ಲ, ಗಂಡನ್ ಕಾಲ್ ಮುರಿಯೋದೇ ಕಾಯ್ತಿದ್ರೆ ಸಹಾಯ ಕೇಳಿ. ಸ್ವಲ್ಪ ನೆಟ್ಟಿಕೊಂಡು ಮಾತಾಡಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಪರಿಣಾಮ ನೆಟ್ಕಾಗೋದಿಲ್ಲ. ಏನೋ ನನ್ನ ಹೆದರ್ಸ್ತಿದ್ಯಾ? ನನ್ ಏನೋ ತಿಳ್ಕೊಂಡ್ಬಿಟ್ಟಿದ್ಯಾ? ಹಣಕ್ಕೋಸ್ಕರ ಬಾಯ್ ಬಿಡ್ತಾರೋ ಭೂತ ಅಂತ ತಿಳ್ಕೊಂಡಿದ್ದೀನಿ. ಸುಮ್ನೆ ಅಮ್ಮ, ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಜನ್ಮದಲ್ಲಿ ಅವಳು ಬುದ್ಧಿ ಕಲಿಯೋಲ್ಲಪ್ಪ. ಆನಂದು, ನೀನ್ ಅವಳು ಮುಂದೆ ಹೇಳ್ತಾ ಇರೋದು ಕೋಣನ ಮುಂದೆ ಕಿಂಡ್ರಿ ಬಾರಿಸ್ದಾಗ. ಯಾರಿ ಕೋಣ? ಅವನ ಜೊತೆ ಸೇರ್ಕೊಂಡು ನೀವ್ ಹಂಗಿಸ್ತಾ ಇದ್ರಾ? ನಾನೆಲ್ಲ ನಿನ್ನ ಹಂಗಿಸ್ತೆ? ನಿನ್ನ ಮಂಕು ಬುದ್ಧಿ ಮಂಗಳಾರತಿ ಮಾಡಿದೆ. ಹಾಗಲ್ಲ ಕಣೆ ಧನಲಕ್ಷ್ಮಿ, ಅವಳು ಒಡ ಹುಟ್ಟಿದವನು ಅಂತ ಇರೋನು ನಾನು ಒಪ್ಪನೆ. ನನ್ನ ಹತ್ರ ಅವಳು ಸಹಾಯ ಕೇಳೋಕೆ ಬರೋದು ತಪ್ಪೇನೆ? ತಪ್ಪು ಅಪ್ಪು, ನಿಮ್ಮ ಹತ್ರ ನಾನು ಕಲಿಬೇಕಾಗಿಲ್ಲ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಬರ. ನಾನು ಅವತ್ತೇ ಹೇಳಿದೆ ಅಮ್ಮ ನಿನಗೆ, ಇನ್ನೊಬ್ಬರನ್ನ ಸಹಾಯಕ್ಕೋಸ್ಕರ ಹಲ್ಗಿಂಜೋದು ಬೇಡ, ಮತ್ತೊಬ್ಬರು ಹಂಗನಲ್ಲಿ ಬದುಕೋದು ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಆ ರೀತಿ ಬೇಡಲೇಬೇಕು ಅನ್ನೋ ಆಸೆ ನಿನಗಿದ್ರೆ ದೇವ್ರನ್ನ ಬೇಡು ಹೇಳಿ. ಆನಂದು, ಅವಳ ಸ್ವಭಾವ ನಿನಗೆ ಗೊತ್ತೇ ಇದೆ ಅಪ್ಪ, ಸ್ವಲ್ಪ ಸಮಾಧಾನ ತಕ್ಕ. ನಾನು ಹೇಳ್ತೀನಿ ಬಾ. ಕ್ಷಮಿಸು ಅವ, ಆ ಕಾಲ ಬಂದಾಗ ನಾನೇ ಬರ್ತೀನಿ. ಆನಂದು, ಆನಂದು ಸಾಕು. ಮಾತು ಕೇಳ್ಬೇಕಾಗಿತ್ತು. ಕೇಳು. ಅದಕ್ಕೇನಂತೆ? ಏನಿಲ್ಲ, ಅರ್ಜೆಂಟ್ ಆಗಿ 150 ರೂಪಾಯಿ ಬೇಕಾಗಿತ್ತಮ್ಮ. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿದೆಯಪ್ಪ? ಇಲ್ಲ ಅಂದ್ರೆ ಹೇಗಮ್ಮ, ಸ್ಕೂಟರ್ ರಿಪೇರಿ, ಪೆಟ್ರೋಲು, ಬುಸ್ಗಳು ಬೇರೆ ತಗೋಬೇಕು, ಏನ್ ಮಾಡೋದು? ಇದೆ. ಓ ಬಾ ಮೋಹಿನಿ, ಬಾಮ್ಮ ಕೂತ್ಕೋ. ಪರವಾಗಿಲ್ಲ ಅತ್ತೆ. ಅತ್ತೆ, ಅಮ್ಮ ನಿಮ್ಮನ್ನ ಏನೇನೋ ಅಂದ್ಬಿಟ್ಲು, ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಕೇಳಕ್ ಬಂದಿದ್ದೀನಿ. ಅತ್ತೆ, ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ತಾನೆ? ನನಗೆ ಯಾವತ್ತೂ ಯಾರ ಮೇಲೂ ಕೋಪ ಇಲ್ಲಮ್ಮ. ಅತ್ತೆ, ನಿಮ್ಗೇನಾದ್ರೂ ಕಷ್ಟ ಆದ್ರೆ ಸೀದ್ರ ಕೆಲ್ ಹೇಳಿ ಕಳಿಸಿ. ತಗೊಳ್ಳಿ. ಏನಮ್ಮ ಇದು? ಏನಿಲ್ಲ ಅತ್ತೆ, ಏನಿಲ್ಲ. 500 ರೂಪಾಯಿ ಇದೆ ಖರ್ಚಿಗೆ. ಅಯ್ಯೋ ಬೇಡಮ್ಮ ಬೇಡ, ಹೆದರ್ಕೋಬೇಡಿ ಅತ್ತೆ, ಅಮ್ಮಂಗ್ ಗೊತ್ತಿಲ್ಲ. ತಿಳಿಸ್ತಿದೆ ಕೊಟ್ಬಿಡೋದು. ಯಾಕೆ ಯಾಕೆ ಅಂತ ಪ್ರಶ್ನೆ ಕೇಳ್ತೀಯ? ಅವರಮ್ಮ ನಮ್ಮಮ್ಮನ್ನ ಎಂತೆಂಥ ಮಾತಂದ್ರು ಅಂತ ಗೊತ್ತೇ ನಿನಗೆ? ಅವ್ರ ತಾಯಿ ಏನ ಹೇಳಿದ್ರೆ ಇವಳ್ದೇನ್ ತಪ್ಪು? ಇದು ತಪ್ಪು ಒಪ್ಪುಗಳ ಪ್ರಶ್ನೆ ಅಲ್ಲಪ್ಪ, ಗೌರವ ಘನತೆ ಪ್ರಶ್ನೆ. ಕೊಟ್ಬಿಡ ಹಣನ. ಹೌದು, ಮೊದಲು ಅದನ್ನು ಕೊಟ್ಬಿಡು. ಈ ವಿಷಯ ಅತ್ತೆಗೆ ಏನಾದ್ರೂ ಗೊತ್ತಾದ್ರೆ ನಮಗೂ ಮೋಹಿನಿಗೂ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅಷ್ಟೇ. ಅಲ್ಲಮ್ಮ, ನಿಮ್ಮ ತಾಯಿ ಕಾಣದ ಹಾಗೆ ಹೀಗೆ ಮುಚ್ಚಿ ತಂದ್ಕೊಡೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಗೊತ್ತೇನ್ ನಿನಗೆ? ಗೊತ್ತು, ಪರವಾಗಿಲ್ಲ ನೀನ್ ಇಟ್ಕೊತಿದ್ದೀರಾ? ಓಹೋ, ನೀನಂತೂ ನಿಮ್ ತಾಯಿ ಮಾತು ಕೇಳಲ್ಲ, ಅವನಿಗೂ ಅದೇ ಬುದ್ಧಿ ಕಲ್ತು ಅಂತ ಹೇಳ್ತಾ ಇದೀಯಾ? ಪಾಪ ಅಂತ ಏನು ಉಪಕಾರ ಮಾಡಕ್ ಬಂದ್ರೆ ನನ್ನೇ ಅಂತಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಇರೋರ್ಗೆ ಇಷ್ಟೊಂದು ಜೋರ್ ಇರ್ಬಾರ್ದು. ಯಾವಾಗ್ಲೂ ತಗ್ಗಿ ಬಗ್ಗಿ ನಡೆದ್ರೇನೆ ನಾಲ್ಕು ದಿನ ಅಯ್ಯೋ ಅನ್ನೋದು. ಮನುಷ್ಯನ್ಗೆ ಇಷ್ಟೊಂದು ಅಹಂಕಾರನೂ ಇರಬಾರ್ದು. ಅಹಂಕಾರ ನಿಮ್ಮಂಥ ಶ್ರೀಮಂತರ ಸುತ್ತು, ನಮ್ಮಂಥ ಬಡವರಿಗೆ ಗೌರವ ಸ್ವಾಭಿಮಾನ ಸುತ್ತಮ್ಮ. ಶ್ರೀಧರ್, ಸತ್ಯ ಹೇಳ್ತಿದ್ದೀನಿ, ಇವ್ರು ಯಾರು ನಿನ್ ಸಹಾಯನು ಮಾಡಲ್ಲ, ಮಾಡಲ್ಲ ಹತ್ತಿರನ ಸೇರ್ಸಲ್ಲ. ನಿನ್ ಬುದ್ಧಿ ನಿನ್ ಕೈಲಿಟ್ಟು. ಮೊದಲು ನಿನ್ನ ಬುದ್ಧಿ ನೀನ್ ಸ್ವಲ್ಪ ನೆಟ್ಟಿಗಿಟ್ಟುಕೋ. ನನಗೆ ಗೊತ್ತಿದೆ, ತಗೊಂಡೋಗಿದ್ದನ್ನ ಕೊಡು. ಗೊತ್ತಿದೆಯಂತೆ, ಗೊತ್ತಿದೆ ಅವಳು. ಅಣ್ಣ, ಈಗ ತಾನೇ ಆಕ್ಸಿಡೆಂಟ್ ಆಗಿ ಅಪ್ಪನ ಕಾಲು ಮಾತ್ರ ಮುರಿದಿದೆ. ನೀನು ವ್ಯವಹಾರ ತಿಳ್ಕೊಳ್ಳದೆ ಅವರಿವರು ಸಹಾಯಕ್ಕೆ ಆಸೆ ಪಟ್ರೆ ನಮ್ಗಳ ಕುತ್ತಿಗೆ ಮುರಿದ ಹಾಗೆ ತಿಳ್ಕೊ. ಏನೇ ಆಯ್ತು ಇಷ್ಟೊಂದು ಕವರ್ಗಳು?
ಅಪ್ಲಿಕೇಶನ್ ಫಾರ್ಮ್ ಪೋಸ್ಟ್ ಆಫೀಸ್ ಹೋಗ್ತಾ ಇದೆ. ಇವೆಲ್ಲ ಯಾವ ಪ್ರಯೋಜನಕ್ಕೆ ಬರಲ್ಲ, ಸುಮ್ಮನೆ ಕವರ್ಗೆ ದುಡ್ಡಂಡ. ಏಕೆ ಅಲ್ಲಯ್ಯ, ಈ ಕಾಲದಲ್ಲಿ ರೆಕಮೆಂಡೇಶನ್ ಇಲ್ಲದೆ ಯಾವ ಕೆಲಸ ಕೊಡ್ತಾನೆ? ಆನಂದು, ನೀನ್ ಯಾಕೆ ನಮ್ಮ ಮಿಲ್ಲಿಗೆ ಕೆಲಸ ಸೇರ್ಕೋಬಾರ್ದು? ಹಾಗಿದ್ರು ನಿಮ್ ತಂದೆ ಬಹಳ ವರ್ಷ ನಮ್ಮ ಮಿಲ್ಲಲ್ಲಿ ದುಡ್ಡಿದ್ದಾರೆ, ನಿನಗಿಲ್ಲ ಅಂತ ಹೇಳ್ತಾರ? ಬೇಕಾದ್ರೆ ನಮ್ ತಂದೆಗೆ ನಾನು ಹೇಳ್ತೀನಿ. ದಟ್ಸ್ ಗುಡ್, ಬಾ ಹೋಗ. ಇದು ಒಂದು ಕೆಲಸ ಮಾಡು, ಮೊದಲು ಹೋಗಿ ನಾನು ಪ್ರಯತ್ನ ಪಡ್ತೀನಿ. ನನ್ನ ಪ್ರಯತ್ನ ಸಾಗದೆ ಹೋದ್ರೆ ಆಮೇಲೆ ನೀನು ಇದೇ ಇದೆಯಾ? ಆಮೇಲೆ ಏನು, ಯಾವಾಗಲೂ ಇದ್ದೇ ಇದ್ದೀನಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಸ್ವಲ್ಪ ವೀರಭದ್ರೇನ ನೋಡ್ಬೇಕಾಗಿತ್ತು. ಒಳಗಡೆ ಸೆಕ್ರೆಟರಿ ಅವ್ರು ಇದ್ದಾರೆ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಓಹೋ, ನೀನಾ? ಹೌದು ನಾನೇ. ಯಾಕಿಲ್ಲಿ ಬಂದೆ? ಸ್ವಲ್ಪ ವೀರಭದ್ರೇನವ್ರು ನೋಡ್ಬೇಕಾಗಿತ್ತು. ನಿನ್ನಂತ ಬೀದಿ ರೋಡಿ ನೋಡಕ್ ಅವ್ರಿಗೆ ಪುರ್ಸತ್ತಿಲ್ಲ. ಸ್ವಲ್ಪ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಮಾತಾಡ್ರಿ. ಏನು ನಂದಾಗಪ್ಪ, ನನಗಿರೋ ಪಾತ್ಯ ಹೋಗಾಚೆ ಮೂಳೆ ಹೊಡೆದ್ಬಿಟ್ಟ. ಮೂಳೆ ಮುರಿ ಎಲ್ಲಿ ಮುರಿರಿ ನೋಡೋಣ. ಯಾಕೆ ಅವತ್ತು ಕೊಟ್ಟಿದ್ದೀನಿ ಇಷ್ಟು ಬೇಗ ಮರೆತು ಬಿಟ್ರ? ಇಲ್ಲ ಇನ್ನೊಂದು ಸಲ ರುಚಿ ತೋರಿಸಿದ ಹೇಗೆ ಅದ ಕೆಂಗನ್ ಬಿಟ್ಕೊಂಡು ನೋಡ್ತಾ ಇದ್ರಿ? ಹೊರಗೋಗ್ತಾ ಇಲ್ಲ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸಲ. ಪೊಲೀಸ್ನವ್ರು ಕರೆಸ್ತೀಯ? ಕರ್ಸ ನೋಡೋಣ. ಏಯ್ ವೀರಭದ್ರೆ, ನಾನು ನೋಡಿದೆ, ನಾನು ಈ ಜಾಗ ಬಿಟ್ಟು ಕರ್ಲೋಗಿಲ್ಲ ಅವಾಗಲೇ. ಶಿಕ್ಷಕ ನಮಸ್ಕಾರ. ಆನಂದ್, ತಮ್ಮನ್ನೇ ಕಾಣ್ಬೇಕಂತ ಬಂದೆ, ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ. ಯಾಕ್ರಯ್ಯ, ಇವ್ರು ನಮ್ಮ ಸೀತಾರಾಮಯ್ಯನವ್ರ ಮಗ ಕಣಯ್ಯ. ಹೋಗ್ಲಿ ಬಿಡು, ಅವ್ರಿಗೆ ನಿಮ್ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಏನ್ ಬಂದಿದ್ದು, ನಿಮ್ ತಂದೆ ಏನಾದ್ರು ಹೇಳ್ಕರ್ಸಿದ್ರೇನು? ಏನ್ ಸರ್, ನಾನೇ ನಿಮ್ಮನ್ನು ನೋಡ್ಬೇಕು ಅಂತ ಬಂದೆ. ಏನ್ ಸಮಾಚಾರ? ಬಾ ಬಾ. ಪರವಾಗಿ, ಹೇಗಿದ್ದಾರೆ ನಿಮ್ ತಂದೆ ಅವರು? ಹೇಗಿದ್ದಾರೆ ಅಂದ್ರೆ ಏನ್ ಸರ್, ಹಾಗೆ ಇದ್ದಾರೆ. ಅಯ್ಯೋ ಪಾಪ, ಈಗ ಸಂಸಾರದ ಹೊಣೆ ಪೂರ ನನ್ನ ಮೇಲೆ ಬಿದ್ದಿದೆ. ನಮ್ಮ ಅಣ್ಣನ ಎಜುಕೇಶನ್ ಬೇರೆ ಮುಂದುವರಿಸಬೇಕು. ನಾನು ಈ ಕೆಲಸಕ್ಕೆ ಸೇರ್ಕೊಳ್ಳದೆ ಹೋದ್ರೆ ಬೇರೆ ದಾರಿನೇ ಇಲ್ಲ ಸರ್. ಯಸ್, ಯು ಸ್ಪೀಕ್ ದ ಟ್ರೂತ್. ಸರ್, ನಮ್ಮ ತಂದೆಯಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಸಮಯದಲ್ಲಿ ಹೇಗಾದ್ರೂ ಮಾಡಿ ನನಗೊಂದು ಕೆಲಸ ಕೊಡಬೇಕಾದ ನಿಮ್ಮ ಕರ್ತವ್ಯ ಅಂತ ನನ್ನ ಭಾವನೆ. ದಯವಿಟ್ಟು ಹೀಗೆ ಹೇಳಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಶಿವಶಂಕರ್, ಒಂದು ನಿಮಿಷ ಬಾಯಲ್ಲಿ ಕೂತ್ಕೊಳ್ಳಿ. ಇರಲಿ ಸರ್, ಪರವಾಗಿಲ್ಲ. ಈ ತಿಂಗಳು ನಮ್ಮ ಮಿಲ್ನಲ್ಲಿ ಒಂದು ಕೆಲಸ ಕೊಡಬೇಕು. ಇರೋ ಜನನೇ ಜಾಸ್ತಿ, ಒಂದಿಬ್ಬರನ್ನು ಕಮ್ಮಿ ಮಾಡಬೇಕು ಅಂತಿದ್ದೀವಿ. ಕಡಿಮೆ ಮಾಡೋ ವಿಷಯ ಇರಲಿ, ಈ ತನಕ ಒಂದು ಜಾಗ ಕ್ರಿಯೇಟ್ ಮಾಡಿ ಕೊಡಲೇಬೇಕು. ಪ್ಯಾಕಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಸಣ್ಣ ಕೆಲಸ ಇದೆ ಸರ್. ಸದ್ಯಕ್ಕೆ ಯಾವ ಕೆಲಸ ಆದರೂ ಪರವಾಗಿಲ್ಲ ಸರ್. ಅದು ನಿವರಂತರು ಮಾಡೋದಲ್ಲ ಸರ್, ಅದಕ್ಕೆ ಸಾಧಾರಣ ಓದಿರೋನಾದ್ರೆ ಸಾಕು ಸರ್. ಒಂದು ಒಳ್ಳೆ ಕೆಲಸ ಸಿಕ್ಕೋವರೆಗೂ ನಾನು ಅದನ್ನೇ ಮಾಡ್ತಾ ಇರ್ತೀನಿ. ದಟ್ಸ್ ವೆರಿ ಗುಡ್. ಕರ್ಕೊಂಡು ಹೋಗಿ, ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ಕೆಲಸ ಮಾಡೋದಕ್ಕೆ ಬೇರೆಯವರಿದ್ದಾರೆ, ಬನ್ನಿ. ನೋಡಿ ನೋಡಿ, ಕೆಲಸ ಟೈಮ್ನಲ್ಲಿ ಮಾತ್ರ ತೊಂದರೆ ಕೊಡಬೇಡಿ ನನಗೆ. ಅಲ್ರಿ, ಇಂಥ ಚಿಲ್ಲರೆ ಕೆಲಸ ಮಾಡೋದಕ್ಕೆ ನಿಮ್ಮ ಮನಸ್ಸಾಗ್ರಿ ಬಂತು. ಏನ್ ಮಾಡೋದು ಮೇಡಮ್, ಹೊಟ್ಟೆ ಪಾಡು ಹೊಟ್ಟೆ ಪಾಡು. ಓಹೋ, ಹೊಟ್ಟೆ ಪಾಡು ಅಷ್ಟೊಂದು ಓದಿದಿರಲ್ಲ, ಈ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಯಾಕ್ರಿ ನಾಚಿಕೆ ಆಗ್ಬೇಕು? ಕಳ್ತನ ಮಾಡಿದ್ರೆ ನಾಚ್ಕೋಬೇಕು, ಮೋಸ ಮಾಡಿದ್ರೆ ನಾಚ್ಕೋಬೇಕು, ಪ್ರಾಮಾಣಿಕವಾದ ಕೆಲಸ ಮಾಡೋದಕ್ಕೆ ಯಾಕಪ್ಪ ನಾಚ್ಕೋಬೇಕು? ನೋಡಿ ಮೇಡಮ್, ನಿಮ್ಗೆ ಅಷ್ಟು ಕನಿಕರ ಇದ್ದು ನಾನು ಈ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಸ್ವಂತವಾಗಿ ಒಂದು ಫ್ಯಾಕ್ಟರಿ ಓಪನ್ ಮಾಡಿ, ನಾನು ಅಲ್ಲಿ ಮ್ಯಾನೇಜರ್ ಆಗಿ ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಆನಂದ್, ಯು ಫಸ್ಟ್ ರಿಸೈನ್ ದಿಸ್ ಜಾಬ್. ಇಂಪಾಸಿಬಲ್. ನೀವು ರಿಸೈನ್ ಮಾಡಲೇಬೇಕು. ಆಗೋಲ್ಲ ರೀ. ನೀವು ಮಾಡದೇ ಇದ್ರೆ ನಾವು ಸುಮ್ಮನೆ ಇರೋಲ್ಲ ರೀ. ಏನ್ ಡಾನ್ಸ್ ಮಾಡ್ತೀರಾ? ಏನ್ರಿ ಅದು, ಬಹಳ ರೋಪ್ ಆಗ್ತಾ ಇದ್ದೀರಲ್ಲ. ಏನ್ ನೀವೇನ್ ದೊಡ್ಡ ಪಾಳ್ಳೆಗಾರ ಅಲ್ರಿ? ನೀವ್ಯಾರು? ನೀವ್ಯಾರು ನನ್ ಕೇಳೋದಿಕ್ಕೆ ಅಂತ? ಏನು ನೀವ್ಯಾರು ನನ್ ಕೇಳೋದಿಕ್ಕೆ? ಇರ್ಲಿ, ಏನಿರ್ಲಿ, ಅವ್ರವರೇ ಕಂಡಿದ್ದೀನಿ. ನಾನು ಹೋಗಲ್ಲ. ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಹೌದು, ಏನ್ ಮಾಡೋಕ್ಕಾಗುತ್ತೆ? ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕಷ್ಟೇ. ಒಳ್ಳೆ ಪಂಚಾಯತಿ ಆಯ್ತಲ್ಲ ನಿಮ್ದು. ನನ್ ಪಂಚಾಯತಿನ ಮತ್ತಿನ ಬೆಳಗಾದ ತಕ್ಷಣ ಇಲ್ಲಿ
ಯಾರ ಹತ್ರ ಮಾತಾಡ್ತೀನಿ ತಿಳ್ಕೊಂಡಿದ್ದೆ ನೀನು? ಇವಳು ಈ ಮಿಲ್ಲನವ್ರ ಮಗಳು ಇರಬಹುದು. ಅವ್ರ ಪಾರ್ಪತಿ ಏನಿದ್ರು ಅಡಿಗೆ ಮನೆ ಒಳಗೆ. ಏನು ಅಡಿಗೆ ಮನೆ ಇಲ್ಲ? ಓಹೋ, ಎಷ್ಟು ಸೊಕ್ಕು ನಿನಗೆ. ನೀನ್ ಯಾರು ಕೇಳೋದಿಕ್ಕೆ? ಇವರು ನನ್ನ ಬೇಕಾದನ್ ಅಂತಾರೆ, ಇದು ನಮ್ ನಮ್ ಪರ್ಸನಲ್ ವಿಷಯ. ನೀನ್ ಯಾಕೆ ತಲೆ ಹಾಕ್ತೀಯ ಮಾವ? ಮರ್ಯಾದೆಯಾಗಿ ನಿನ್ ಕೆಲಸ ನೋಡಿ ಹೋಗು. ನೋಡಿ ಡ್ಯಾಡಿ, ನಾನು ನನ್ನ ಕ್ಲಾಸ್ಮೇಟ್ ಮಾತಾಡ್ತಾ ಇದ್ರೆ ಇವನ್ ಬೇರೆ ಮಧ್ಯ ಮಾತಾಡ್ತಿಲ್ಲ ಭಾವ, ಜಗಳ ಆಡ್ತಾ ಇದ್ರು. ಹೌದು, ಜಗಳ ಕಾಯ್ತಿದ್ವು. ಇವನ್ ಯಾಕೆ ಬರ್ಬೇಕು? ತಪ್ಪು ತಪ್ಪು, ಅವರಿಬ್ಬರು ಜಗಳದಲ್ಲಿ ನೀ ಯಾಕೆ ಎಂಟರ್ಫೇರ್ ಮಾಡ್ತೀಯ? ಚೂಪು ಜಲ್ ತರಡಿ ಬಿಟ್ಟ ಹಾಗೆ ಹೋಗ್ಯಾ. ನೀನ್ ಕೆಲಸ ನೋಡ್ಕೋ ಜಯ, ನಿನ್ ಜಗಳ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಕೆಲಸ ನೋಡ್ತೀನಿ ಡ್ಯಾಡಿ. ಅವ್ರ ಹತ್ರ ಮುಗಿದೋಯ್ತು, ಇನ್ ನಿಮ್ ಹತ್ರ ಜಗಳ ಕಾಯ್ಬೇಕು. ನನ್ನ ಹತ್ರ ಜಗಳನೆ? ಹೌದು. ಅಚ್ಚು ಚೂಚು, ಬೇಡಮ್ಮ, ಮನೆ ಹೋಗಿ ಕಾಯ್ಬೇಕು. ನನ್ ಮೊದಲನೇ ತಿಂಗಳು ಸಂಬಳ. ಕೈ ತುಂಬಾ ಸಾವಿರಾರು ರೂಪಾಯಿ ಬರೋ ಹಾಗಾದ್ರೆ ಏನಪ್ಪ ಇದು? ನಿನ್ ಬಡ ಮಗನ ಕಾಣಿಕೆ. ಅಣ್ಣ ಅಣ್ಣ, ನನಗೆ ಬರೀ ಬಳೆನ ಸುಂದರ. ನಿನ್ ಮದುವೆಲಿ ಬಂಗಾರದ ಬಳೆ ಬಾರಿಸ್ಕೊಡ್ತೀನಿ. ಮಗನ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾಕಪ್ಪ? ಎಷ್ಟು ಖರ್ಚು ಮಾಡಿಲ್ಲ, ತಗೊಂಡು ಹೋಗಮ್ಮ. ಹೇಳಪ್ಪ, ನಿಮಗೂ ಒಂದು ಪ್ರೆಸೆಂಟೇಶನ್ ತಗೊಂಡ್ಬಂದಿದ್ದೀನಪ್ಪ. ಏನ? ಸಾವಿತ್ರಿ ನೋಡೆ, ನನ್ ಮಗ ನನ್ ಕಾಲ್ ಬರೋ ಹಾಗೆ ಮಾಡಿಬಿಟ್ಟ. ಆನಂದ್ ಕೇಳ, ಡಾಕ್ಟರ್ ಕೊಟ್ಟಿದ್ರಲ್ಲ ಚೀಟಿ, ಅದರಲ್ಲಿರೋ ಔಷಧಿ ತಂದಿಯಪ್ಪ? ವಿಚಾರಿಸ್ತಮ್ಮ, ಎಲ್ಲ ಸೇರಿ 50-55 ರೂಪಾಯಿ ಆಗುತ್ತಂತೆ. ತಿಂಗಳು ಕೊನೆ ಬೇರೆ, ಸಾಯಂಕಾಲ ಬರ್ತಾ ತಗೊಂಡ್ಬಿಡ್ತೀನಮ್ಮ. ಸಾಯಂಕಾಲ ಬರ್ತಾ ತಂದ್ಬಿಡ್ತೀನಿ. ಯಾಕೆ ಅಂದ್ರೆ ಏನಾಯ್ತು? ಮತ್ತೆ ಕಣ್ಣಲ್ಲಿ ನೀರ್ ಯಾಕೆ? ಇಷ್ಟು ಬೇಗ ಈ ಸಂಸಾರಕ್ಕೆ ಹೊರೆ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ಹೊರೆ ಅಂತ ಯಾರಂದ್ರು? ಯಾರು ಅನ್ಬೇಕೆ, ನನ್ಗೇನು ಅರ್ಥ ಆಗಲ್ವೇನೆ? ಶಾಂತಿ ಬೇರೆ ದಿವಸ ದಿವಸಕ್ಕೆ ಬೆಳೀತಿದ್ದಾರೆ. ಅವಳಿಗೆ ಗಂಡು ನೋಡಿ ಮದುವೆ ಮಾಡಿ ಹಬ್ಬಬ್ಬಾ ನೆನೆಸ್ಕೊಂಡ್ರೆ. ಅದನ್ನೆಲ್ಲ ಯಾಕೆ ಈಗ ಯೋಚನೆ ಮಾಡ್ತೀರ? ನಾಳೆ ನಮ್ ಶ್ರೀಧರ ದೊಡ್ಡ ಡಾಕ್ಟರ್ ಆದ್ಮೇಲೆ. ಸಾವಿತ್ರಿ, ನಿನ್ನ ಮನಸ್ಸಿನ ನಿರೀಕ್ಷೆ ಬೇಜಾರಾಗತ್ತೆ, ಸ್ವಲ್ಪ ಸುತ್ತಾಡ್ಕೊಂಡು ಕೊಡು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮ್ಯಾನೇಜರ್ ಯಾರು ಸರ್? ನಾನೇ, ಏನ್ ಬೇಕಾಯ್ತು? ನಮಸ್ಕಾರ ಸರ್. ನಮಸ್ಕಾರ. ನಿಮ್ಗೊಬ್ಬ ಎಕ್ಸ್ಪೀರಿಯನ್ಸ್ಡ್ ಅಕೌಂಟೆಂಟ್ ಬೇಕು ಅಂತ ನನ್ನ ಪೇಪರ್ನಲ್ಲಿ ಓದ್ದೆ. ಅದಕ್ಕೆ ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ನಿಮ್ಮನ್ನ ಇಟ್ಕೊಂಡು ಕೆಲಸ ಮಾಡೋದ ಹಾಗೆ ಇದೆ. ಯಾಕೆ ಸರ್, ನನ್ಗೇನಾಗಿದೆ? ನೋಡಿ, ಆ ಕೆಲಸ ಆಗ್ಲೇ ಬೇರೆಯವ್ರು ಕೊಟ್ಟಾಯ್ತು. ಐ ಆಮ್ ಸಾರಿ. ಈ ಕಡೆ ಉರಿ ಬಿಸಿಲಲ್ಲಿ ಹೊರಟ್ಬಿಟ್ಟಿದ್ಯಾ? ಕೆಲಸ ಹುಡುಕೊಂಡು ಹೊರಟಿದ್ದೆ. ಪಾಪ, ಏನಾಯ್ತು? ಹಣ್ಣೋ ಕಾಯೋ? ಕಾಯಿ ಏನು ಪ್ರಯೋಜನವಾಗ್ಲಿಲ್ಲ. ನೋಡು, ನಮ್ ಸುಬ್ಬಯ್ಯ ಶೆಟ್ಟಿ ಮಂಡಿಲಿ ಒಂದ್ ಗುಮಾಸ್ತ ಕೆಲಸ ಖಾಲಿದೆ ಅಂತ ಹೇಳಿದ್ದ. ಒಂದ್ ಮಾತು ಹೇಳೇನು? ಹೇಳಪ್ಪ, ಏನಾದ್ರೂ ಮಾಡಿ ಒಂದ್ ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳಪ್ಪ. ನಿನ್ ಉಪಕರಣ ಈ ಜನ್ಮದಲ್ಲಿ ಮರೆಯಲ್ಲ. ಅಯ್ಯೋ ಪಾಪ, ಅದಕ್ಕೇನು ಹೇಳೋಣ ಬಾ. Thank you.
ಏನಮ್ಮ ಹೀಗಡ್ತಾ ಇದ್ಯಾ? ನನ್ನ ತಂಗಿ ಮಗ ನನ್ನ ಅಳಿಯ ಅಂದ್ರೆ ನನಗ್ ಸಂತೋಷ ಇದೆ. ಮತ್ತೆ ಮಮ್ಮಿ ಹೇಳಿದ್ಲು ನಮ್ ತ್ರೀ ದೊಡ್ಡ ಮರ್ತ್ ಬಿಡ್ಬೇಕಂತೆ. ಯಾಕಂತ? ಅವ್ರು ಬಡವ್ರಂತೆ. ಅವ್ನ ಹೆಸರು ಹೇಳ್ತಿದ್ರೆ ನಾನ್ ಚಂಡಿ ಆಗ್ಬಿಡ್ತೀನಿ ಅಂತ ಖಡ ಖಂಡಿತವಾಗಿ ಹೇಳ್ಬಿಟ್ಲು. ಅಯ್ಯೋ ಹುಚ್ಚಿ, ಅದಕ್ಕೋಸ್ಕರ ಇಷ್ಟೊಂದು ಹೇಳ್ತಾ ಇದೀಯಾ? ನೋಡು, ನಿನ್ನ ಮದ್ವೆ ಆಯ್ತು ಅಂತ ಕೇಳ್ಕೊ. ಹೌದಾ ಡ್ಯಾಡಿ? ಹೌದಮ್ಮ. ಹಾಗಾದ್ರೆ ಮಮ್ಮಿ? ಅಯ್ಯ ಬಿಡು, ಆ ಬ್ರೈನ್ ಕಮ್ಮಿ ಜೊತೆಗೆ ಸಂಸಾರ ಹುಡಿ 20 ವರ್ಷವಾಯ್ತಲ್ಲಮ್ಮ. ಅವಳು ಉಂಗುಷ್ಟದಿಂದ ಹಿಡಿದು ನೆತ್ತಿವರೆಗೆ ಅವಳನ್ನ ಸರ್ವೆ ಮಾಡಿ ಅವಳು ಗುಟ್ಟು ತಿಳ್ಕೊಂಡು ಬಿಟ್ಟಿದ್ದೀನಿ. ಏನು ಇಲ್ಲ, ಏತಿದ್ರು ಪ್ರೇತಿ ಅಂತಾಳೆ, ನಾನು ಆಗಲ್ಲ ಅಂತೀನಿ, ಅವಳು ಆಗ್ಲೇಬೇಕು ಅಂತಾಳೆ. ಆಯ್ತು ನಿನ್ನ ಮದ್ವೆ. ಸಂದರ್ಭ ನೋಡಿ ನಾಟಕ ಕಟ್ಟಬೇಕು. ಮಮ್ಮಿ, ಯಾರ್ ಈ ಫೋಟೋ? ಅದೇ ಕಣೆ, ನಮ್ ಸರಾಜಮ್ಮನ ಮಗ. ಸರಿ ನೋಡಿಲ್ಲಿ ಮಲ್ಲಿ, ನೋಡು ಹುಡುಗ ಎಷ್ಟ್ ಚೆನ್ನಾಗಿದ್ದಾನೆ, ಎಮ್ ಎಸ್ ಸಿ ಅಂತೆ. ಸರಿ ಹೋಯ್ತು, ನಿನ್ ಹೊತ್ತೋಗ್ದು. ಏ ನಿಂತ್ಕೊಳ್ಳಿ. ಏನಮ್ಮ ಈ ಹುಡುಗ ನಿನ್ಗೆ ಒಪ್ಪಿಗೆ ತಾನೆ? ಮಮ್ಮಿ ನಾನ್ ನೆನ್ನೆನೆ ಹೇಳಿದ್ದೀನಿ ನಿನ್ಗೆ, ಇನ್ನೊಂದ್ಸಲ ಏನಾದ್ರೂ ನನ್ ಮದ್ವೆ ಸುದ್ದಿ ಎತ್ತಿದ್ರೆ ನಾನ್ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಏನೇ ಹೆದರಿಸ್ತಾ ಇದ್ಯಾ? ಕನ್ಯೆ ಹಾಗೆ ಕಾಯ್ಬೇಕು ಅಂತಿದ್ಯೇನೋ ಕೇಳು. ಈ ಜನ್ಮದಲ್ಲಿ ಶ್ರೀಧರ ನಿನ್ ಗಂಡ ಹೋಗ್ ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ನನ್ ಮದ್ವೆನೂ ಸಾಧ್ಯವಿಲ್ಲ. ಏನೇ ಮೋಹಿನಿ, ನನ್ ಜೊತೆಲಿ ಮೊಡತನ ಮಾಡ್ತಾ ಇದ್ಯಾ? ನಾನ್ ಹಠಮಾರಿ ಅಂತ ಗೊತ್ತಿದೆ ತಾನೆ? ನಾನ್ ನಿನ್ ಮಗಳು ಅಂತ ಗೊತ್ತಿದೆ ತಾನೆ? ಮಮ್ಮಿ ನಾನ್ ಮದ್ವೆ ಆದ್ರೆ ಶ್ರೀಧರನ್ನೇ ಮದ್ವೆ ಆಗೋದು. ನೋಡೋಣ ಅದ್ ಹೇಗಾಗುತ್ತೆ ನೋಡೋಣ. ನೋಡೋದೇನ್ ಬಂತು, ನೋಡೋದೇನ್ ಬಂತು. ನೀನು ಒಪ್ಪಬಹುದು, ಅವರು ನಿನ್ನ ಒಪ್ಪಬೇಕಲ್ಲ. ಮಮ್ಮಿ ನೋಡ್, ಮಮ್ಮಿ ಡ್ಯಾಡಿ ನನ್ ಇನ್ಸಲ್ಟ್ ಮಾಡೋದು ಯಾಕ್ರಿ? ಏನಾಗಿದೆ ನನ್ನ ಮಗನಿಗೆ? ಆಗಿರೋದು ಅವಳಿಗಲ್ಲ ನಿನಗೆ. ಸುಮ್ಮನೆ ಪಾಪಕ್ಕೆ ಅನ್ನಕ್ಕೆ ಎರಡು ಸೇರಿ ಅನ್ನೇ ಮೋಸ ಹಾಕೊಂಡು ತಿಂದು ತಿಂದು ಮಂದವಾಗಿದೆಯಲ್ಲ ನಿನ್ನ ಮೆದುಳು ನಾಲ್ಗೆ. ಅದಕ್ಕೆ ಸುಮ್ಮನೆ ಈ ಒಗ್ರೇನೆ ಮಾತೆಲ್ಲ ಸಾವಿತ್ರಿ ಹೇಳ್ಕೊಟ್ಲೇನ? ಅವಳು ಯಾಕೆ ಹೇಳ್ಕೊಡ್ತಾಳೆ ಪಾಪ ಅಲ್ವೇ ದನ. ಅವತ್ತು ನೀನ್ ಅವ್ರನ್ನ ಹೀನ ಮಾನವಾಗಿ ಅಂದ್ಬಿಟ್ಟಿಯಲ್ಲ, ಇವತ್ತು ನಿನ್ನ ಮನೆ ಹೆಣ್ಣನ್ನ ಅವ್ರು ತಕೋತಾರೇನೆ? ನಾವು ಶ್ರೀಮಂತರು, ಬೇಡ ಅಂದಾಗ ಬೇಡ ಅಂತೀವಿ, ಬೇಕು ಅಂದಾಗ ಬಾ ಅಂತೀವಿ. ನಮ್ ಮಾತಿಗೆ ಒಲ್ಲೆ ಅನ್ನೋದಕ್ಕೆ ಯಾರಿಗಿದೆ ಧೈರ್ಯ? ಗಂಡರೇ ದೇವರು, ಮನೆಯ ನಂದಗೋಕುಲ ಅಂತ ತಿಳಿದಿರೋ ಅವಳಿಗಿದೆ ಕಣೆ ಆ ಧೈರ್ಯ? ಲೇ ನೀನ್ ಹೋಗ, ಅವಳ ಕಾಲ ಹಿಡ್ಕೊಂಡ್ರು ನಿನ್ನ ಮಗಳನ್ನ ಅವ್ರು ತಗೊಳಲ್ಲ ಕಣೆ. ಅವಮಾನ ಅವಮಾನ. ಮಮ್ಮಿ ನಿನ್ ಸ್ವಾಮಿ ಮನೆಗೆ ದೊಡ್ಡ ಕೊಡ್ಲಿ ಬಿಟ್ಟು ಅವ್ರ ಮಾತು ಸೊಪ್ಪಾಕುರ ಯಾರು ಬಿಡೆ? ನೋಡೋಣ. ಲೇ ದನ, ನೀನ್ ನಿಮ್ಮಪ್ಪನ ಮಗಳೇ ಆಗಿದ್ರೆ ಆ ಶ್ರೀಧರನ ಅಳಿನ ಮಾಡ್ಕೊಂಡೇ ಮಾಡ್ಕೋತ್ಯ, ಇಲ್ದಿದ್ರೆ ಮೋಸ ಮೋಸ. ಮಮ್ಮಿ ಡ್ಯಾಡಿ ಮೆಲ್ಲಗ ಅವ್ರ ಕಡೆ ಸೇರ್ಕೊಂಡು ನನ್ ತಲೆ ಬಂದು ಕೂಬೆ ಕಟ್ಟಿ ತಮಾಷೆ ನೋಡ್ಬೇಕು ಅಂತಿದ್ದಾರೆ. ಮಮ್ಮಿ ನೋಡ್ಲಿ ಬಿಡೆ, ಅವ್ರಿಗೆ ಗ್ರಹಕಾರ ನೆಟ್ಟಿಗಿಲ್ಲ, ಅದಕ್ಕೆ ನನ್ಗೆ ಎದುರೆತ್ತರವಾಗಿ ನಿಂತಿದ್ದಾರೆ. ನಾನ್ ನಮ್ಮ ಅಪ್ಪನ ಮಗನೇ ಆಗಿದ್ರೆ ಹಠಕ್ಕಾದ್ರೂ ಆ ಶ್ರೀಧರನ್ ತಂದು ನಿನ್ ಜೊತೆಲಿ ಮದುವೆ ಮಾಡಿ ನಿಮ್ಮ ಅಪ್ಪನ ಮೂತಿ ತಿವಿದೆ ಇದ್ರೆ ನನ್ನ ಹೆಸರು ಧನಲಕ್ಷ್ಮಿನೆಲ್ಲ ನೋಡ್ಕೊಂಡು. ಅಮ್ಮ ನನ್ ಬರ್ಲ? ಸರಿಯಪ್ಪ. ಏನು ಅಂದ್ರೆ ಇವತ್ತು ಹೊರಟ್ರೆ? ಕೂತ್ ಕೂತ್ ಬೇಜಾರು, ಹಾಗೆ ಸುತ್ಕೊಂಡು ಬರ್ತೀನಿ. ನಿತ್ಯ ಇದೇ ಹೊತ್ತಿನಲ್ಲಿ ಬೇಜಾರಾಗುತ್ತೇನು? ನಿಜ ಹೇಳಿ ಅಂದ್ರೆ ನನ್ನ ಹತ್ರ ಯಾಕೆ ಮುಚ್ಚು ಮರೆ? ಸುಬ್ಬ ಶೆಟ್ಟಿ ಅಂಗಡಿಲಿ ಲೆಕ್ಕ ಬರೀತಿದ್ದೀನಿ ಕಣೆ. ಸಾವಿತ್ರಿ, ರಾಮ ಸೇತುವೆ ಕಟ್ಟುವಾಗ ಪುಟ್ಟು ಅಳಿಲು ಮಳಲ ಸೇವೆ ಮಾಡ್ತು ಅಂತಂತಾರಲ್ಲ, ಹಾಗೆ ನಮ್ಮ ಸಂಸಾರದ ರಥದ ಚಕ್ರ ಉರುಳಿಸೋದಕ್ಕೆ ಈ ಹೇಳವನ್ನು ಕಿಂಚಿರಿಸಿ. ಏನು ಬೇಡ, ಕೊನೆ ಪಕ್ಷ ನನ್ನ ಔಷಧಿ ಖರ್ಚಾರು ಗಿಟ್ಲಿ ಅಂತ ಅಷ್ಟೆ. ಮರೆತು ಬಿಟ್ಟಾದ್ರು ಆನಂದನ ಹೇಳ್ಬಿಟ್ಟಿಗೆ ತುಂಬಾ ನೊಂದ್ಕೋತಾನೆ. ಯೋಚನೆ ಮಾಡ್ಬೇಡ, ಬರ್ತೇನೆ. ನಿಮ್ಗೆ ಹೋಗ್ಲಿಲ್ವೇ? ಹೊತ್ತಾಯ್ತು. ಆನಂದ, ನಿನ್ ಕಣ್ ತುಪ್ಸಿ ನನ್ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಬೇಜಾರ್ ಮಾಡ್ಕೊಂಡ್ಬಿಟ್ಟಿಯಪ್ಪ. ನೀನ್ ಬೇಡ ಅಂತಂದ್ರೆ ನಾ ಇಲ್ಲಪ್ಪ, ಈ ವಯಸ್ಸಿನಲ್ಲಿ ಈ ಅವಸ್ಥೆಯಲ್ಲಿ
ನಾನಿನ್ನೂ ದುಡಿತೀನಿ ಅಂತ ಇರೋ ನಿಮ್ಮ ಉತ್ಸಾಹ ನೋಡಿದ್ರೆ ನನಗೇನು ಹೇಳೋಕ್ಕೂ ತೋರಿಸ್ತಾ ಇಲ್ಲಪ್ಪ. ಹಲೋ ಮೋಹಿನಿ ಸ್ಪೀಕಿಂಗ್. ವೆರಿ ಗುಡ್ ವೆರಿ ಗುಡ್. ಸಾವಿತ್ರಿ ಸಂಸಾರ ಒಂಥರ ಸೆಟ್ಲ್ ಆದಾಗಾಯ್ತು. ಏನ್ ಮಮ್ಮಿ ಅಲ್ಲ ಕಡೆ ಹೋಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳ್ತಿದ್ಯಲ್ಲ, ಅವ್ರು ಮೊದ್ಲೇ ನನ್ ಎದಾಯಿತವಾಗಿ ನಿಂತಿದ್ದಾರೆ. ಕೂಟ್ಲಾರಿ ಕೆಲಸ ಮಾಡ್ಬಿಟ್ಟು ಆಗೋ ಕೆಲಸನೂ ಹಾಳು ಮಾಡ್ಬಿಡ್ತಾರೆ. ನೋಡು ನೀನ್ ಬೇಗ ಹೋಗಿ ಏನಾದ್ರೂ ಉಪಾಯ ಮಾಡಿ ಶ್ರೀಧರನ್ ಇಲ್ಲಿ ಕರ್ಕೊಂಡ್ ಬಾ, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ. ಅವನ್ನ ನನ್ನ ಮನೆ ಅಳಿನಾಗಿ ಮಾಡ್ಕೊಳ್ಳಿಲ್ಲ, ನನ್ನ ಹೆಸರು ದನ ಧನಲಕ್ಷ್ಮಿನಲ್ಲ. ಬೇಗ ಹೋಗಮ್ಮ ಇದ ಹೈದ್ಯಾ ಹೈಕೆ ಹೋಗಿ ಮಮ್ಮಿ ನನ್ ಮುಟ್ಟಿಲ್ಲ. ಪಾರ್ಟಿ ಏನಪ್ಪಾ ಕೊಟ್ಟಾಯ್ತು? ಕೊಡೋಣ ಬಿಡ್ರಿ, ಏನ್ ಮಹಾತ್ಸಿ. ಇವತ್ತು ನನ್ ಮನಸ್ಸಿಗೆ ಅದೆಷ್ಟು ಆನಂದ ಆಗಿದೆ ಅಂತಂದ್ರೆ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆನಂದ್ ನೀ ತುಂಬಾ ಎಕ್ಸೈಟ್ ಆಗೋಗ್ಬಿಟ್ಟಿದ್ಯ. ನಾನ್ ಖಂಡಿತ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತೀನಿ ಅಂತ ನನ್ ಮೊದ್ಲೇ ಗೊತ್ತು. ಹಾಗೋ ಸತ್ಯ, ನಮ್ ಸಂಸಾರದ ಕಷ್ಟ ಅರ್ಧ ನೀಗ್ದಾಗಾಯ್ತು. ಹಾಯ್ ಮೋಹಿನಿ. ಥ್ಯಾಂಕ್ ಯು ಅಮ್ಮ, ನೀನು ತಕ್ಷಣ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅವ್ರು ಇವಾಗ ಬರೋದಿಲ್ಲ. ಶ್ರೀಧರ್ ನೀನ್ ಈಗ ಬರ್ತಾ ಇದ್ರೆ ನಾನು ಇಲ್ಲಿ ಸ್ಟ್ರೈಟ್ ಮಾಡ್ಬಿಡ್ತೀನಿ. ಮೊದಲಿಗೆ ಸುದ್ದಿನ ಅಪ್ಪ ಅಮ್ಮನ ತಿಳಿಸಿ ಅವರ ಆಶೀರ್ವಾದ ಪಡೆದ ಮೇಲೆ ಇಲ್ಲಿ ಬೇಕಾದ್ರೂ ಹೋಗುವಂತೆ. ಅಪ್ಪ ಅಮ್ಮನ ಆಶೀರ್ವಾದ ಮಕ್ಕಳ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನೀವ್ ಯಾಕ್ರಿ ಮಾತ್ ಮಾತು ಬಾಯ್ ಹಾಕೊಂಡ್ ಬರ್ತೀರಿ? ಶ್ರೀಧರಣ್ಣ, ಈ ಸುದ್ದಿನ ಮೊದಲು ಅಪ್ಪ ಅಮ್ಮನ ತಿಳಿಸ್ಬೇಕಾದ ನಿನ್ ಕರ್ತವ್ಯ ತಾನೆ. ನಡಿ ಆನಂದು, ನೀನ್ ಹೋಗಿ ಅಪ್ಪ ಅಮ್ಮ ಹೇಳ್ಬಿಡು, ನಾನು ಐದ್ ನಿಮಿಷ ಬಂದ್ಬಿಟ್ಟು. ಅಂತೂ MBBS ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬಿಟ್ಟೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಪ್ರೊಫೆಸರ್? ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಸೇರ್ಕೊಂತೀಯ? ಇಷ್ಟಕ್ಕೋಸ್ಕರ ಅಷ್ಟು ವರ್ಷ ಕಷ್ಟಪಟ್ಟು ಓದಿದ್ದು. ಏನ್ ಮಾಡದಂತೆ, ನಮ್ಮ ಮನೆ ಕಷ್ಟ ನಿಮ್ಗೆ ಗೊತ್ತೇ ಇದೆ. ನಾನು ಯಾವ್ದಾದ್ರು ಕೆಲಸಕ್ಕೆ ಸೇರಿ ಒಂದು ನಾಲ್ಕು ಕಾಲ ಸಂಪಾದನೆ ಮಾಡಿದ್ರೆ ನಮ್ಮ ಮನೆಗೆ ಎಷ್ಟು ಉಪಕಾರ ಆಗುತ್ತೆ. ಇವತ್ತು ನಿನ್ ಸಂಪಾದನೆ ಸಾಕಪ್ಪ, ನಾಳೆ ನಿನ್ ಸಂಸಾರ ದೊಡ್ಡದಾದ್ಮೇಲೆ ಹೀಗೆ ಕಷ್ಟಪಡ್ಬೇಕಾಗುತ್ತಲ್ಲ, ಅದನ್ನ ಯೋಚನೆ ಮಾಡಿದ್ಯಾ? ನಿಜ ಶ್ರೀಧರ್, ಈಗಿನ ಕಾಲದಲ್ಲಿ MBBS ಕಾಸ್ಗೊಂದು ಕೊಸರಿಗೆರಡು, ಕೆಲ್ಸಕ್ಕೆ ಹೋದ್ರೆ ಮಾತ್ರ ಏನ್ ಮಹಾ ಸಂಬಳ ಸಿಗುತ್ತೆ. ಫಾರಿನ್ ರಿಟರ್ನ್ ಆದ್ರೆ ಒಳ್ಳೆ ಚಾನ್ಸಸ್ ಇರುತ್ತೆ, ಚೆನ್ನ ಹಣವೂ ಸಂಪಾದಿಸಬಹುದು. ನಾನು ಅದನ್ನೇ ಹೇಳೋಣ ಅಂತಿದ್ದೆಪ್ಪ. ನೀನ್ ಹೇಳ್ಬಿಡ್ತೀಯ, ನಿನಗೇನು? ಆತನು ಫಾರಿನ್ ಹೊರಟೋದ್ರೆ ಆ ಸಂಸಾರದ ಗತಿ ಏನು? ಎಷ್ಟಾದ್ರೂ ಮನೆಗೆ ಹಿರಿ ಮಗ. ಅದೆಲ್ಲ ಬೇಡ ಶ್ರೀಧರ, ನನಗೋಸ್ಕರ ಆದ್ರೂ ನಿನ್ ಫಾರಿನ್ ಹೋಗ್ಲೇಬೇಕು. ನನಗೂ ಇಷ್ಟನೇ ಮೋಹಿನಿ, ಆದ್ರೆ ಅಷ್ಟು ಶಕ್ತಿ ನಮ್ಗಿಲ್ವಲ್ಲ. ಯಾಕಪ್ಪ ಹಾಗಂತೀಯ? ನಾವೇನ್ ಸತ್ತೋಗಿದ್ದೀವಿ, ನಿಮ್ ಮನೆಯವರೆಲ್ಲ ಒಪ್ಪಿಸಿ ಹೂ ಅನ್ಸು, ನಿಮ್ಮಿಬ್ರು ಮದುವೆ ಶಾಸ್ತ್ರ ಮುಗಿಸಿ ನಾನ್ ಫಾರಿನ್ ಕಳಿಸ್ತೀನಿ. ಯಾಕಪ್ಪ? ಆನಂದ ಒಪ್ಕೋಬೇಕಲ್ಲ. ಯಾವನವನ ಆನಂದ ನಿನ್ ತಡಿಯೋದಕ್ಕೆ? ಮನೆಗ್ ದೊಡ್ಡವನು ನೀನ ಅವನ. ನಾಳೆ ನಿನ್ ಕಷ್ಟ ಸುಖ ಬಂತು ಅವನ್ ಬರ್ತಾರೇನು? ಇದು ನಿನ್ನ ಭವಿಷ್ಯದ ವಿಷಯನಪ್ಪ. ಮಮ್ಮಿ ಹೇಳೋದು ನಿಜ ಶ್ರೀಧರ್, ಆನಂದನಿಗೋಸ್ಕರ ಹೆದರ್ಕೊಂಡು ಲೈಫ್ ನಲ್ಲಿ ಸಿಕ್ಕಿರೋ ಒಳ್ಳೆ ಆಪರ್ಚುನಿಟಿನ ಕಳ್ಕೊತೀನಿ. ಹೌದು ಸರ್. ನಾಳೆ ನಿನ್ ಫಾರಿನ್ ಇಂದ ಬಂದು ಕೈ ತುಂಬಾ ಸಂಬಳ ತಂದ್ರೆ ಅವ್ರಿಗೆ ತಾನೆಪ್ಪ ಕೊಡ್ತೀಯ? ಅಮ್ಮನ ಹತ್ರ ಮಾತಾಡಿ ತೀರ್ಮಾನ ಏನಂತ ನಾಳೆ ಹೇಳ್ತೀರಂತೆ. ಬರ್ತೀನಿ. ಮೊದಲು ಈ ಸಂತೋಷ ಸುದ್ದಿ ನಿಮ್ಗೆ ತಾನೇ ತಿಳಿಸಬೇಕಾಗಿತ್ತು. ಅಪ್ಪ ಅಮ್ಮ ಎಷ್ಟು ಕಾತರದಿಂದ ಕಾಯ್ಕೊಂಡಿರ್ತಾರೆ ಅಂತ ಜ್ಞಾನ ಬೇಡ ಇವನಿಗೆ? ಹೇಳಬಹುದು ಇವನು? ಹೋಗ್ಲಿ ಬಿಡು, ಅವನ ಸ್ವಭಾವನೇ ಹಾಗೆ. ಅದು ಅವನೇ ಬಂದ್ಬಿಟ್ಟ. ಬಾರ ಬಾರ, ನೂರು ವರ್ಷ ಆಯ್ತು ನನಗೆ. ಅಮ್ಮ ಗಣೇಶ್ ಮಾವನ್ ಮನೆಗೆ ಹೋಗಿದ್ದೆ, ಸ್ವಲ್ಪ ಲೇಟ್ ಆಗ್ಬಿಟ್ಟು. ಅದನ್ನೇ ಹೇಳ್ತಾ ಇದ್ದೆ. ಎಷ್ಟೊತ್ತು ಅಮ್ಮ ನಿಮ್ಗೆ ಗೊತ್ತಾ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತೆ. ಆರದ್ದು ಹೇಳು ಅಪ್ಪ, ಹೋಗು ಮೊದಲು ಕೈ ಕಾಲು ತೊಳ್ಕೊಂಡು ದೇವರಿಗೆ ತುಪ್ಪ ದೀಪ ಹಚ್ಚಿಡು, ಹೋಗಪ್ಪ. ಸರಿ ಅಮ್ಮ, ಅದನ್ನೆಲ್ಲ ಮಾಡ್ತಾನೆ. ಅಪ್ಪ ಅಪ್ಪ
ನಮ್ಮ ಶ್ರೀಧರನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬಿಟ್ಟ. ಗೊತ್ತಾಯ್ತಪ್ಪ, ಅದಕ್ಕೋಸ್ಕರನೇ ಸ್ವೀಟ್ ಪ್ಯಾಕೆಟ್ ತಂದಿದ್ದೀನಿ. ಎಲ್ರದ್ದು ಕೊಡಪ್ಪ, ಮೊದಲು ನಿಮ್ ಬಾಯಿಗೆ ಹಾಕ್ತೀನಪ್ಪ. ಹಾಕಪ್ಪ. ಯಾಕೋ ತುಂಬಾ ತಲೆನೋವು ಇದೆ, ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಡ. ಇಷ್ಟು ದಿವಸ ನಿಮ್ ಮಾತು ಕೇಳ್ತಾ ಇದ್ದೆ ನಾನು, ಇವತ್ತೊಂದು ಮಾತು ನಿಮ್ಗೆ ಹೇಳಿದ್ರೆ ಏನು ಬೇಜಾರಾಗಲ್ಲ ಕಣ್ತ? ಬೇಜಾರು ಹೇಳಪ್ಪ. ಹಾಗೂ ಶ್ರೀಧರಣ್ಣನ ಓದ್ ಮುಗಿತು, ನನಗೂ ಮಿಲ್ಲಲ್ಲಿ ಪ್ರಮೋಷನ್ ಸಿಕ್ತು. ಇಷ್ಟು ದಿವಸ ದುಡಿದ್ ಸಾಲದೆ ನಿಮ್ಗೆ, ಯಾಕಿನ್ಮೇಲೆ ಮನೇಲಿ ಹಾಯಾಗಿ ಇದ್ದು ಬಿಡಬಾರದು ಅಂತ? ಹೌದು ಅಂದ್ರೆ ನೀವು ಹೂ ಅನ್ನಿ, ಮಕ್ಕಳಿಬ್ರು ಕೈ ತುಂಬಾ ತರ್ತೀವಿ ಅನ್ನೋವಾಗ ನೀವ್ ಯಾಕೆ ಕಷ್ಟ ಪಡ್ಬೇಕು? ಆಯ್ತು, ನಾಳೆಯಿಂದ ನಾ ರಿಟೈರ್. ಆಯ್ತಾ ಆನಂದ್? ಇನ್ನೊಂದು ವಿಷಯ ಹೇಳಿ, ನಮ್ಮ ವೀರಭದ್ರಯ್ಯನವರು ಅವತ್ತೇ ಹೇಳಿದ್ರು, ಅವ್ರ ಸ್ನೇಹಿತರೊಬ್ರು ಪ್ರೈವೇಟ್ ನರ್ಸಿಂಗ್ ಹೋಮ್ ನ ಪ್ರಾರಂಭ ಮಾಡ್ತಾರಂತೆ. ಶ್ರೀಧರ್ ಪಾಸ್ ಆದ ತಕ್ಷಣ ಹೇಳಿ ನಾನು ಅಲ್ಲಿ ಹೇಳಿ ಕೆಲಸ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಶ್ರೀಧರನ್ ಪಾಸ್ ಆದ ವಿಷಯ ಅವ್ರಿಗೆ ತಿಳಿಸಿ, ನಾನು ಈಗಲೇ ಕೆಲಸಕ್ಕೆ ಸೇರೋಲ್ಲಪ್ಪ. ಬರೀ MBBS ನಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅದಕ್ಕೆ ಲಂಡನ್ಗೆ ಹೋಗಿ ಸರ್ಜರಿಯಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡು ಬರೋಣ ಅಂತಿದ್ದೀನಿ. ಅಣ್ಣ, ಓದೋದ್ರ ಬಗ್ಗೆ ನಿಮ್ಗೆ ಇಷ್ಟು ಉತ್ಸಾಹ ಇರೋದು ನಮಗೆಲ್ಲ ಬಹಳ ಹೆಮ್ಮೆ. ಆದ್ರೆ ಅಷ್ಟು ದೂರ ನಿನ್ನನ್ನು ಕಳಿಸಿ ಓದಿಸುವಷ್ಟು ಯೋಗ್ಯತೆ ನಮಗಿಲ್ವಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನನಗೊಂಥರ ಕಷ್ಟ ಆಗ್ತಾ ಇದೆ. ಹೌದು ಶ್ರೀಧರ, ಬೇಕಾದ್ರೆ ಈಗ ಮಾಡ್ತಿರೋ ಪಾರ್ಟ್ ಟೈಮ್ ಕೆಲಸದ ಜೊತೆಗೆ ಇನ್ನೂ ಏನಾದರೂ ಕೆಲಸ ಮಾಡ್ತೀನಿ, ನಾನು ಸಿದ್ಧ. ಆದ್ರೆ ಅದು ನಿನ್ನಲ್ಲಿ ಒಪ್ಪತ್ತಿನ ಖರ್ಚಿಗೂ ಸಾಲಲ್ವಲ್ಲೋ? ಇಲ್ಲಪ್ಪ, ನನ್ನ ಫಾರಿನ್ ಸ್ಟಡೀಸ್ಗೋಸ್ಕರ ನೀವೇನೂ ತೊಂದರೆ ತಗೋಬೇಕಾಗಿಲ್ಲ. ನೀವು ಸುಮ್ಮನೆ ಹೂ ಅಂದ್ರೆ ಸಾಕು. ಹೂ ಅಂದ್ರೆ ಆಕಾಶದಿಂದ ಉದುರುತ್ತ ಹಣ? ಇಲ್ಲಮ್ಮ, ಅತ್ತೆ ಕೊಡ್ತೀನಿ ಅಂತ ಹೇಳಿದಾಳೆ. ಹೌದಮ್ಮ, ಅವ್ರ ಹತ್ರ ಹಣ ತಗೊಂಡು ಓದೋದಕ್ಕಿಂತ ಏನಾದ್ರೂ ಭಿಕ್ಷೆ ಬೇಡ್ಕೊಂಡು ಓದೋದು ಎಷ್ಟೋ ಮರಿ. ಏನಮ್ಮ ಏನು ಅಂತ, ಅವತ್ತಮ್ಮ ಅವ್ರ ಮನೆ ಬಾಗಿಲು ಹೋದಾಗ ಅವ್ರು ಎಷ್ಟು ಕೇವಲವಾಗಿ ಮಾತಾಡ್ದು, ಎಷ್ಟು ಅವಮರ್ಯಾದೆ ಮಾಡ್ದು ಅಂತ ಗೊತ್ತೇನು? ಮಾನ ಮರ್ಯಾದೆ ಇರೋ ಮನುಷ್ಯ ಅವ್ರ ಮನೆ ಹೊಸದು ತುಳಿತಾನೇನಯ್ಯ. ಯಾವತ್ತೋ ಅಂದಿದ್ದನ್ನು ಕಟ್ಕೊಂಡು ನಮ್ಮ ತಮ್ಮವರಲ್ಲಿ ದ್ವೇಷ ಸಾಧಿಸೋದು ತಪ್ಪು. ನಿನ್ನಿಂದ ಬುದ್ಧಿ ಕಲ್ತ್ಕೋಬೇಕಾಗಿಲ್ಲ ಕಣೋ. ನಾವು ನಿಂಗಿಂತ ಚಿಕ್ಕೋನವನು ತನ್ನ ಓದು ನಿಲ್ಲಿಸಿ ದುಡ್ದು ತಂದು ಹಾಕ್ತಾ ಇದ್ದಾನೆ. ಕಾಲಿಲ್ಲದೆ ಹೋದ್ರು ಮಳೆಯಲ್ಲಿ ಬಿಸಿಲಲ್ಲಿ ಕುಂತ್ಕೊಂಡು ಹೋಗಿ ಅವ್ರ ಕೆಲಸ ಮಾಡಿ ದುಡ್ದು ಈ ಸಂಸಾರ ನಡೆಸ್ತಾ ಇದ್ದಾರೆ. ಯಾಕೆ ನೀನು ಓದ್ಲಿ ಮನುಷ್ಯನಾಗ್ಲಿ ಈ ಮನೆಗೆ ಆಧಾರವಾಗಿ ನಿಲ್ಲಿ ಅಂತ, ಹೀಗೆ ಅವರಿವ್ರ ಹಂಗನಲ್ಲಿ ಬಾಳ್ಲಿ ಅಂತಲ್ಲ. ಇದ್ರಲ್ಲಿ ನಮ್ಮ ಹಂಗಿನ ಮಾತಿದೆ, ಮೋಹನ್ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ. ಏನಂತ? ಮೋಹಿನ ನಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದು ನನ್ನ ಪ್ರೈವೇಟ್ ಮ್ಯಾಟ್ರು, ಇದರಲ್ಲಿ ಯಾರು ತಲೆ ಇಡಬೇಕಾಗಿಲ್ಲ. ಏನಂದೆ? ಯಾರು ತಲೆ ಹಾಕ್ಬಾರ್ದು ಅಂತಂದ್ಯ? ಅವನು ಮಾತ್ರ ತಲೆ ಹಾಕ್ತೇವೆ. ನೀ ಡಾಕ್ಟರ್ ಆಗ್ತಿದ್ದೇನು? ನನ್ನ ಕಾಲ ಮುರಿದೋದ ಕ್ಷಣಕ್ಕೆ ನಾನು ನಿಮ್ಮ ಅಪ್ಪನೇ ಅಲ್ಲ ಅನ್ಕೊಂಡ್ಬಿಟ್ಟ, ನಿನ್ ಕೇಳೋದಕ್ಕೆ ಯಾರಿಗೂ ಹಕ್ಕಿ ಇಲ್ಲ ಅನ್ಕೊಂಡ್ಬಿಟ್ಟ. ಓಹೋ, ಇಲ್ಲಿವರೆಗೂ ಬಂದ್ಬಿಟ್ಟೆ ನೀನು. ಮೋಹಿನಿ, ನಿನ್ನ ಹೆಂಡತಿ ಆದ ಮಾತ್ರಕ್ಕೆ ಸಾಲದು ಕಣೋ. ಈ ಮನೆ ಕಷ್ಟ ಸುಖ ಎಲ್ಲಾನು ಅನುಸರಿಸ್ಕೊಂಡು ಹೋಗುವಂತ ಹೆಣ್ಣಾಗಬೇಕು. ಅಂಥ ಭಾಗ್ಯಲಕ್ಷ್ಮಿನ ಆರಿಸೋ ಹಕ್ಕು ಈ ಮನೆಯಲ್ಲಿ ಎಲ್ಲರಿಗೂ ಇದೆ. ಈ ಮನೆ ವಿಷಯಕ್ಕಿಂತ ನನಗೆ ನನ್ನ ಭವಿಷ್ಯನೇ ಮುಖ್ಯ. ಮೊನ್ನೆ ಗಂಟೆ ಅಷ್ಟಮ್ಮ, 4 ಗಂಟೆ ಆಯ್ತು ಮಮ್ಮಿ, 3 ಗಂಟೆಗೆ ಬರ್ತೀನಿ ಅಂತ ಶ್ರೀಧರ ಹೇಳಿ ಇನ್ನೂ ಬರ್ಲಿಲ್ಲ. ಆ ಪಾಪಿ ಆನಂದ್ ಏನೋ ಗಲಾಟೆ ಮಾಡಿದ್ದಾನೆ, ಅದಕ್ಕೆ ಇಷ್ಟು ಹೊತ್ತಾಗಿದೆ. ಮಮ್ಮಿ, ಈ ಮದ್ವೆ ನಡೀಲಿಲ್ಲ ಅಂದ್ರೆ ನಾನು? ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಂಡ ಇಲ್ಲಿ ನೋಡು, ನನ್ನ ಮೇಲೆ ನಿನ್ ನಂಬಿಕೆ ಇಲ್ವೇನಮ್ಮ? ನಿನ್ಗ ಅಲ್ದೆ ಇದ್ರು ನನ್ನ ಹಠಕ್ಕಾದ್ರು ಆ ಶ್ರೀಧರನ್ ತಂದು ನಿನ್ಗೆ ಮದ್ವೆ ಮಾಡಿ 24 ಗಂಟೆ ನಿನ್ ಕಣ್ ಮುಂದೆ ಈ ಮನೆಯಲ್ಲಿ ಬಿದ್ದಿರೋ ಹಾಗೆ ಮಾಡ್ತೀನಿ. ನೀನು ಹೇಳ್ಬಿಟ್ಟೆ, ಅದ ಹಾಗೋಯ್ತು. ಮೋಹಿನಿ, ಕಾರ್ ತಗೋ ಹೋಗೋಣ. ಎಲ್ಲಿಗೆ ಮಮ್ಮಿ? ಕಾರ್ತ್ರಿ ಮನೆಗೆ. ಬೇಡ, ನಿನ್ನ ಬಾಯಿ ಮೊದಲೇ ಬೊಂಬಾಯಿ, ನಿನ್ನ ಪರವಾಗಿ ನಾನು ಹೋಗ್ತೀನಿ. ಯಾಕೆ? ಆಗೋ ಸಂಬಂಧಕ್ಕೆ ಹುಳಿ ಹಿಂಡೋದಕ್ಕ? ಅಪ್ಪನಾದವನ ಮಗಳ ಮದುವೆಗೆ ಎಲ್ಲಾದ್ರೂ ಹುಳಿ ಹಿಂಡ್ತಾನೇನೆ? ಲೇ ದನ ಅಲ್ಲ ಧನಲಕ್ಷ್ಮಿ, ಸಂಬಂಧ ಕೇಳೋಕ್ ಹೋಗೋಕು ಒಂದು ಸಂಪ್ರದಾಯ ಇದೆ ಕಣೆ. ನೀನು ಒಂಟಿಯಾಗಿ ಸುಂಟ್ರಗಾಳಿ ಆಗಿ ಸೈನ್ಯ ಅಂತ ಅನ್ಕೋಬೇಡ. ನೀವು ಸುಮ್ಮನೆ, ನಾನು ಬರ್ತೀನಿ. ಬಾ 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 ಬಾ. ಅಲ್ಲಣ್ಣ,
ಮನೆ ಹಿರಿಯನಾಗಿರೋ ನೀನು ಒಳ್ಳೆ ಎಳೆ ಮಗುವಿನ ಹಾಗೆ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದೀಯಲ್ಲ, ಈ ಮನೆಯವರೆಲ್ಲರಿಗೂ ನೀನು ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ತಾನೇ ಆಸೆ. ಅದಕ್ಕೆ ನನ್ನ ಮದುವೆಗೆ ವಿದ್ಯಾಭ್ಯಾಸಕ್ಕೆ ನೀವೆಲ್ಲ ಅಡ್ಡ ನಿಂತಿರೋದು ಅಲ್ಲ. ಈ ಮದುವೆಯಿಂದ ನಿನಗೆ ನೆಮ್ಮದಿ ಸಿಕ್ಕೋದಿಲ್ಲ ಅಂತ ಬೇಡ ಅಂದಿದ್ದೆ ಆನಂದ್. ಆದ್ರೆ ನಾನು ಓನಿನೇ ಮದುವೆ ಆಗುದು, ಇಲ್ಲಿದ್ರೆ ನನ್ನ ಮದುವೆನೇ ಬೇಡ. ಬೇಡ ಬಿಡು, ನೀನು ಮಾಡ್ಕೋಬೇಡ, ನಾನು ಮಾಡ್ಕೊಳ್ಳೋದು ಬೇಡ, ನಾವಿಬ್ರು ಹಾಗೆ ಇದ್ಬೇಡ. ಒಂದು ಒಳ್ಳೆ ಗಂಡು ನೋಡಿ ನಾವು ಶಾಂತಿ ಮದುವೆ ಮಾಡ್ಬೇಡ. ಈ ಬಾ ಊಟಕ್ಕೆ ಹೋಗೋಣ. ಬರೋಲ್ಲ ಅಂದ್ರೆ ಬಿಡೋರು ಯಾರು, ಬಾಯ್ ಮುಚ್ಕೊಂಡ್ಬಾರ. ನಿನ್ನಿಂದಾಗಿ ಅಪ್ಪ ಅಮ್ಮನ ಉಪವಾಸ ಗೊತ್ತಾ, ಅವ್ರನ್ನ ಯಾರು ಊಟ ಮಾಡ್ಬೇಡ ಅಂತ ಹೇಳಿದ್ದು? ಕರುಳು ಕಣಪ್ಪ, ಎತ್ತು ಕರುಳು. ನೀನು ಉಪವಾಸ ಆಯ್ತು, ನಿನ್ಬಿಟ್ಟು ಊಟ ಮಾಡಕ್ ಅವ್ರ ಮನ್ಸು ಬರುತ್ತೇನೋ? ನೋಡು ಸಾವಿತ್ರಿ, ಎಂದೂ ಇಲ್ಲದೆ ಇವತ್ ನಾವು ಮೂರ್ ಜನ ಒಟ್ಟಿಗೆ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತೇ ಇದೆ. ಹೆಣ್ಣು ಹೆತ್ತವರು ಎಷ್ಟೇ ಅಂತಸ್ತಿದ್ರು ಗಂಡವ್ರ ಮನೆಗೆ ಬರ್ಲೇಬೇಕಲ್ಲ. ನೋಡಮ್ಮ ಸಾವಿತ್ರಿ, ನಮ್ ಮೋಹಿನಿ ಮದುವೆ ಆಗೋದಾದ್ರೂ ಶ್ರೀಧರನ್ನೇ ಆಗೋದು ಅಂತ ಹಠ ಇಟ್ಬಿಟ್ಟಿದ್ದಾಳೆ. ಅವಳಿಗೋಸ್ಕರ ನಂಗೋಸ್ಕರ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಸಂಬಂಧಕ್ಕೆ ಒಪ್ಕೊಳ್ಳೇಬೇಕು ಅಂತ ನಾನು ಕೇಳ್ಕೊತೀನಿ. ಆನಂದು ನೋಡಪ್ಪ, ನನ್ನ ಹೆಂಡತಿ ಧನಲಕ್ಷ್ಮಿ ನಿಮ್ಮನ್ನೆಲ್ಲ ಎಷ್ಟು ಅಂದಿದ್ದಾಳೆ, ಅವಮಾನ ಮಾಡಿದ್ದಾಳೆ, ಅದನ್ನೆಲ್ಲ ಮರ್ತುಬಿಡಿ ಅಂತ ಕೇಳೋಕೆ ಅವಳೇ ಬಂದಿದ್ದಾಳೆ. ಕೇಳ್ಕೊಳೆ. ಅದನ್ನೆಲ್ಲ ಮರ್ತಿ. ನೋಡಮ್ಮ ಸಾಕು, ಒಡ ಹುಟ್ಟದವಳು ಅಂತ ಈಗ ನನಗಿರೋಳು ನೀನು ಒಬ್ಳೆ. ಅದು ಅಲ್ಲದೆ ಈ ಸಂಬಂಧ ನಾವು ಮೊದಲಿಂದ ಮಾತಾಡ್ಕೊಂಡಿರೋದು ಅಲ್ಲೇ. ಈ ನನ್ನ ಹೆಂಡತಿ ಹೆಡ್ತನ ನಾ ಮರೆತು ಈ ಸಂಬಂಧ ಕುಕ್ಕುಮ ಒಪ್ಕೋ ತಾಯಿ. ಹೂವನ್ನು ಆನಂದು ಏನೋ ನನ್ನ ಹೆಂಡತಿಗೆ ಅಪರೂಪಕ್ಕೆ ಒಳ್ಳೆ ಬುದ್ಧಿ ಬಂದಾಗಿದೆಯಪ್ಪ. ಒಬ್ಬ ಹುಡುಗನ ವಿದ್ಯಾಭ್ಯಾಸಕ್ಕೆ ಧಾರಾಳ ಸ್ವಲ್ಪ ಹಣ ಖರ್ಚು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನೋಡು ಹೀಗಾದ್ರೂ ನನ್ನ ಹಣ ಸ್ವಲ್ಪವಾದ್ರೂ ಸದ್ವಿನಿಯೋಗ ಆಗುತ್ತಲ್ಲ ಅಂತ ಒಂದು ಸಂತೋಷ. ಅಪ್ಪ ಆನಂದು, ನೀನು ವಯಸ್ಸಲ್ಲಿ ಕಿರಿಯೋನಾದ್ರೂ ಈ ಮನೆಗೆ ಹಿರಿಯ ಇದ್ದ ಹಾಗೆ. ಏನ್ ಹೇಳೋದು ಅವರಿಗೆ? ತದೇವಲಕ್ಷ್ಮಂ ಸುಗುಣಂತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿಯೇ ಕ್ರಿಯಸ್ವರಾಣಿ ಸುಲಕ್ಷ್ಣಾ ಸಾವಧಾನಾ ಸುಮಹೂರ್ತಾ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ. ನೀವು ಹೇಳಿದಾಗೆ ತಿಂಗಳ ಕರ್ಕೊಂಡು ಬಂದಿದ್ದೀನಿ. ನಮಸ್ಕಾರ. ನಮಸ್ಕಾರ. ನೀ ನರಸಿಂಗ್ಪುರ ನರ್ಸಿಂಗ್ ಅಲ್ಲ? ಏನೋ ಮರ್ತ್ಬಿಟ್ಟೇನೋ, ನಾವಿಬ್ರು ಕ್ಲಾಸ್ಮೇಟ್ಸ್ ಅಲ್ವಾ? ಒಂದೇ ಬೆಂಚಲ್ಲಿ ಕುತ್ಕೊಂಡು ಹುಡುಗಿ ಚಿಡಾಸ್ತಾ ಇದ್ವಲ್ಲೋ. ಅರೆ ನಿನ್ ಮದನಲ್ವಾ? ಹೌದು. ಸಂಖ್ಯೆ ಮರದ ಚಂಪನ್ ಜಡೆ ಎಳೆದು ಏಟ್ ತಿಂದನು. ಅವನೇ ಕಡವ ನಾನು. ಮಿಸ್ಟರ್ ಶಿವಶಂಕರ್, ಈಸ್ ಮೈ ಕ್ಲಾಸ್ಮೇಟ್. ಇನ್ನೂ ಒಳ್ಳೇದೇ. ಯಾಕೋ ನಿಂತಿದ್ದೆ, ಕೂತ್ಕೊಳು. ಹೌದು, ನೀ ಎನ್ಎನ್ ಸಿಂಗ್ ಅಂತ ಯಾವಾಗ ಹೆಸರು ಬದಲಾಯಿಸ್ಕೊಂಡೆ? ಅದೇನಪ್ಪ, 5 ವರ್ಷ ಬೊಂಬಾಯಿನಲ್ಲಿ ಇದ್ದೆ ನೋಡು, ಆವಾಗಲೇ ಬಂದೆ. ಹಾಗೆ ಈಗ ಈ ಸಿನಿಮಾದ ಫ್ಲೋರ್ ಮೇಲೆ ಇದೆಯಲ್ಲ, ಅದ್ರಲ್ಲಿ ನೀನು ಮ್ಯಾನೇಜರ್ ತೋರ್ಕೊ. ನಾನೇ ಪ್ರೊಪ್ರೈಟರು. ಹೇಗೆ ನಡೀತಾರೆ ಬಿಸ್ನೆಸ್? ಏನ್ ವ್ಯಾಪಾರನೋ ಅಪ್ಪ. ನಿಮ್ ಶ್ರೀರಾಮ ಫ್ಲೋರ್ ಮಿಲ್ಸ್ ಸರ್ಕು ಮಾರ್ಕೆಟ್ ನಲ್ಲಿ ಇರೋವರೆಗೂ ಬೇರೆ ಯಾರು ಈ ಲೈನ್ ಅಲ್ಲಿ ತಲೆ ಎತ್ತ ಹೋಗಿಲ್ಲ. ಅದಕ್ಕೆ ಕೂಡ ನಾನು ನಿನ್ ಕರೆಸಿದ್ದು. ನರಸಿಂಗ, ನಿನ್ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ನಾನೊಂದು ಐಡಿಯಾ ಹೇಳ. ಅದೇನ್ ಐಡಿಯಾ ಕೇಳಪ್ಪ? ನಮ್ ಇಲ್ಲಿಂದ ಲೋಡ್ ಆಗಿ ಬರೋ ಲಾರಿನ ನೀ ಹೇಳಿದ ಸ್ಥಳದಲ್ಲಿ ನಿಲ್ಲಿಸ್ತೀನಿ. ನಮ್ ಟ್ರೇಡ್ ಮಾರ್ಕ್ ಇರೋ ಡೂಪ್ಲಿಕೇಟ್ ಚೀಲಗಳಲ್ಲಿ ನಿಮ್ ಸರಕನ್ನೆಲ್ಲ ತುಂಬಿಸಿ ಅದ್ಲಿ ಬದ್ದಿ ಮಾಡ್ಬಿಡ್ತೀನಿ. ಆಗ ಮಾರ್ಕೆಟ್ ಅಲ್ಲಿ ನಮ್ ಬ್ರ್ಯಾಂಡ್ ಗ್ರೇಡ್ ಕಮ್ಮಿ ಆಗತ್ತೆ, ನಿಮ್ ಬ್ರ್ಯಾಂಡ್ ಗ್ರೇಡ್ ಹೆಚ್ಚಾಗತ್ತೆ. ಹಾಗೆ ತುಂಬಾ ನ್ಯಾಯ. ನ್ಯಾಯ ಅನ್ಯಾಯ ಅಂತ ವ್ಯಾಪಾರದಲ್ಲಿ ಕೂತ್ರೆ ಚಿಕ್ಕನಾಗ ನನಗೆ ಚಿಕ್ಕ ಹುಡ್ಕೊಂಡೋಗ್ಬೇಕಾಗತ್ತೆ ಅಷ್ಟೇ. ಖರೆ ನನ್ಗೆ ಯಾಕೋ ಭಯವಾಗ್ತಿದೆ ಮಿಸ್ಟರ್ ಮದನ್. ನೀವ್ ಯಾಕೆ ಭಯ ಪಡ್ತೀರಿ? ನಾನಿರೋವಾಗ ನಾ ಹೇಳಿದಕ್ಕೆಲ್ಲ ಎಷ್ಟು ಅಂದ್ರೆ ಸಾಕು. ಮಾಸ್ಟರ್ ಪ್ಲಾನ್ ನಾನು ತಯಾರು ಮಾಡ್ತೀನಿ. ಇನ್ನು 6 ತಿಂಗಳಲ್ಲಿ ನಾವು 3 ನಮ್ಮ ಭಾವನೆ ದೊಡ್ಡ ಶ್ರೀಮಂತರಾಗೋಣ. ವೆರಿ ಗುಡ್. ಇವತ್ತಿನಿಂದ ನನ್ನ ಫರ್ಮ್ಗೆ ನೀವಿಬ್ರು ಪಾರ್ಟ್ನರ್.
ಓಕೆ ಓಕೆ ಲೆಟ್ಸ್ ಹ್ಯಾವ್ ಸಮ್ ಡ್ರಿಂಕ್ಸ್ ಇವತ್ತು ಬೇಡ ಮಿಸ್ಟರ್ ಮದನ್ ನನಗೆ ಅರ್ಜೆಂಟ್ ಕೆಲಸ ಇದೆ ಹಾಗೇನು ಬರ್ತೀನಿ ವಿಶ್ಯೂ ಬೆಸ್ಟ್ ಆಫ್ ಲಕ್ ಪರವಾಗಿಲ್ಲ ಮಿಸ್ಟರ್ ಸಿಂಗ್ ನಿಮ್ಮ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗಿ ಬಹಳ ಚೆನ್ನಾಗಿದೆ ರೀ ಅಷ್ಟೇ ಅಲ್ಲ ಮಿಸ್ಟರ್ ಮದನ್ ನೋಡಲ್ಲ ಹೇಗಿದೆ ಪ್ಯಾಕಿಂಗ್ ಇದು ನಮ್ಮ ಒರಿಜಿನಲ್ ಅದು ಡೂಪ್ಲಿಕೇಟ್ ವೆರಿ ಗುಡ್ ಬೇರೆ ಅಂತ ಅನುಮಾನ ಬರುತ್ತೇನು ಇಂಪಾಸಿಬಲ್ ಬ್ರಹ್ಮ ಬಂದ್ರೆ ಕಂಡಿಡಿಯಕ್ಕಾಗಲ್ಲ ನಿಮ್ಮ ಡ್ರೈವರ್ಗೆಲ್ಲ ಹೇಳಿರ್ತಾನೆ ಓ ಎಸ್ ಒಪ್ಪಣ್ಣ ಜನ ಜನ ತಾಣ ಬಿಸಾಕಿದ್ರೆ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರೆ ರೀ ನೋಡಿ ಮಿಸ್ಟರ್ ಮದನ್ ಲೋಡ್ ಆಗಿರೋ ನಿಮ್ಮ ಲಾರಿ ಈ ಜಾಗದಲ್ಲಿ ಬಂದಿದ್ದೆ ಸರ್ 20 ನಿಮಿಷದಲ್ಲಿ 50% ಸ್ಟಾಕ್ ನ ಅದ್ರ ಬದಲು ಮಾಡ್ಬಿಡ್ತಾರೆ ನಮ್ಮವರು ಗುಡ್ ಇವತ್ತೇ ಫಸ್ಟ್ ಕನ್ಫರ್ಮೆಂಟ್ ಕರೆಸ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್
ಡೆಫಿನೆಟ್ ಆಗಿ ಮೂಟೆಗಳನ್ನ ಬದಲಾಯಿಸುವ ಜಾಗ ಇದೆ. ಆಲ್ ರೈಟ್, ನಡೆಯೋಣ. ಲಾರಿ ತಗೊಂಡು ಮಿಲ್ಗೆ ಬನ್ನಿ ನನ್ನ ಜೊತೆನಲ್ಲಿ. ಇನ್ನೂ ನಾಲ್ಕು ದಿವಸ ಬದುಕಿ ಬಾಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಇವಾಗ ಏನೇನು ನಡೀತಾ ಇದೆ ಅನ್ನೋ ವಿಷಯನ ಎಲ್ಲ ಯಜಮಾನ್ರ ಹತ್ರ ಹೇಳ್ಬಿಡಿ. ಏನೋ ನೋಡ್ತೀರಿ, ನಾತಾಗಿ ತಪ್ಪಬೇಕಾ? Thank you.
ಸಾರಿ ಫಾರ್ ದಿ ಡಿಲೇ ಸಿಸ್ಟರ್. ಮಾವ ಹುಟ್ಟದ ಹಬ್ಬದ ಶುಭಾಶಯಗಳು. ಇದು ನನ್ನ ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಹೌ ನೈಸ್. ಇದೇನಿದು ಇವತ್ತು 2 ಕೇಕ್ಸ್. ಅಮ್ಮ ಅಡ್ವಾನ್ಸ್ ನನ್ನ ಬರ್ತ್ರೆ ಕೇಕ್ ತರಿಸ್ಬಿಟ್ಯಾ? ನಮ್ಮ ಮದನ್ ಮೋಹನ್ ಬರ್ತ್ರೆ ಇವತ್ತೇ ತಾನೆ? ಪರವಾಗಿಲ್ಲ, ನನಗಿಂತ ಹೆಚ್ಚಾಗಿ ನಮ್ಮ ಮಾವನ ವಿಷಯ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಜಯ ಮಾಮ ಕೇಕ್ ಕಟ್ ಮಾಡುವಿ ಅಂತೆ. ಬಂದೆ ರೆಡಿ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸೋದರ ಮಾವ ಮಿಸ್ ಮದನ್ ಮೋಹನ್ ರವರು ಒಂದು ಒಳ್ಳೆ ಹಾಡು ಹೇಳ್ತಾರೆ, ದಯವಿಟ್ಟು ತಾವೆಲ್ಲ ಕಿವಿ ಮುಚ್ಕೋಬೇಕು. ನನಗೆ ಹಾಡ್ಗೇಡ್ ಬರಲ್ಲಪ್ಪ. ಇದೇನ್ ಮಾವ ಹೀಗಂತ್ಯ? ಇವತ್ ನೀನ್ ಹುಟ್ಟಬ್ಬ ಅಲ್ವಾ, ಕಮಾನ್. ನನಗೆ ಹಾಡು ಅಭ್ಯಾಸ ಇಲ್ಲ. ಸುಂದರ್ ಆನಂದ್ ನನ್ ಕಣ್ ತಪ್ಪಿಸಕ್ ನೋಡ್ತೀಯಾ? ಇವತ್ ನೀನ್ ಹಾಡ್ಲೇಬೇಕು. ನನಗೆ ಹಾಡಿ ಅಭ್ಯಾಸ ಇಲ್ಲ, ಯಾರಾದ್ರೂ ಹಾಡಿದ್ರೆ ಕೇಳಿ ಅಭ್ಯಾಸ. ರೀ ಒಳ್ಳೆ ಮಾತಿನಲ್ಲಿ ಹಾಡ್ತೀರಾ ಇಲ್ವೋ? ಪ್ಲೀಸ್. ಆಲ್ ರೈಟ್, ನಿಮಗೋಸ್ಕರ ಹಾಡ್ತೀನಿ. ಈ ದಿನ ಜನ್ಮ ದಿನ, ಈ ದಿನ ಜನ್ಮ ದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಈ ದಿನ ಜನ್ಮ ದಿನ, ಈ ದಿನ ಜನ್ಮ ದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಈನಗೆ ಹೂವು ಸುಂದರವು ತುಂಬಿದೆ, ತುಂಬಿದೆ ಅದರಲ್ಲಿ ನಿನ್ನೊಲವು. ಕಂಗಳು ಆಡುವ ಮಾತುಗಳು ತಂದಿದೆ ಹೃದಯಕ್ಕೆ ಹೊಸ ಗೆಲವು. ಕಂಗಳು ಆಡುವ ಮಾತುಗಳು ತಂದಿದೆ ಹೃದಯಕ್ಕೆ ಹೊಸ ಗೆಲವು. ಮೌನವು ನೋಡೆ ಮನೋಹರವು ಹಿಂದಿದೆ ಮೋಸದ ನಾಟಕವು. ನೋಟ ಎಲ್ಲೋ ಆಟ ಎಲ್ಲೋ ಎಲ್ಲ ತಿಳಿದೆನು. ಈ ದಿನ ಜನ್ಮ ದಿನ, ಈ ದಿನ ಜನ್ಮ ದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಎಂದಿಗೂ ನೆನಪಿಡುವೆ ಬಾಳುವ ಬಾಳುವ ರೀತಿಯ ನೀ ಕಲಿವೆ. ಮನವನ್ನು ಅರಿತು ಬಂದಿರುವೆ ಮರೆಯದ ಕಾಣಿಕೆ ತಂದಿರುವೆ. ಮನವನ್ನು ಅರಿತು ಬಂದಿರುವೆ ಮರೆಯದ ಕಾಣಿಕೆ ತಂದಿರುವೆ. ಕನಸಲ್ಲೂ ನೀ ಕಂಡಿಲ್ಲ, ಕತೆಯಲ್ಲಿ ಎಲ್ಲೂ ಕೇಳಿಲ್ಲ. ಇನ್ನೂ ನಿನ್ನ ಬಣ್ಣ ಕರಗಿ ನಿಜವು ತಿಳಿಯುವುದು. ಈ ದಿನ ಜನ್ಮ ದಿನ, ಈ ದಿನ ಜನ್ಮ ದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಈ ದಿನ ಜನ್ಮ ದಿನ, ದಿನ ಜನ್ಮ ದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಬಹಳ ಚೆನ್ನಾಗಿ ಹಾಡ್ತೀಯ ಆನಂದ್. ಏನ್ ಆನಂದ್,
ಬರೀ ಬಾಯ ಮಾತಿನಲ್ಲಿ ಶುಭಾಶಯದ ಮುಕ್ತಾಯ ಏನೋ, ಪ್ರೆಸೆಂಟೇಷನ್ ಏನಾದರೂ ತಂದಿದ್ಯಾ? ತಂದಿದ್ದೀನಿ, ಭಾರಿ ಪ್ರೆಸೆಂಟೇಷನ್ ತಗೊಂಬಂದಿದ್ದೀನಿ. ನಮ್ಮ ಮದನ್ ಮೋಹನ್ ರವರು ತಮ್ಮ ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪ್ರೆಸೆಂಟೇಷನ್ ತಗೊಂಬಂದಿದ್ದೀನಿ. ಏನ್ರಿ ಇದೆಲ್ಲ? ಮಿಲ್ಲಿನ ಸರ್ಕೆಲ್ಲ ಬದಲಾವಣೆ ಆಗ್ತಾ ಇದೆ, ಎಲ್ಲಾ ಕಡೆಯಿಂದಲೂ ಕಂಪ್ಲೇಂಟ್ ಬರ್ತಾ ಇದೆ, ದಿನ ದಿನಕ್ಕೆ ಬಿಸಿನೆಸ್ ಡೌನ್ ಆಗ್ತಾ ಇದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಿಲ್ಲಪ್ಪ. ಇವನ್ನ ಕೇಳು, ಎಲ್ಲ ಹೇಳ್ತಾನೆ. ಲೈ ಹೇಳ ಹೇಳ ಸರ್, ಮದನ್ ಮೋಹನ್ ಶಿವಶಂಕರ್ ಇಬ್ರು ಸೇರಿ ನನಗೆ ಹಣ ಕೊಟ್ಟು ಲೋಡ್ ಆಗಿರೋ ಲಾರಿನ ಈಚಿದಂಬರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಿಲ್ಸಕ್ ಹೇಳಿದ್ರು. ಕೇಳಿದ್ರ ಸರ್, ಅಲ್ಲಿ ಡೂಪ್ಲಿಕೇಟ್ ಬದಲಾವಣೆ ಎಲ್ಲ ಮಾಡಿ ಬೇರೆ ಊರುಗಳಿಗೆ ಸಾಗಿಸ್ತಾ ಇದ್ರು. ನಾವಿವ್ರಗಳನ್ನ ಫಾಲೋ ಮಾಡಿ ಊರಾಚೆ ಹಿಡಿದ್ವಿ. ಎಷ್ಟು ದಿವಸದಿಂದ ನಡೀತಿದೆ ಈ ವ್ಯಾಪಾರ? 8 ತಿಂಗಳಿಂದ ಸರ್. ಕೇಳಿದ್ದೇನೆ, ತಮ್ಮ ತಮ್ಮ ಅಂತ ಹೇಳಿ ಸಾಕಿ ಸಲಹಿ ಓದಿಸಿದ್ದಕ್ಕೆ ಇವ್ ಮಾಡ್ತಿರೋ ಉಪಕಾರನ? ಗೆದ್ಲು ತಾನಿರೋ ಮರನೇ ಮೇಯೋ ಹಾಗೆ ನನ್ನ ಮನೆ ಮುಳುಗಿಸ್ತಿದ್ದಾನಲ್ಲೇ ಪಾಪಿ. ಪಾಪಿಷ್ಟ, ನಿನ್ಗೇನ್ ಕಡಿಮೆ ಆಗಿದೆ ಅಂತ ಇಂಥ ನೀಚ್ ಕೆಲಸ ಮಾಡ್ತಿದ್ಯೋ ಅಕ್ಕ? ವ್ಯಾಪಾರ ಅಂದ್ರೆ ಹಾಗೆ, ಇದು ಬಿಸ್ನೆಸ್ ಅಕ್ಕ, ಬಿಸ್ನೆಸ್. ಅಕ್ಕ, ನಾನ್ ನಿನ್ಗೆ ಅಕ್ಕನೋ ಅಲ್ಲ, ನೀನ್ ನನ್ನ ತಮ್ಮನೋ ಅಲ್ಲ ಕಣೋ. ಗೆಟ್ ಔಟ್ ಯು ಸ್ಕಾಮ್ಡಲ್ಸ್. ಇನ್ ಒಂದು ನಿಮಿಷ ನನ್ನ ಕಣ್ ಮುಗಿದ್ರೆ ಸಾಯೋವರೆಗೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಗೆಟ್ ಔಟ್ ಆಫ್ ಮೈ ಸೈಟ್ ಐ ಸೇ. ಗೆಟ್ ಔಟ್ ಬೋಥ್ ಆಫ್ ಯು. ಮೂವ್ ಅವೇ. ಯಾಕ್ ಮಾವ ಎಮ್ಮೆ ಓದಾಗ ಹೋಗ್ತಾ ಇದ್ಯಾ? ಬೇಗ ಹೋಗೋ. ಆನಂದ್, ನಿನ್ನ ಉಪಕಾರ ನಾನು ಸಾಯೋವರೆಗೂ ಮರೆಯೋ ಹಾಗಿಲ್ಲಪ್ಪ. ಮುಳುಗೋಗ್ತಿದ್ದೆ, ನನ್ನ ಮಿಲ್ನ ಉದ್ಧಾರ ಮಾಡಿದೆ. ಇವತ್ತಿಂದ ನನ್ನ ಮಿಲ್ಗೆ ನೀನೇ ಮ್ಯಾನೇಜರ್. ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಹಲೋ, ನಾನೇ ರೀ ಮಾತಾಡ್ತಿರೋದು. ಅದೇನ್ರಿ ನಿಮ್ ಪಂಚಾಯತಿ? ನೋಡಿ, ಯಜಮಾನರು ನನ್ನ ನಂಬಿ ದೊಡ್ಡ ಜವಾಬ್ದಾರಿನ ವಹಿಸಿದ್ದಾರೆ. ನಿಮ್ ತಾಳಿಕೆಲ್ಲ ಕುಣಿತ ಕೂತ್ಕೊಂಡಿರೋಕೆ ನಮ್ಗೆ ಸಮಯ ಇಲ್ಲ. ಏನ್ರಿ ಏನ್ರಿ ಅದು ರೀ? ನೋಡಿ ಮೇಡಮ್, ನೀವು ನನ್ನ ಬೈರಿ, ಜಗಳ ಕಾಯಿರಿ, ಯಜಮಾನ್ರ ಹತ್ರ ಕಂಪ್ಲೇಂಟ್ ಮಾಡಿ, ನಾನ್ ಬರೋದಿಲ್ಲ. ಯಾರ ಹತ್ರ ಫೋನ್ ಅಲ್ಲಿ ಜಗಳ ಕಾಯ್ತಿದ್ಯಾ? ಅದೇ ಆ ಜಗಳ ಗಂಟಿ ಜಯ. ಐ ಎಮ್ ವೆರಿ ಸಾರಿ ಸರ್, ನನ್ಗೆ ಗೊತ್ತಾಗಿಲ್ಲ. ಅದು ಅವ್ರು ನನ್ನ ಕ್ಲಾಸ್ಮೇಟ್ ಅಲ್ವೇ, ಮೊದಲಿಂದ ಸ್ವಲ್ಪ ನನ್ನ ತಮಾಷೆ ಮಾಡ್ತಾನೆ ಇರ್ತಾರೆ. ಅದೇ ವ್ಯತ್ಯಾಸ ತಿಳ್ಕೊಬಿಡಿ. ಏನ್ ಜಯ, ಆಫೀಸ್ ಅವರ್ಸ್ ನಲ್ಲಿ ಆಗಮ್ಮ ಬರೋಕಾಗತ್ತೆ? ಅದನ್ನೇ ನಾನು ಅವ್ರ ಹತ್ರ ಹೇಳಿದ್ದು. ಯಾವ್ದಿದ್ರು ನೀ ಫ್ರೀ ಆಗಿದ್ಯಾ? ನೀನೇ ಬಂದ್ ಬಿಡಮ್ಮ. ಅವ್ರ ಇಲ್ಲಿ ಬರ್ತಾರ ಸರ್? ಯಾಕಯ್ಯ, ಅವ್ರನ್ನ ಕಂಡು ಇಷ್ಟೊಂದು ಬೆದರ್ತೀಯಾ? ಬೆದರಿಕೆ ಇಲ್ಲ, ಸ್ವಲ್ಪ ಹೆದರಿಕೆ ಅಷ್ಟೇ. ಏನಪ್ಪ ಮಾಡೋದು, ಇನ್ನಿಕ್ಕೆ ಬಂತು ಅಂದ್ರೆ ನನ್ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ವಲ್ಲ. ನಾನು ಆ ಸ್ಟಾಕ್ ರೂಮ್ ನಲ್ಲಿ ಇರ್ತೀನಿ, ಯಾರಾದ್ರೂ ಬಂದು ಕೇಳಿದ್ರೆ ಅವ್ರಿಲ್ಲ ಅಂತ ಹೇಳು. ಎಲ್ಲಿ ಹೋದ್ರು ಅಂತ ಕೇಳ್ಬಹುದು, ತಲೆನೋವು ಅಂತ ಮನೆಗೆ ಹೋದ್ರು ಅಂತ ಹೇಳು. ಸರಿ ಸರ್. ನೀವು? ನಾನೇ. ಏ ಮಿಸ್ಟರ್, ತಲೆ ನೋವು ಅಂದ್ರೆ ಮನೆಗೆ ಹೋಗೋದಲ್ಲ ರೀ. ಮತ್ತು ಕಡೆ ಇದನ್ನ ನುಂಗಿ ನೀರು ಕುಡಿಯಿರಿ, ಸರಿ ಹೋಗ. ಅಲ್ರಿ, ಈಗ ತಾನೆ ಮನೆಯಿಂದ ಫೋನ್ ಮಾಡಿದ್ರಿ. ಮನೆಯಿಂದ ಅಲ್ಲ ರೀ, ಪಕ್ಕದಲ್ಲಿರೋ ಶಾಪ್ ನಿಂದ. ನಮ್ಮ ಮಾತಿಗೆ ಎಷ್ಟು ಬೆಲೆ ಕೊಡ್ತೀರಿ ಅಂತ ತಿಳ್ಕೊಳ್ಳೋದಕ್ಕೆ. ಅಲ್ರಿ, ನನ್ ಕಂಡ್ರೆ ನಿಮ್ ಕಾಲೇಜ್ ಮೇಡಮ್ ಸರಿಗೆ ಬೇಡ, ನಿಮ್ ಬಾಸ್ ಗಾರ್ಡನ್ ಅನ್ನೋ ಗೌರವ ಬೇಡ. ಪಾಪ, ಒಂದ್ ಹೆಣ್ಣು ನನಗೋಸ್ಕರ ಹಚ್ಕೊಂಡಿದ್ದಾಳಲ್ಲ ಅನ್ನೋ ಮಮತೆ ಕೂಡ ಬೇರೆ ರೀ ನಿಮ್ ಮನ್ಸಿನಲ್ಲಿ. ಅಲ್ಲ, ಇಲ್ಲಿಂದ ಗಂಟ ಮುಗಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಿದ್ದೀರೇನ್ರಿ? ರೀ, ನೀವು ಪಾತಾಳದಲ್ಲಿ ಹೊಕ್ಕೊಂಡಿದ್ರು ನಿಮ್ಮನ್ನು ಬಿಡೋಲ್ಲ ರೀ ನಾನು. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ, ಮಾತಾಡ್ರಿ ಧೈರ್ಯವಾಗಿ. ಅಯ್ಯೋ, ನಾನೇನ್ರಿ ಮಾತಾಡ್ಲಿ? ನೀವೇ ಒಳ್ಳೆ ಕಪ್ಪೆ ಹಾಗೆ ಬಡಬಡ ಅಂತ ವಟ್ರ ಕೊಡ್ತಾ ಇದ್ದೀರಲ್ಲ. ಯಾರೇ ಕಪ್ಪೆ? ಕಪ್ಪೆ ಹಾಗೆ ಅಂದ್ರೆ ನೋಡಿ, ನಾನು ನಿಮ್ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ, ರಿಸೈನ್ ಮಾಡ್ಬಿಟ್ಟು ಮನೆ ಹೊರಟು. ಏನ ರಿಸೈನ್ ಮಾಡ್ತೀರಾ? ಹೌದ್ರಿ, ಮಾಡ್ರಿ. ನೀವ್ಯಾರು ನನ್ ಹೀಗ್ ಗೋಳ ಹಾಕೋತಾ ಇದ್ದೀರಿ ಅಂತ?
ತನಿಖರ ಇದೆ ಆದ್ರೆ ಎಷ್ಟು ಬೇಕೋ ಅಷ್ಟಿದೆ ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ ಅಂದ್ರೆ ನಾನು ಅತಿ ಅಂತ ನಿಮ್ಮ ಅಭಿಪ್ರಾಯನ ಅತಿ ಅಂತ ಅಲ್ಲ ಸ್ವಲ್ಪ ಜಾಸ್ತಿ ಅಂತ ಏನು ಜಾಸ್ತಿನ ಇರಿ ನಿಮ್ಮ ಸರಿಯಾದ ಮೋಕ್ಷ ಮಾಡ್ತೀನಿ ಜಾಸ್ತಿ ಜಾಸ್ತಿ ಅರೆ ಯಾಕ್ರಿ ಈಗ ಮಿಕ್ ಮಿಕ್ ಅಂತ ನೋಡ್ತಾ ಇದ್ದೀರಿ ಇದೇನ ಆಫೀಸ್ ಅಂತ ತಿಳ್ಕೊಂಡ್ರ ಬಯಲಾಟ ಅಂತ ತಿಳ್ಕೊಂಡ್ರ ಬಕ್ಕೆ ಸಲಡೆ ಬಂದು ಬಿಟ್ರು यजमान करीता जय नग्ले बा अंत फोन याक गा गोस इोड़े निम्न प्रतिभा फॉरेन मेडिकल जर्नल होगल्ताने An Indian doctor, Dr. Sridhar's greatest achievement. Nodidra, Dr. Sridhar London nalli aagle 3-4 janakke heart transplant operation madi success aagidarante. Ellaru aarogyavagidarante. Makkalu andre heegirbe. Avanu hetta tande thayaru eshtu punyavantara. Ee prathe kona hortava ke baala anyaya pame. Treatment nodu tane hotu. ನಮಗೇನಾದ್ರು ಕಾಗದ ಬಂದಿದೆಯೇ ಇಲ್ಲಮ್ಮ ಅಮ್ಮ ಇವತ್ತು ಪೋಸ್ಟ್ ಮ್ಯಾನ್ ಕಾಗದ ಇಲ್ಲ ಅಂತ ಹೇಳಿಬಿಟ್ನಮ್ಮ ನಿಮ್ಮ ಅಣ್ಣ ಅನ್ಸ್ಕೊಂಡ ಅವನು ಬರ್ದ್ರೆ ತಾನೇ ಕೊಡೋದು ಎದುರಿಗಿದ್ರೇನೆ ಗಂಡಮಕ್ಕಳು ಅಪ್ಪ ಅಮ್ಮನಿಗೆ ದಕ್ಕೋದು ಕಷ್ಟ ಇನ್ನು ದೇಶಾಂತರಕ್ಕೆ ಹೋದ್ಮೇಲೆ ನಮ್ ದಕ್ಕ ಇರುತ್ತೆ ಪಾಪ ಅವರು ಪುರ್ಸೋಕಿದ್ಯೋ ಇಲ್ವೋ ಹೌದೇ ನಾನು ಆರೋಗ್ಯವಾಗಿದ್ದೀನಿ ಅಂತ ಎರಡು ಲೈನ್ ಗೀಚೋಕ ಆಗೋಲ್ಲಲ್ಲ ಆ ಮೋಹನಿಗೆ ಮಾತ್ರ ವಾರಕ್ಕೊಂದು ಕಾಗದ ಬರೀತಾನೆ ಅದಕ್ಕೆ ಇಲ್ಲಿಂದ ಬಂದು ಪುರ್ಸತ್ತು ಅಲ್ಲಿ ಬರದ್ರೆ ಸಾಕು ಇಲ್ಲಿಗೂ ತಿಳಿಯುತ್ತೆ ಅಂತ ಸುಮ್ಮನಾಗಿರ್ಬೇಕು ಅಷ್ಟು ಕಾಣದೆ ಹೇಳಿದ್ರೆ ದೊಡ್ಡವರು ಅರಗಿನಂತ ತಾಯಿ ಮರದಂತ ಮಕ್ಕಳು ಅಂತ ಸಾತಿ ಸಾತಿತ್ರೆ ಬಣ್ಣ ಕೂತ್ಕೋವಾ ನಾನು ಕೂತ್ಕೊಳ್ಳೋ ಟೈಮ್ ಎಲ್ಲಿದೆಯಮ್ಮ ಅಮ್ಮ ನಾಳೆ ನನ್ನ ನಡಿಯ ಸಾವಿತ್ರಿ ನಾನು ಬೇರೆ ಯಾಕೋ ನೀವಿಬ್ರು ಹೋಗಿ ಕರ್ಕೊಂಡು ಬನ್ನಿ
ಅಪ್ಪನ ಅಮ್ಮನ ನೋಡಿದ್ರೆ ತುದಿಗಾಲಲ್ಲೇ ನಿಂತ್ಕೊಂಡಿದ್ದಾರೆ. ಮೊದಲು ಅವ್ರ ಆಶೀರ್ವಾದ ಪಡೆದು ಬರೋವಂತಪ್ಪ. ನಿಮ್ ಸ್ವಲ್ಪ ಜ್ಞಾನ ಏನಲ್ಲ, ಕೂತ್ಕೋ ನಡಿಯಪ್ಪ. ಆಮೇಲೆ ಬರ್ತೀನಿ ಅಮ್ಮ ಅದಲ್ಲಣ್ಣ ಬಂದೆ. ಅಪ್ಪ ಅಮ್ಮಗಿಂತ ಅವರೇ ಹೆಚ್ಚಾಗ್ಬಿಟ್ರಿ ಇವನ್ಗೆ. ಅವ್ರು ಕರೆದು ಬಿಟ್ರಿ ಇವನ್ ಹೋಗ್ಬಿಟ್ಟ. ನೀನ್ ಬಾ ಮನೆಗೆ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಬೆಳಗ್ನಿಂದ ಹಾಲ್ ಅಲಂಕಾರ ಮಾಡಿದ್ದು ಮಾಡಿದ್ದೆ. ಅದು ವಿಸಿಟರ್ಸ್ ರೂಮ್ ಅಂತೆ. ರೂಮ್ ರೆಡಿ ಆಗಿ ಇಷ್ಟೊತ್ತಾದ್ರು ಡಾಕ್ಟರ್ ಬರ್ಲೇ ಇಲ್ವಲ್ಲ. ಅವನ್ ಬರ್ಲಿಲ್ಲಮ್ಮ. ಅವನ್ ಬರ್ತಾನೆ ಕೇವಲ ಬಂತು ಅಂತ ನಮ್ಮ ಅಣ್ಣ ಬಂದ್ ಹೇಳ್ದ. ಅವನ್ ಬಂದಿದ್ದಾನಮ್ಮ, ಮನೆ ಬರ್ಲಿಲ್ಲ ಅಷ್ಟೇ. ಯಾಕೆ ಅಂದ್ರೆ ಅದ್ಕೆ ಬಂದಿದ್ಲು ಅವಳ ಜೊತೆಲಿ ಹೊರಟದ. ಅಲ್ಲ, ಇಲ್ಲಿಗೆ ಬಂದು ಅಪ್ಪ ಅಮ್ಮಂಗೆ ಮುಖ ತೋರಿಸ್ಕೊಂಡಲ್ವೇ ಅವನು ಹೋಗ್ಬೇಕಾಯ್ತು. ಅದ್ಕೆ ಬಿಟ್ಟೆ ತಾನೆ ಅವನ್ ಇಲ್ಲಿಗೆ ಬರೋದು. ಅವಳು ಸರಿ, ಇವನೇ ಬುದ್ಧಿ ಬೇಡ. ಅಲ್ವೇ ನಿನ್ನ ಕಾಟದಿಂದ. ಅದ್ ಏನ್ ಹೇಳ್ಬೇಕು ಅದನ್ನ ಸ್ಪಷ್ಟವಾಗಿ ಹೇಳಿ. ಅಲ್ವೇ ತನ ಆ ಧನಲಕ್ಷ್ಮಿ, ಊರಿಗೆ ಬಂದವನ್ನ ನೆಟ್ಟ ನಮ್ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡ್ ಬಿಟ್ಟಿದ್ಯಲ್ಲ. ಅವ್ರ ಅಪ್ಪ ಅಮ್ಮನ ನೋಡಿ ಎಷ್ಟು ವರ್ಷವಾಯ್ತು ಏನ್ ಕತೆ. ಮೋಹಿನಿ, ಊಟ ಆದ್ಮೇಲೆ ಅವ್ನ್ ಕರ್ಕೊಂಡೋಗಿ ಅವ್ರ ಮನೆ ಬಿಟ್ಟು ಬಾ. ಈಗ ತಂದೆ ತಾಯಿ ಮನೇಲಿ ಇರ್ಬೇಕಾದ ಅವ್ನ ಧರ್ಮ. ನಮ್ ಶ್ರೀಧರೇನು ಹಾಲ್ ಕುಡಿಯೋ ಕೂಸಲ್ಲ, ಅಮ್ಮನ ಸಿರಿಗ್ನಲ್ಲಿ ಹೋಗಿ ಹೊಕ್ಕೊಂಡಿರೋದಕ್ಕೆ. ಏನಪ್ಪ ಹೋಗಿ ಹೋಗಿ ಆ ಮನೇಲಿ ಇರು ಅಂತ ಹೇಳ್ತಾ ಇದ್ಯಲ್ಲ, ಅದೇನ್ ಮನೆನ ಕಾರ್ ಶೆಡ್ಡು ನೋಡವ. ಕೊಟ್ಟೆ ಹೆಣ್ಣು ಕುಲಕ್ ಹೊರಗು ಅಂತ ಗಂಡನ ಮನೆ ಹೇಗಿತ್ತು ಅಲ್ಲಿರ್ಬೇಕಾದ್ದೇ ನ್ಯಾಯ. ಶ್ರೀ ಮನೇಲೆ ಹೊರ ತಲೆ ಹಾಕ್ಬಿಡಿ ಅಂತ ನಿಮ್ಗೆ ಎಷ್ಟೆಲ್ಲ ಹೇಳಿರೋದು. ಏನಪ್ಪ ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ನನ್ ತಲೆ ಮೇಲೆ ಹಾಕೊಂಡು ಹೋಗ್ತೀನ. ನಾಳೆ ಇದೆಲ್ಲ ನೀನು ನನ್ ಮಗಳ ತಾನೆ ಅನ್ಭವಿಸೋದು. ಏನ್ ಆತಂಬಟ್ಟ, ಏನ್ ನೋಡ್ತಾ ನಿಂತಿದ್ಯಾ? ಆಯ್ತ ತನ್ ಬಡ್ಸು. ಅಮ್ಮ. ಏನಪ್ಪ? ಎಲ್ಲಿ ಅಪ್ಪ? ಬಾ. ಇಲ್ಲ ಇದ್ರ ಬಾ. ಕೋಟು ಟೋಪಿ ಕ್ರಚಸ್ ಏನು ಕಾಣ್ತಾ ಇಲ್ಲ. ಓಹೋ, ಎದ್ದ ತಕ್ಷಣ ಮಗನ ಹುಡುಕೊಂಡು ಹೊರಟೋಗಿದ್ದಾರಪ್ಪ ಇವರು. ಇಟ್ಟಾಗೂ ಕಾಣಿಸ್ತಾ ಇಲ್ಲ, ಅಲ್ಲಿಗೆ ಹೊರಟು ಹೋಗಿದ್ದಾರಪ್ಪ ಇವರು. ಎರಡು ದಿನ ಹೊರಟು ಹೋಗಿದ್ದಾರೆ ನೋಡು ಮತ್ತೆ ಇವರನ್ನ. ಮುಖ ತೋರಿಸ್ಬಿಟ್ಟು ಬಂದಿದ್ರೆ ಎಷ್ಟು ನೆಮ್ಮದಿ ಇರ್ತಿತ್ತ ಗೊತ್ತೆ ನಮ್ಗೆ. ನಿನ್ಗೋಸ್ಕರ ಅಮ್ಮ ಹೇಗಿದ್ದಾಳೆ? ಹೇಗಿದ್ದಾಳೆ ಅಂತ ಕೇಳ್ತೀಯಲ್ಲ, ನಿನ್ನ ಬಿಟ್ಟು ಇರ್ಲಾರ್ದೆ ತಳ ಮಾಡಿಸ್ತಾ ಇದ್ದಾಳೆ ಕಣೋ, ತಳ ಮಾಡಿಸ್ತಾ ಇದ್ದಾಳೆ. ಡಾಕ್ಟ್ರು ಊರು ತುಂಬಾ ಹೆಸರು, ಕೈ ತುಂಬಾ ಹಣ, ಕರಿಯ ಹಾಸನ್ ಬಿಟ್ಕೊಡ್ಬೇಕು ಅಂದ್ರೆ
ಅಮ್ಮಾ ದೇವರು ನಾಲ್ಗೆಗೆ ನರ ಕೊಡದೆ ಹೋದ್ರು ತಲೆಗೆ ಬುದ್ಧಿ ಕೊಟ್ಟಿದ್ದಾನೆ ಅದನ್ನು ಸ್ವಲ್ಪ ಉಪಯೋಗಿಸಿ ಮಾತಾಡಬಾರ್ದೆ ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಮಾತಾಡೋದು ಏನ್ರಿ ಇದೆ ಅಪ್ಪ ಮಗನ ಹತ್ರ ಮಾತಾಡೋದಕ್ಕೆ ಬಂದಿದ್ದಾರೆ ಆಹಾ ಅಪ್ಪ ಮಗ ಎಂದೂ ಇಲ್ಲ ಅಕ್ರೆ ಇವತ್ತು ಬಂದ್ಬಿಡ್ತೇನೆ ಅಕ್ರೆ ಇವತ್ತೇ ಅಕ್ರೆ ಬರಬೇಕು ಅತ್ತಿಗೆವರೇ ಅದು ಹುಟ್ಟದಾಗ ನಿಂತು ಇದೆ ಅವನ ಮೈನಲ್ಲಿ ಹರಿತಾರೆ ಒಂದೊಂದು ರಕ್ತದ ಕಣವೂ ಹೇಳುತ್ತೆ ನಮ್ಮ ಅಪ್ಪ ಅಮ್ಮ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟು ಶ್ರಮ ಪಟ್ಟವನ್ನ ಸಾಕಿದ್ದಾರೆ ಅಂತ ಏನ್ರಪ್ಪ ಅಪ್ಪಣೆ ಆಗಲಿ ಬೆಳಗಾಗಿ ಎದ್ದು ಜಗಳ ಮಾಡಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದೀರಾ ಅಷ್ಟೊಂದು ಪುರುಸತ್ತು ನಮಗಿಲ್ಲ ತಾಯಿ ಶ್ರೀಧರನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದು ಯಾಕೆ ಈಗ ನಿಮ್ಮ ಮಗ ಕಾಡಿನಲ್ಲಿದ್ದಾನೇನಾ ಕಾಡು ಅಂತ ಹೇಳಲಿಲ್ಲ ತಾಯಿ ತಾನು ಹುಟ್ಟಿ ಬೆಳೆದ ಮನೆಗೆ ಬರಬೇಕಾದ್ದು ಅವನ ಧರ್ಮ ಅಲ್ವೇ ಅದು ಮದುವೆಗೆ ಮುಂಚೆ ಈಗ ಇದೆ ಅವ್ರ ಮನೆ ಆ ತರಕಲಾಂಟಿ ಹೆಂಚಿನ ಮನೆಯಲ್ಲಿ ಸೌದೆ ಇದ್ರಲ್ಲಿ ಅಡಿಗೆ ಮಾಡಿ ಮೂತಿ ಮಸ್ತಿ ಮಾಡ್ಕೊಳ್ಳಿ ಅಂತಲ್ಲ ನನ್ನ ಮಗನ್ ಹೆತ್ತಿರೋದು ಅದೆಂಥ ಮನೆನೇ ಆಗಿರ್ಲಿ ತಾಯಿ ಅದು ಅವಳ ಪಾಲಿಗೆ ಪವಿತ್ರವಾದ ಸ್ಥಳ ನಾವು ಗತಿಗೆಟ್ಟ ಬಡವರೇ ಆಗಿರಬಹುದು ನಾವು ಅವನ ಹೆತ್ತವರಮ್ಮ ಹೆತ್ತವರು ಸಾಕ್ತವರು ಅಂತ ಮಾತ್ ಮಾತು ಯಾಕೆ ಅಂದ್ತೀರಾ ಅವ್ರೇನ್ ನಿಮ್ ಋಣನ ತಲೆ ಮೇಲೆ ಹಾಕೊಂಡು ಹೋಗೋದಿಲ್ಲ ತಿಂಗಳಿಗಷ್ಟು ಅಂತ ನೀವಿರೋವರೆಗೂ ಕಲ್ಸಿ ಕಟ್ಟ ಕಟ್ಕೊಂಡು ಹೋಗ್ತಾರೆ ಅಲ್ಲ ಮನೆಗೆ ಬನ್ನಿ ಅಂತ ಕರೆಯಕ್ ಬಂದ್ಬಿಟ್ರಲ್ಲ ಏನ್ ಸೌಕರ್ಯ ಇದೆ ಮನೇಲಿ ಒಂದ್ ಆಫೀಸ್ ರೂಮ ಒಂದ್ ಬೆಡ್ ರೂಮ ಬಂದವ್ರು ಕುತ್ಕೊಳಕ್ ಒಂದ್ ಸೋಫಾ ಸೆಟ್ ಅಟ್ ಲೀಸ್ಟ್ ನಮ್ ಕಾರ್ ನಿಲ್ಸೋದಕ್ಕೆ ಒಂದ್ ತಟ್ಟೆ ಶೆಡ್ ಆದ್ರೂ ಬೇಡ ನಾಲ್ಗೆ ಉದ್ದವಾಗಿದೆ ಅಂತ ತಲೆಯೆಲ್ಲ ಹಾಡ್ಬೇಡ್ರಿ ತಂದೆ ತಾಯಿ ಅಣ್ಣ ತಮ್ಮ ಅನ್ನುವಂತ ಸಂಬಂಧನ ರೂಪಾಯಿನಲ್ಲಿ ಅಳಿಯೋ ನಿಮ್ಮಂತ ತಿರುಗಾಡಿಗಳು ಅಂತ ತಿಳ್ಕೊಂಡ್ರ ನಮ್ಮನ್ನ ಅಲ್ಲಮ್ಮ ಮನಮುರುಕರು ಮನಮುರುಕರು ಅವ್ರ ಹತ್ರ ನಮ್ಗೆ ನಮ್ಮ ಮಾತು ಅಲ್ಲ ನೋಡು ಕಲ್ಕಂಬದ ನಿಂತ್ಕೊಂಡಿದ್ದಾನಲ್ಲ ನಿನ್ನ ಕುಲಪುತ್ರ ಅವನನ್ನ ಕೇಳು ಮರ್ಯಾದೆ ಮನೆ ಬರ್ತಾನೋ ಇಲ್ಲವೋ ಅಂತ ಏನಪ್ಪ ಏನ್ ಹೇಳ್ತಿ ಶ್ರೀಧರ ಯಾಕೋ ಹಾಗೆ ನಿಂತ್ಬಿಟ್ಟೆ ಹೆಂಡತಿ ಮುಖ ಅತ್ತೆ ಮುಖ ನೋಡಿದ ತಕ್ಷಣ ಮಂಕ್ ಬಡ್ದು ಬಿಡ್ತೇನೋ ನಿಂಗೆ ಶ್ರೀಧರ ಪ್ರಾಯಕ್ ಬಂದ ಮಗನ ಸ್ನೇಹಿತನ ಕಾಣಬೇಕು ಅಂತ ನೀತಿ ಇದೆ ನಾವೇನು ನಿನ್ನನ್ನ ತಣಿಸಕ್ಕಾಗತ್ತೀಯಪ್ಪ ಮನಸ್ಸಲ್ಲಿ ಅದೇನಿದೆಯೋ ಹೇಳ್ಬಿಡು ಅವ್ರಿಗೆ ಶಂಕದಿಂದ ಬಂದ್ರೆ ತೀರ್ತ ನೀನೇ ಹೇಳ್ಬಿಡಪ್ಪ ಬರಲ್ಲ ಅಂತ ಇನ್ನೂ ಅರ್ಥವಾಗ್ಲಿಲ್ವೇ ಅದೇ ನಿಮ್ ವರಪುತ್ರ ಹೇಳಿದ್ದಲ್ಲ ಕಲ್ ಕಂಬದ ಹಾಗೆ ಅಂತ ಕಲ್ಲಾಗಿ ಇಲ್ಲೇ ಎದ್ಬಿಡ್ತೀನಿ ನಾ ಬರಲ್ಲ ಏನಮ್ಮ ಇದು ನಿಮ್ ನಿಮ್ ಇಷ್ಟ ಬಂದ ಗರ್ಸ್ಕೊಳ್ಳೋದಕ್ಕೆ ನಾನೇನ್ ಹೇಳ ಮಗುನೆ ತಪ್ಪಾಯ್ತು ಸರ್ ಪಾಪ ಅಮ್ಮನಿಗೀಗ ಅರಳು ಮರಳು ತಿಳುವಳಿಕೆ ಸಾಲದು ಏನೋ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡಿ ಅಮ್ಮ ಅಲ್ಲಮ್ಮ ಈಗ ಅವರು ದೊಡ್ಡ ಡಾಕ್ಟ್ರು MBBS FRCS ಲಂಡನ್ ಹೋಗಿ ವಿದ್ಯಾ ಬುದ್ಧಿ ನಾಗರಿಕತೆ ಇವುಗಳನ್ನೆಲ್ಲ ಚೆನ್ನಾಗಿ ಅರ್ದು ಕುಡಿದು ಜೀರ್ಣಿಸ್ಕೊಂಬಂದ್ಬಿಟ್ಟಿದ್ದಾರೆ ಅಂಥವ್ರನ್ನ ಹೀಗಂತೀಯಲ್ಲ ನೀನು ಈಗ ಅವರು ಮಿಸ್ಟರ್ ಶ್ರೀಧರಲ್ಲ ಮಿಸ್ಟರ್ ಮೋಹಿನಿ ಅಲ್ವೇ ಸರ್ ನನಗೆ ಬರೋ ಕೋಪದಲ್ಲಿ ನಾ ಏನ್ ಮಾಡ್ತೀಯೋ ಅವನೇ ನಿನ್ನಾಗಿ ಹೆಂಡತಿ ತೆರಿಗಿನಲ್ಲಿ ಅತ್ಯ ಬೆದರಿಕೆಯಲ್ಲಿ ಮರಿಯಾಗಿ ಔತ್ಕೊಂಡು ಹೋಗಲು ಅಂತ ತಿಳ್ಕೊಂಡಿದ್ದೇನು ಎತ್ತ ತಾನೆ ಶಟಪ್ ಅನ್ನೋಷ್ಟು ಕೊಬ್ಬ ಬರ್ತೆ ನಿನಗೆ ದೊಡ್ಡವನಂತ ಸುಮ್ಮನೆ ಇರಬೇಕಾಗಿದೆ ಇಲ್ಲಾಂದ್ರೆ ಮೂಳೆಲ್ಲ ಮುರಿದು ಬಿಟ್ಟೈತೆ ಏನಮ್ಮ ನೋಡ್ತಾ ನಿಂತ್ಕೊಂಡಿದ್ದೀಯ ಸಾಕಾದ ಮರ್ಯಾದೆ ಸಾಕಪ್ಪ ಸಾಕು ಎತ್ತಿದ್ದಕ್ಕೆ ಸಾರ್ಥಕವಾಯ್ತು ಕಣಪ್ಪ ಸಾರ್ಥಕವಾಯ್ತು ಸಾವಿತ್ರಿ ಆನಂದ್ ನಡೆದು ಹೋಗೋಣ ಬಂದದ್ದು ಕಾಯ್ತಲ್ಲ ಮಾತ್ ಮಾಡ್ತು ನೀವಾಯ್ತು ನಿಮ್ ಬಿಸ್ನೆಸ್ ಆಯ್ತು ಮನೆ ಕಡೆ ಸ್ವಲ್ಪ ನಿಗಾಲ ಅಂತ ಹೀಯಾಳಿಸ್ತಿದ್ಯಲ್ಲ ಎಂಥ ಭರ್ಜರಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ ಅದೇನ್ ವಿವರವಾಗಿ ಹೇಳಿ ಅಂದ್ರೆ ನಮ್ ಜಯ್ಯನ್ಗೆ ಬರಗಲು ಫೋಟೋಗ್ರಾಫ್ ತಂದಿದ್ದೀನಿ ಏನಿಲ್ಲ ಅಪ್ಪ ಅಮ್ಮ ನಾ ಕೆಲವು ಫೋಟೋಗಳು ತಂದಿದ್ದೀನಿ ನೋಡಮ್ಮ ಈತ ಡಾಕ್ಟರ್ ಈತ ಪ್ರೊಫೆಸರ್ ಆಫ್ ಬಯೋಕೆಮಿಸ್ಟ್ ಈತ ನಮ್ಮ MLA ಪಾರ್ವತಿ ಬಾಯ್ ಇದ್ದಾರಲ್ಲ ಆಕೆ ಮಗ ಈಗೇನಮ್ಮ ಇದ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಮೂರ್ ಜನ ಚೆನ್ನಾಗಿದ್ದಾರೆ ಡ್ಯಾಡಿ ಯಾಕೆ ಕೇಳ್ತೀಯ ಶಿ 10% ಕರೆಕ್ಟ್ ನಾನು ಆರಿಸಿರೋ ಮೂರ್ ಜನನೂ ಮುತ್ತಿನಂತವರುಗಳು ಅಮ್ಮ ಸರಿಯಾಗಿ ನೋಡಮ್ಮ ನಿನ್ನ ಮನಸ್ಸಿಗೆ ಯಾರು ಹೋಗ್ತಾರೆ
ಯೋಚನೆ ಮಾಡಲು ನಿನ್ನ ಮುಂದಿನ ಭವಿಷ್ಯ ಪೂರ ತುಂಬಿದೆ ಇದರಲ್ಲಿ. ಈ ಮೂರು ಜನದಲ್ಲಿ ಯಾರು ಚೆನ್ನಾಗಿಲ್ಲ ದಾದಿ. ಯಾಕೆ ಯಾಕೆ ಅಂದ್ರೆ ಚೆನ್ನಾಗಿಲ್ಲ ಅದಕ್ಕೆ. ಹೋಗ್ಲಿ ಬಿಡ, ಹೋಗ್ಲಮ್ಮ, ಈಗ ಬಿಡಮ್ಮ. ನಿನಗೆ ಇಂಥ ಗಣ್ಯ ಬೇಕು ಅಂತ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ಅದನ್ನ ಅದನ್ನ ಹೇಳ್ಬಿಡಮ್ಮ. ಅದನ್ನ ನಾ ಹೇಳ್ತೀನಿ, ಅವನು ನಮ್ಮ ಊರಲ್ಲೇ ಇರಬೇಕು, ಆ ಚಕ್ರನ ಇರಬಾರ್ದು, ಇಲ್ಲ ನನ್ನ ಕುಳ್ಳಾಗೂ ಇರಬಾರ್ದು, ನಮ್ಮ ಕಾಲೇಜಲ್ಲೇ ಓದಿರ್ಬೇಕು, ನಮ್ಮಿಲ್ಲಲ್ಲೇ ಕೆಲಸನೂ ಮಾಡ್ತಿರ್ಬೇಕು, ನೋಡಕ್ ಲಕ್ಷಣವಾಗೂ ಇರ್ಬೇಕು. ಅವನ ಹೆಸರು ನೀನೆ ಹೇಳ್ತೀಯಾ, ಹೇಳ್ಬಿಡು. ಏನಮ್ಮ ಇದೆಲ್ಲ ಮಮ್ಮಿ? ಅದ್ಯಾರು ಹೇಳು ಮಾರಾಯ. ಅಪ್ಪ ಅವನು ಆನಂದ್. ಆನಂದ್ ಕಸ್ಮೇರೋ, ನಮ್ಮಂತಸ್ತೇನೋ ಅವರಂತಸ್ತೇನೋ. ಅಮ್ಮ ಅಂತಕ್ಕಿಂತಲ್ಲ ನಿನ್ ಕಾಲಕ್ಕೆ ಹೋಯ್ತು. ಏನಿದೆಲ್ಲ ಸುಭದ್ರ, ಆನಂದ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿ? ಅಲ್ಲನ ಓದುವಸ್ಕ ತನ್ನ ಓದೋದನ್ನು ನಿಲ್ಸಿ ದುಡಿದು ಆ ಮನೆಗೆ ಆಧಾರ ಸ್ತಂಭವಾಗಿ ನಿಂತಿರುವ ಸುಪುತ್ರ ಕಣೆ ಅವನು. ಅವನು ನಮ್ಮ ಮನೆ ಆಗ್ಬೇಕಾದ್ರೆ ನಾವು ಮಹಾಪುಣ್ಯ ಮಾಡಿರ್ಬೇಕೆ. ನೋಡು ನನ್ನೋಡು ಕಂಕಣಲ್ಲಿ ಕೂಸತ್ಕೊಂಡು ಊರೆಲ್ಲ ಹುಡುಕಿದ್ರು ಅನ್ನೋ ಸ್ಥಿತಿ ಆಗೋಗ್ಬಿಟ್ಟಿದೆ. ಸುಧ್ರ ಆದಷ್ಟು ಬೇಗ ಹೋಗಿ ಸೀತಾರಾಮಯ್ಯ ಹೆಂಡತಿ ಇಬ್ಬರನ್ನು ನಾವು ಹೇಳಿದೆ ಅಂತ ಹೇಳಿ. ಏನಪ್ಪ ಈಗ ನಿಮ್ಗೆ ಸಂತೋಷ ಆಯ್ತೇನೆ? ಏನಿಲ್ಲ ಸಿದ್ದರಾಮಯ್ಯ, ನಿಮಗೆ ತೊಂದರೆ ಕೊಟ್ಟು ಕರೆಸಿದ ಕಾರಣ ಇಷ್ಟೇ. ನಮ್ ಜಯ ಇದ್ದಾರಲ್ಲ, ನಿಮ್ ಮಗ ಆನಂದನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾನೆ. ಈ ಸಂಬಂಧದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಹಾಗೋ ಏನೋ ತಿಳ್ಕೊಳ್ಳೋಣ ಅಂತ ಕರೆಸಿದೆ. ಸಂಬಂಧ ಮಾಡೋದ್ರಲ್ಲಿ ನಂದೇನೋ ಭಿಂತರಲ್ಲ, ನಮ್ಮ ಪುಣ್ಯವೇ ಸ್ವಾಮಿ. ಆದರೆ ಆದ್ರೆ ಏನು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಿಬಿಡಿ. ಏನಿಲ್ಲ, ಬೆಳೆದ ಹುಡುಗಿ ನಮ್ಮ ಮನೇಲಿ ಇಟ್ಕೊಂಡು ಗಂಡು ಹುಡುಗನ ಮದುವೆ ಮಾಡೋಕ್ಕಿಂತ ಮುಂಚೆ ನಮ್ಮ ಶಾಂತಿಗೊಂದು ಮದುವೆ ಮಾಡಿ ಆಮೇಲೆ ಈ ವಿಷಯ. ಅದು ಸರಿಯೇ ಅನ್ನಿ. ಸ್ವಲ್ಪ ಬರ್ತೀರಾ? ಬಂದ್ಬಿಟ್ಟೆ, ಒಂದು ನಿಮಿಷ. ನೋಡಿ ಅವ್ರ ಮಗನ್ ಶಾಂತಿ ಇದ್ದಾಳಲ್ಲ, ತುಂಬಾ ಚೂಟಿಯಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ, ನಮ್ ತುಂಬ್ರಿಗೆ ಆ ತಗೋಬಾರ್ದು ಅಂತ. ನನ್ ಹೊಳೆಲ್ಲ ಇದು ಈಡು ಜೋಡು ಹೇಳಿ ಮಾಡಿಸ್ತಾಗಿದೆ. ಮಾತಾಡ್ತೀನಿ. ಏನಿಲ್ಲ ಸಿದ್ದರಾಮಯ್ಯ, ನಿಮ್ಗೆ ಅಭ್ಯಂತರ ಇಲ್ಲದೆ ಹೋದ್ರೆ ಕೊಡೋದು ತಗೊಳ್ಳೋದ್ರಲ್ಲಿ ಇನ್ನೇನಿಲ್ಲ. ನಮ್ಮ ಮಗಳು ಜಯನ್ನ, ನಿಮ್ಮ ಮಗ ಆನಂದನಿಗೂ, ನಿಮ್ಮ ಮಗಳು ಶಾಂತಿನ, ನಮ್ಮ ಮಗ ಸುಂದರಗೂ ತಗೊಂಡು ಎರಡ ಮದುವೆನೂ ಒಂದೇ ಮಂಟಪದಲ್ಲಿ ವಿಜೃಂಭಣೆಯಿಂದ ಯಾಕೆ ಮಾಡಬಾರ್ದು ಅಂತ. ಏನೇ ಹಲೋ, ಆನಂದ್ ಮಾತಾಡ್ತಿದ್ದೀನಿ. ಆನಂದ್, ನಿಮಗೊಂದು ಸಂತೋಷ ಸುದ್ದಿ ತಿಳಿಸ್ಬೇಕು. ಈಗಲೇ ಆ ಗಾರ್ಡನ್ ಹತ್ರ ಬಂದ್ಬಿಡಿ. ರೀ, ನಿಮ್ಗೇನು ಹೊತ್ತು ಗೊತ್ತಿಲ್ವೇನ್ರಿ ಫೋನ್ ಮಾಡೋದಕ್ಕೆ? ಇದು ಆಫೀಸ್ ಟೈಮ್, ಇವಾಗ ಬರೋದಕ್ಕೆ ಆಗೋದಿಲ್ಲ. ಆಲ್ ರೈಟ್, ಆಫೀಸ್ ಮುಗಿಸ್ಕೊಂಡು 5 ಗಂಟೆಗೆ ಬನ್ನಿ, ಕಾಯ್ತಾ ಇರ್ತೀನಿ. ಏನು ಬರ್ತಿರ್ತಾನೆ? ಓಕೆ. ಆಗ್ಲೇ ಹಾಜರ್. ನಮಸ್ಕಾರ ಮೇಡಮ್. ಯಾರಿಗ್ ಬೇಕು ನಿಮ್ ನಮಸ್ಕಾರ? ಬೇಡ ಬಿಡಿ, ನಾನೇ ಇಟ್ಕೊಳ್ತೀನಿ. ಆಮೆ ಶುದ್ಧ ಆಮೆ ಜಾತಿ. ನೀವ ನೋಡಿ ಹಾಗೆಲ್ಲ ಹೇಳಿದ್ರೆ ನಾನು ಕೋಪ ಬರುತ್ತೆ ಅಲ್ರಿ. ಆಫೀಸ್ ಮುಗಿದ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬರೋದು? ನಿಮ್ಮ 4 ಚಕ್ರ ಇದೆಯಾ ನಿಮಗೆ? ಟ್ಯಾಕ್ಸಿ ಬರ್ಬೋದಾಗಿತ್ತು. ಟ್ಯಾಕ್ಸಿ ದುಡ್ಡು ಕೊಡ್ಬೇಡ್ವೆ. ಮಾತಿಗೆ ಮಾತು ಯಾವ ಕೊಡೋಕ್ ಬರುತ್ತೆ ನಿಮ್ಗೆ? ಯಾಕ್ರಿ ಬಾಯಿ ಮುಚ್ಕೊಂಡ್ರಿ, ಮಾತಾಡ್ರಿ. ಒಳ್ಳೆ ತಮಾಷೆ ಆಯ್ತಲ್ರಿ ನಿಮ್ದು, ಬಾಯಿ ಬಿಟ್ರು ಕಷ್ಟ, ಬಾಯಿ ಬಿಡದಿದ್ರು ಕಷ್ಟ. ಯಾಕ್ರಿ ಈ ಕೋಳಿ ಕೊತ್ತೀರಿ ನನ್ನ? ಗೋಳ್ ಹಾಕುತ್ತಾ ಇರೋ ನೀವು ನಾನು ಅಂತ ಹೋಲಿ ಬಿಡಿ. ಯಾರೋ ಒಬ್ರು ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿದ್ರಲ್ಲ, ಯಾಕೆ ಏನ್ ವಿಷಯ? ನಮ್ ತಂದೆ ನಿಮ್ ತಂದೆ
ನಿಮ್ಗೆ ನಾಚಿಕೆ ಬೇಡ ಮೇಡಮ್ ಮೇಡಮ್ ಅರವಿ ಇದೇನಪ್ಪ ಇದ್ದಕ್ಕಿದ್ದಾಗೆ ಇಷ್ಟೊಂದು ಮೌನ ಹೋಗ್ಲಿ ನಿಮ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನಾದ್ರೆ ಹೇಳಿ ನಾಚಿಕೆ ನಾಚಿಕೆ ಹೇಗ್ ನುಡಿಲಿ ಅಂತ ಇದ್ದೀರಲ್ಲ ವಿಷಯ ಏನು ಅಂತ ಬಿಡಿಸಿ ಹೇಳಬಾರ್ದೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗ್ಲಿಲ್ವಾ ಅರ್ಥ ಆಯ್ತು ಇದು ಸ್ವಲ್ಪ ತೊಡಕಿನ ವಿಷಯ ಅಂದ್ರೆ ನನ್ನ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ ಯಾಕಿಲ್ಲ ಬೆಟ್ಟದಷ್ಟಿದೆ ಅಂತಸ್ತುವನ್ನು ಬೇಲಿ ನಮ್ಮಿಬ್ಬರ ಮಧ್ಯೆ ಇರೋದ್ರಿಂದ ನಾನು ಎಲ್ಲಿರ್ಬೇಕು ಅಲ್ಲಿದ್ರೇನೆ ಚಂದ ಸಾಕು ಸುಮ್ಮನೆ ರೀ ಅಂತಸ್ತ ಅಂತ ಅಂತಸ್ತ ಆ ನೀವೊಬ್ಬರೇ ಕಂಡಿರೋದು ಅಂತಸ್ತನ ಮತ್ತೆ ನಮ್ ತಂದೆ ನಿಮ್ ತಂದೆ ಇಬ್ರು ಸೇರಿ ನಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಬಿಟ್ರು ಬೆಳಿಗ್ಗೆ ಎಲ್ಲಿ ನಮ್ಮನೇಲಿ ನಿಮ್ಮನೇಲಿ ನಮ್ಮಪ್ಪ ಅಮ್ಮ ಅಲ್ಲಿ ಬಂದಿದ್ರ ನಿಮ್ಮಪ್ಪ ನಮ್ಮಪ್ಪ ಎಲ್ಲರೂ ಒಪ್ಪಿಕೊಂಡ್ರು ಇದಕ್ಕೆ ಏನಂದ್ರ ಮೇಲೆ ಅಗತ್ಯವಾಗ ಆಗ್ಲಿ ಅಂದ್ರು ಆ ಧೈರ್ಯದಿಂದಲೇ ನಾನು ಇಲ್ಲಿ ಓಡಿ ಬಂದಿದ್ದೆ ಈ ವಿಷಯ ಮೊದಲು ಯಾಕೆ ಹೇಳಲಿಲ್ಲ ನನಗೆ ಹೇಳಿದ್ರೆ ಏನ್ ಮಾಡ್ತಿದ್ರಿ ನಾನು ಸ್ವಲ್ಪ ನಾಚಿಕೊಳ್ತಾ ಇದ್ದೆ
ಪ್ರೀತಿ ವಿಶ್ವಾಸಕ್ಕಲ್ಲ, ಕೇಳಿದವ್ರ ಉತ್ತರ ಹೇಳೋ ಕಷ್ಟ ತಪ್ಪಿಸೋದಕ್ಕೆ. ಫ್ರಾಂಕ್ ಹೇಳ್ಬೇಕು ಅಂದ್ರೆ ಅಷ್ಟೇ. ಅಯ್ಯ, ನೀವಷ್ಟು ಮನಸ್ಸು ಬಿಚ್ಚಿ ಹೇಳ್ಬೇಕಾದ್ರೆ ನಾವು ಹೃದಯ ಬಿಚ್ಚೇ ಹೇಳ್ಬಿಡ್ತೀವಿ. ನಾವು ಯಾರು ಅಲ್ಲಿಗೆ ಬರೋದಿಲ್ಲ. ಯಾಕೆ 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 ಅಂತ ಪ್ರಶ್ನೆ ಬೇರೆ ಕೇಳ್ತೀಯ? ಮೈ ಮೇಲಿರೋ ಗಾಯ ಮಾಯದ್ ಸುಲಭ ಅಣ್ಣ, ಇದು ಹೃದಯದ ಮೇಲಿರೋ ಗಾಯ, ಇದು ಮಾಯೋದು ಸ್ವಲ್ಪ ಕಷ್ಟ. ಅಂದ್ರೆ ಅಂದ್ರೆ ಮೊನ್ನೆ ಆದ ಗೌರವವೇ ಸಾಕು, ಇನ್ನಷ್ಟು ಗೌರವ ಪಡೆಯುವ ಆಸೆ ನಮಗಿಲ್ಲ ಅಂತ. ಆನಂದ್, ಈಗ ನೀನ್ ದೊಡ್ಡವ್ರ ಮುಖ ಮುರಿಯೋದು ನಿನಗೆ ಖಂಡಿತ ಒಳ್ಳೆದಲ್ಲ. ನಿನ್ನ ಹೆಂಡತಿ ಬಹಳ ದೊಡ್ಡ ಮನುಷ್ಯಳು, ನನ್ನ ಹೆಂಡತಿ ಬಗ್ಗೆ ಮಾತಾಡಲಿಲ್ಲ. ನೀವು ಓದಿ ಮುಂದುವರೆದು ಒಂದ್ ಅಂತಸ್ತಕ್ಕೆ ಬಂದಿದ್ದೀರಿ ನೋಡಿ, ಅದನ್ನ ನೋಡಿ ಸರಿಯನ್ನೆಲ್ಲ ಆನಂದನಿಗೆ. ಅದು ಆನಂದ್ ಏನಮ್ಮ, ಏನ್ ಹೇಳಿದೆ ತಾಯಿ? ಆನಂದನ ಸೇರಣೆ ಇಲ್ಲ ಅಂತಂದ್ಯ? ನಿನ್ನ ಗಂಡ ಓದಿ ದೊಡ್ಡ ಮನುಷ್ಯನಾಗ್ಲಿ ಅಂತ ತನ್ನ ಓದ್ನ ನಿಲ್ಲಿಸಿ ಈ ಸಂಸಾರಕ್ಕೆ ದುಡಿದಿರೋ ತ್ಯಾಗಿ ಕಣಮ್ಮ ಅವನು. ಆದ್ರೆ ನಿನ್ನ ಗಂಡ ಈ ರೀತಿ ಮುಂದುವರ್ತಿರೋದು ನಿಜವಾಗ್ಲೂ ನಮ್ಗೆ ಸೇರಣೆ. ಇನ್ನೊಂದ್ಸಲ ಆನಂದ ಏನಾದ್ರೂ ನನ್ನ ಎದುರಿಗೆ ಹೀಯಾಳಿಸ್ತು ಅಂತಂದ್ರೆ ಪರಿಣಾಮ ನೆಕ್ಕಾಗೋದಲ್ಲ ಎಚ್ಚರಿಕೆ. ಅವ್ರ ಮನಸ್ಸಾಗಿದ್ದು ನಿಮ್ ಮಗನ ತ್ಯಾಗದಿಂದ ಏನು ಅಲ್ಲ, ನಮ್ಮಮ್ಮ ಖರ್ಚು ಮಾಡಿದ ಹಣದಿಂದ. ಮತ್ತೆ ಹೀಗ್ ಮಾತಾಡಕ್ ನೀವು ನಾ ಕೇಳಿದ್ರು ಹೆಚ್ಚು. ಇಷ್ಟು ವಯಸ್ಸಾಗಿದ್ದು ದೊಡ್ಡವ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನೋಡ್ದ ನೋಡ್ದ ಒಂದು ನಿಮಿಷ ಈ ಮನೆಗೆ ಬಂದಿದ್ದು ಕೇಳಿದ್ರೆ ಹೇಗೆ ಓದಿ ತಿಳಿದಿದ್ದಾರೆ ಅಂತ. ಈ ಮನೇಲಿ ಇಟ್ಬಿಟ್ಟಿದ್ರೆ ಹಾಗೋಗಿತ್ತು. ಎಲ್ಲಿ ದಯ ಮಾಡ್ತಿ ಅಂತ ತಮಗೆ ತಾಂಬೂಲ ಕೊಟ್ಟು ಕಳಿಸ್ತವ್ರು ಯಾರು? ಆನಂದ, ಇನ್ನೊಂದ್ಸರಿ ನನ್ನ ಹೆಂಡತಿ ನನ್ನ ಎದುರು ಹೀಯಾಳ್ತೆ, ನಾನು ಕೆಟ್ಟವನಾಗಬೇಕಾಗುತ್ತೆ. ಈಗ ನೀನು ಒಳ್ಳೆಯವನಾಗಿರೋದು ಅಷ್ಟರಲ್ಲೇ ಇದೆ. ನಮ್ಮ ಮತ್ತೆ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟರಲ್ಲಿ ಹೇಳಿದ್ರು? ಅವ್ರ ಮಾತು ಕೇಳಿ ನಾನು ಇಲ್ಲಿ ಬಂದಿದ್ದ ತಪ್ಪಿಗೆ ನಮ್ಗೆ ಸರಿಯಾದ ಶಿಕ್ಷೆ ಸಿಕ್ತು. ನೀ ನಮ್ಮನೆಗೆ ಬಂದಿದ್ದೇ ತಪ್ಪು ಅನ್ನೋದಾದ್ರೆ ಪುನಃ ತಪ್ಪು ಮಾಡ್ಬೇಡ. ಕೆಟ್ಟ ನಿಮ್ಮ ಮನೆಗೆ ಬಂದು ಮಗ ಸೊಸೆ ನೀವು ಆಡೋ ಮಾತು ಕೆಟ್ಟ ಹೋಗ್ತೀನಿ. ಸತ್ರು ಈ ಮನೆ ಹೃದಯ ತುಂಬಾ ಬಲಹೀನವಾಗಿದೆ. ಭಯಪಡಬೇಕಾದೇನಿಲ್ಲ, ಯಾವುದಕ್ಕೂ ನಾನು ಒಂದು ಕಾಗದ ಬರ್ಕೊಡ್ತೀನಿ. ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೀಧರ ಅಂತಿದ್ದಾರೆ, ಅವರನ್ನ ಬೇಗ ಕರೆಸಿ ತೋರಿಸಿ. ತಡ ಮಾಡಬೇಡಿ, ಅವ್ರನ್ನ ಮಣ್ಣನೆ ಇನ್ನು ಒಳ್ಳೇದಾಯ್ತಲ್ಲ, ಬೇಗ ಕರೆಸಿ. ಅಮ್ಮ ಹೋಗಿ ಕರ್ಕೊಂಡು ಬರ್ಬೇಕು. ಅಣ್ಣ, ಪಕ್ಕದ ಮನೆಯಲ್ಲಿ ಫೋನ್ ಇದೆ, ಅಣ್ಣ ವಿಷಯ ತಿಳಿಸಿ ಬೇಗ ಬಾ ಕೇಳ್ತೀನಿ. ಹೋಗ್ಬೇಕು. ಹಲೋ, ಡಾಕ್ಟರ್ ಶ್ರೀಧರ್ ಸ್ಪೀಕಿಂಗ್. ಅಣ್ಣ, ನಾನು ಶಾಂತಿ ಮಾತಾಡ್ತಿರೋದು. ಏನು? ಅಪ್ಪನಿಗೆ ತುಂಬಾ ಸೀರಿಯಸ್ ಆಗಿದೆ, ತಕ್ಷಣ ಹೊರಟು ಬಣ್ಣ. ನಾನು ಬರಲ್ಲ. ಅಣ್ಣ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ, ಸುಮ್ಮನೆ ಈ ತರ ಫೋನ್ ಮಾಡಿ ನಾನು ಹಿಂಸೆ ಮಾಡ್ಬೇಡ. ಹತ್ತು ನಿಮಿಷದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನು ಅಂದ್ರೆ ಅಪ್ಪನ ನೋಡಕ್ ಬಿಟ್ರ? ಇಲ್ಲ ಮೋಹಿನಿ, ನೇರ ಹಾಸ್ಪಿಟಲ್ಗೆ ಹೋಗ್ತೀನಿ. ಮೋಹಿನಿ, ನೀವಿಬ್ರು ಯಾವ್ದಾರು ಒಂದ್ ಊರಿಗೆ ಹೋಗಿ ಎರಡು ದಿನ ಇದ್ದು ಬರೋದು ಒಳ್ಳೇದು ಅಂತ ಕಾಣ್ಸುತ್ತೆ. ಯಾಕೆ? ಯಾಕೆ ಅಂದ್ರೆ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡಲ್ಲ ಅನ್ನೋ ಹಾಗೆ, ಅವ್ರ ಎಲ್ಲಿದ್ರು ನಿಮ್ಮನ್ನ ಬಿಡಲ್ಲ. ಮನೆಗೆ ಬಂದ ತಕ್ಷಣ ಮುಖ ಮುಟ್ಕೊಂಡು ಇವತ್ತು ಪಾಠ ಕಲಿಯೋದಕ್ಕೆ ಬಂದಿದ್ದ.
ಕೇಳ್ಕೊತಾ ಇದ್ದೀನಿ. ಇಂಥ ಸಮಯದಲ್ಲಿ ಮಾತ್ರ ಹಠ ಮಾಡಬೇಡಪ್ಪ. ನಾನು ಬರೋದಿಲ್ಲ. ನೀನು ಬರೋದಿಲ್ಲ ಅಂದ್ರೆ ನಾನು ಬಿಡೋ ಪರಿಸ್ಥಿತಿಯಲ್ಲಿಲ್ಲ. ಕೈ ನೀರು ಹೋದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಆದ ನಷ್ಟನ್ನು ಏನ್ ಮಾಡಲು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಸತ್ರು ಆ ಮನೆಗೆ ಬರೋದಿಲ್ಲ. ಊರಲ್ಲಿ ಬೇಕಾದಷ್ಟು ಡಾಕ್ಟಿದ್ದಾರೆ. ಫೀಸಿಗೆ ಬೇಕಾದ್ರೆ ಹಣ ಕೊಡ್ತೀನಿ ತಗೊಂಡು. ಹಣ ಕೊಡಕ್ ಬರ್ತೀಯಲ್ಲ ಹಣನ ನಾಚಾಗಲ್ಲ ನಿನಗೆ. ನೀನೊಬ್ಬ ಡಾಕ್ಟರ್ ಅಲ್ಲ, ಒಬ್ಬ ಪೇಷಂಟ್ ಈಗಲೂ ಆಗಲು ಅಂತ ತಾವು ದವಡೆ ಸಿಕ್ಕಾಕೊಂಡು ಒಂದಾಡ್ತಾ ಇರುವಾಗ ಅವ್ನು ಕಾಪಾಡ್ಬೇಕಾದ ನಿನ್ ಕರ್ತಿದ್ಯಲ್ಲ. ಒಳ್ಳೆ ಮಾತಲ್ಲಿ ಬರ್ತೀಯ ಇಲ್ವಾ ಹೇಳು. ನಾನು ಖಂಡಿತ ಬರೋದಿಲ್ಲ ಬರೋದಿಲ್ಲ ಬರೋದಿಲ್ಲ. ತಂದೆ ಹುಷಾರಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ದ್ವೇಷ ಸಾಧಿಸ್ತಾ ಇದ್ದೀಯಲ್ಲ. ನೀನೇನ್ ಮನುಷ್ಯನ ಮೃಗು ಅಂತ. ಇವತ್ತು ನಿನ್ನ ಹೆಣನಾದ್ರೂ ಹೊತ್ಕೊಂಡು ಹೋಗ್ತೀನಿ ಹೊರತು ಹಾಗೆ ಮನೆಗೆ ಹೋಗೋದಿಲ್ಲ. ಹೇಳು ಬರ್ತೀಯೋ ಇಲ್ವೋ, ಬರ್ತೀಯೋ ಇಲ್ವೋ, ಬರ್ತೀಯೋ ಇಲ್ವೋ, ಬರ್ತೀಯೋ ಇಲ್ವೋ. ಜ್ಯೋತಿ ನಂದ್ ಹೋದ್ಮೇಲೆ ಎಣ್ಣೆ ಹಾಕೋಕ್ ಬಂದ್ಯ. ದೇವರು ಮನೆಯಿಂದ ಹೊರತು ಹೋದ್ಮೇಲೆ ಪೂಜೆ ಮಾಡೋಕ್ ಬಂದ್ಯಪ್ಪ. ನಿನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದಕ್ಕೆ ಪ್ರತಿಫಲ ಕೊಡೋದಕ್ಕೆ ಬಂದ್ಯ. ನನ್ನ ಮಾಂಗಲ್ಯ ಕಿತ್ಕೊಂಡು ನನ್ನ ಬರೀ ಹಣ್ಣಲ್ಲಿ ಓಡಬೇಕು ಅಂತ ಓಡ ಓಡಿ ಬಂದ್ಯ. ನೋಡಪ್ಪ ನೋಡಪ್ಪ ನೋಡು ನೋಡಪ್ಪ ಸಮಯದಲ್ಲಿ ಮಾತ್ರ ಹಠ ಮಾಡ್ತೀನಪ್ಪ. ನಾನು ಬರೋದಿಲ್ಲ. ತಂದೆ ಹುಷಾರಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ದ್ವೇಷ ಸಾಧಿಸ್ತಾ ಇದ್ದೀಯಲ್ಲ. ನೀನೇನ್ ಮನುಷ್ಯ ಮೃಗು ಅಂತ. ಜ್ಯೋತಿ ನಂದ್ ಹೋದ್ಮೇಲೆ ಎಣ್ಣೆ ಹಾಕೋಕ್ ಬಂದ್ಯ. ದೇವರು ಮನೆಯಿಂದ ಹೊರತು ಹೋದ್ಮೇಲೆ ಪೂಜೆ ಮಾಡೋ ಬಂದ್ಯಪ್ಪ. ನನ್ನ ಮಾಂಗಲ್ಯ ಕಿತ್ಕೊಂಡು ನನ್ನ ಬರೀ ಹಣ್ಣಲ್ಲಿ ಓಡಬೇಕು ಅಂತ ಓಡ ಓಡಿ ಬಂದ್ಯ. ವಿಮೋಚನೆ ಆಗೋಯ್ತೆ ಅಪ್ಪ. ಬಡ ಹುಟ್ಟಿದ ಸಹೋದರ, ಬೆಳೆದ್ ನಿಂತಿರೋ ತಂಗಿ, ಇವರುಗಳಿಗೆ ಒಂದು ದಡ ನೀನ್ ಕಾಣಿಸ್ಲೇಬೇಕು. ನೊಂದು ಬೆಂದು ಹೋಗಿರೋ ತಾಯಿ ನೀನ್ ಕಾಪಾಡ್ಲೇಬೇಕು. ಆಗ ನಿನ್ನ ಪಾಪಕ್ಕೆ ವಿಮೋಚನೆ ಸಿಗುತ್ತೆ. ನೀನು ಹಿರಿಯ ಮಗನಾಗಿ ಹುಟ್ಟಿದ್ದು ಸಾರ್ಥಕ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇರೋ ತಾಯಿನ ಸಮಾಧಾನ ಮಾಡಿ ಕ್ಷಮೆ ಕೇಳ್ಕೊ. ಹೋಗಪ್ಪ, ಯಾವ ಮುಖ ಇಟ್ಕೊಟ್ಟು ಕ್ಷಮೆ ಕೇಳಿ ಬಾವ. ಇದರ ತಾಯಿಯನ್ನೋಳು ಭೂಮಿಯಷ್ಟೇ ಸಹನೆ ಉಳ್ಳವಳು. ತಾನು ಹೆತ್ತ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸೇ ಕ್ಷಮಿಸ್ತಾರೆ. ಅಪ್ಪ, ನೀನು ಆ ಮನೆಗೆ ಆಧಾರ ಸ್ತಂಭವಾಗಿ ನಿಂತ್ಕೊಳ್ಳಿ ಅಂತ ಕನಸು ಕಾಣ್ತಾ ಇದ್ದ ಆ ನಿನ್ನ ತಂದೆ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ ಶ್ರೀಧರ.
ಹೋಗಪ್ಪ ಹೋಗು. ಮೋಹಿನಿ, ನಿಮ್ಮಮ್ಮ ನೀನು ಒಂದು ಸಲ ಅವನು ತಡೆದಿದ್ದಕ್ಕೆ ಅವನ ತಾಯಿನ ವಿಧಿವಿಯಾಗಿ ನೋಡ್ಬೇಕಾಗ್ಬಿಡ್ತು. ಈಗ ಏನಾದ್ರೂ ಇನ್ನೊಂದು ಸಲ ನೀನು ಅವನು ತಡೆದ್ರೆ ನೀನು ವಿಧಿಯಾಗೋದು ನಾನು ನಿನ್ನ ಮನೆಗೆ ಹೋಗೋಣ ಅಂಗಡಿ. ಪಾಪಿ ಮಗ ಬಂದಿದ್ದಮ್ಮ, ನೀ ಸೌಭಾಗ್ಯ ತೊಡೆದು ಹಾಕಿ ಇದೇ ಸ್ಥಿತಿಗೆ ತಂದು ಚಂಡ ಮಗ ಬಂದಿದ್ದಮ್ಮ. ನಾನು ಮಾಡಿದ ತಪ್ಪು ಕ್ಷಮೆ ಇಲ್ಲ, ಆದ್ರೂ ಈ ನಾಚೆ ಕೆಟ್ಟ ಮುಖ ಇಟ್ಕೊಂಡು ಅದ್ ಕ್ಷಮಿಸಮ್ಮ ಅಂತ ಕೆಳಕ್ ಬಂದಿದ್ದೀನಪ್ಪ. ಅಮ್ಮ, ಗಂಗೆಗಿಂತ ಮಿಗಿಲಾದ ತೀರ್ಥ ಇಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಭೇದ ಸಾರಿ. ಈಗ ನೀನ್ ನನಗೆ ನೆರಳು ಕೊಡದೆ ಇದ್ರೆ ನರಕದಲ್ಲೂ ನನಗೆ ಸ್ಥಾನ ಇಲ್ಲಮ್ಮ. ಒಂದ್ಸಲ, ಒಂದೇ ಒಂದ್ಸಲ ಕ್ಷಮಿಸಿದ್ರಿ ಅಂತ ಹೇಳಮ್ಮ. ಅಮ್ಮ ಮಾತಾಡಮ್ಮ, ಯಾಕೆ ಮಾತಾಡಲ್ವೆ? ನಿಜ, ನಂದು ಗೋಕುಲದ ಹಾಗಿದ್ದ ಈ ಮನೆಯನ್ನ ಸ್ಮಶಾನ ಮಾಡಿ ರಾಶಿನ ಜೊತೆಗೆ ಮಾತಾಡಬಾರ್ದು, ಅವನ್ ನೋಡಬಾರ್ದು ಅಂತ ತಾನೆ. ಈ ಜನ್ಮದಲ್ಲಿ ಈ ಮುಖ ನೀವು ತೋರಿಸುತ್ತಿಲ್ಲ, ಈ ಮುಖ ನೀವು ತೋರಿಸುತ್ತಿಲ್ಲಪ್ಪ. ನಾನು ತಡಿ ಬಿಡಪ್ಪ, ನಾನಿನ್ನೂ ಬದುಕಿದ್ದೇನೆ. ನಾನಿರೋವರೆಗೂ ಇಂಥ ಅನಾಹುತಕ್ಕೆ ಅವಿವೇಕಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲ ಅನಂತ, ಹೆತ್ತವ್ರಿಗೆ ಬೇಡದಿರೋ ಮಕ್ಕಳು ಭೂಮಿ ಭಾರ, ನಾ ಬಿಟ್ಬಿಡು. ಎಷ್ಟು ಮುದ್ದಾಗಿ ಮಾತನಾಡ್ತಾ ಇದ್ದೀಯ. ನಿಜವಾಗಿಯೂ ಇವತ್ತು ನಿನ್ನ ಹೃದಯ ಪವಿತ್ರವಾಗಿದೆ. ನೀನು ಹೆತ್ತವ್ರಿಗೆ ಬೇಕೇ ಬೇಕು. ಹೌದು, ಬೇಕೇ ಬೇಕು. ನಂದು ಗೋಕುಲವಾಗಿದ್ದ ಈ ಮನೆ ಶಾಂತಿ ನೆಮ್ಮದಿ ತೃಪ್ತಿ ಎಲ್ಲ ನಾಶವಾಗಿ ಈ ಮನೆ ನರಕು ಆಗೋಯ್ತಮ್ಮ, ನರಕು ಆಗೋಯ್ತು. ಅಮ್ಮ, ಈಗ ಅವರವ್ರ ತಪ್ಪು ಏನು ಅಂತ ಅನ್ನೋದು ಎಲ್ರಿಗೂ ಅರ್ಥವಾಗಿ. ಸಾವಿತ್ರಿ, ನಿನಗಾಗಿರೋ ನಷ್ಟ ತುಂಬ ಕೊಡೋಕೆ ಯಾರಿಂದೂ ಸಾಧ್ಯವಿಲ್ಲ ತಾಯಿ, ಯಾರಿಂದೂ ಸಾಧ್ಯವಿಲ್ಲಮ್ಮ. ಸಾವಿತ್ರಿ, ಸಾವಿತ್ರಿ, ಮುಂದೆ ಬಾಳಿ ಬದುಕಬೇಕಾದ ಇವ್ರನ್ನೆಲ್ಲ ನೀನು ಮಣ್ಣಲ್ಲಿ ಹಾಕೊಂಡು ಒಂದು ಸಾರಿ ಕ್ಷಮಿಸ್ಬಿಡಪ್ಪ. ನೀನು ಕ್ಷಮಿಸ್ತೀಯ ಅಂತ ನನಗೆ ಗೊತ್ತಮ್ಮ. ಸಾವಿತ್ರಿ, ಹೀಗೆ ಮೌನವಾಗಿದ್ದು ಬಿಟ್ರೆ ಹೇಗಮ್ಮ ಮಾತಾಡಮ್ಮ? ಸಾವಿತ್ರಿ, ಅಪ್ಪ ಅಪ್ಪ ಅಮ್ಮ 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 ಅಮ್ಮ. ಸಾವಿತ್ರಿ, ಅಮ್ಮ 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 ನಂಜನಗೂಡಿಂದ ನಂಜುಂಡ ಬಂದಾಯ್ತು ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ. ನಂಜನಗೂಡಿಂದ ನಂಜುಂಡ ಬಂದಾಯ್ತು ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ. ಬೆಡಗಿ ಹೆಣ್ಣೆಂದು ಪ್ರೀತಿಲಿ ತಾಳಿಯ ಕಟ್ಟಾಯ್ತು ನೋಡಯ್ಯ, ಕಟ್ಟಾಯ್ತು ನೋಡಯ್ಯ. ಬೆಡಗಿ ಹೆಣ್ಣೆಂದು ಪ್ರೀತಿಲಿ ತಾಳಿಯ ಕಟ್ಟಾಯ್ತು ನೋಡಯ್ಯ, ಕಟ್ಟಾಯ್ತು ನೋಡಯ್ಯ. ಮನೆ ಅಂದ್ರೆ ಇದಪ್ಪ ಮನೆ, ನಂದ ಗೋಕುಲ, ನಂದ ಗೋಕುಲ. ಮನೆ ತುಂಬಾ ಮಕ್ಕಳು ಇರ್ಬೇಕು, ಮನೆ ಸದಾ ನಗ ನಗ್ತಾ ಇರ್ಬೇಕು. ಅಯ್ಯೋ ಮಾವಯ್ಯ, ಒಂದು ಎರಡು ಬೇಕು, ಮೂರು ಖಂಡಿತ ಅಲ್ವೇ ನಾನಂದ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.